ಪ್ರತಿ ವರ್ಷದಂತೆ ಈ ವರ್ಷವು ಎಸ್ ಭೀಮರಾವ್ ಜ್ಞಾಪಕೋಪನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ ಈ ವರ್ಷದ ಈ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡೋದಕ್ಕೆ ಸನ್ಮಾನ್ಯ ಡಾಕ್ಟರ್ ಆರ್ ಮೋಹನ್ ಕುಮಾರ್ ಕದಂ ಅವರು ಆಗಮಿಸಿದ್ದಾರೆ ಇದೇ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಮೂರು ವರ್ಷ ಹಿಂದೆ ನಾಟಕಗಳಲ್ಲಿ ಸಾಮಾಜಿಕ ಮೌಲ್ಯಗಳು ಅನ್ನೋ ವಿಷಯದ ಬಗ್ಗೆ ಉತ್ಕೃಷ್ಟವಾದ ಉಪನ್ಯಾಸ ಅವರಿಂದ ಆಗಿತ್ತು ವೃತ್ತಿ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅಧಿಕಾರಿಯಾಗಿ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಅನೇಕ ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಕೈಲಾಸಂ ಸಾಮಾಜಿಕ ನಾಟಕಗಳಲ್ಲಿ ವಿಡಂಬನೆ ಅನ್ನುವ ವಿಷಯ ಬಗ್ಗೆ ಥೀಸಿಸ್ ಬರೆದು ಎಂ ಫಿಲ್ ಪದವಿ ಪಡೆದಿದ್ದಾರೆ ಕೈಲಾಸಂ ಸಾಮಾಜಿಕ ನಾಟಕಗಳ ಬಗ್ಗೆ ಪ್ರಬಂಧಕ್ಕೋಸ್ಕರ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದಾರೆ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವೃತ್ತಿ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಕಥೆ ಕಾದಂಬರಿ ವಿಮರ್ಶೆ ಕವನ ಭಾವಗೀತೆ ಪೌರಾಣಿಕ ಸಾಮಾಜಿಕ ನಾಟಕಗಳನ್ನು ಬರೆದಿದ್ದಾರೆ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಹೀಗೆ ರಂಗಭೂಮಿಗೂ ಅವರಿಂದ ಸೇವೆ ಸಂದಿದೆ ಅವರು ರಚಿಸಿರುವ ಜನಪ್ರಿಯ ಗೀತೆಗಳ ಸಂಕಲನಗಳ ಧ್ವನಿ ಮುದ್ರಿಕೆಗಳು ಕೂಡ ಜನಪ್ರಿಯ ಆಗಿವೆ ಚಿತ್ರಕಥೆಗಳನ್ನು ಬರೆದಿದ್ದಾರೆ ಅಭಿನಯಿಸಿದ್ದಾರೆ ಕನ್ನಡ ಮಹಾಕವಿಗಳ ಕೃತಿಗಳನ್ನು ಆಧರಿಸಿ ನಾಟಕಗಳನ್ನು ಬರೆದಿರೋದು ಇವರ ಒಂದು ವೈಶಿಷ್ಟ್ಯ ಗದಾಯುದ್ಧವನ್ನು ಆಧರಿಸಿಯೇ ವೈಶಂಪಾಯನ ಅಂತ ನಾಟಕ ಬರೆದಿದ್ದಾರೆ ಜನ್ನನ ಅನಂತನಾಥ ಪುರಾಣದ ಆಧಾರದ ಮೇಲೆ ಚಂಡಶಾಸನ ನಾಟಕ ಬರೆದಿದ್ದಾರೆ ರಾಮಾಯಣ ದರ್ಶನ ಆಧಾರದ ಮೇಲೆ ಉದಾತ್ತ ರಾವಣ ಅಂತ ನಾಟಕ ಬರೆದಿದ್ದಾರೆ ಹೀಗೆ ಅನೇಕ ಒಳ್ಳೆಯ ನಾಟಕಗಳನ್ನು ಕೊಟ್ಟಿದ್ದಾರೆ ಆಶ್ಚರ್ಯ ಚೂಡಾಮಣಿ ಶಕ್ತಿಭದ್ರನ ಕೃತಿಯನ್ನು ಆಧರಿಸಿ ನಾಟಕ ರೂಪದ ಕೃತಿಯನ್ನು ರಚಿಸಿದ್ದಾರೆ ಇದೀಗ ಶಿವಾಯಣ ಅನ್ನುವ ಹೆಸರಿನ ಐತಿಹಾಸಿಕ ಕಾದಂಬರಿ ಅವರದು ಪ್ರಕಟ ಆಗ್ತಾಯಿದೆ ಧಾರಾವಾಹಿಯಾಗಿ ಹೀಗೆ ನಾಟಕ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅವರಿಂದ ವಿಶಾಲವಾದ ಸೇವೆ ಸಂದಿದೆ ಸ್ವತಃ ಒಳ್ಳೆಯ ಅಧ್ಯಯನಶೀಲರು ಇವತ್ತು ಅವರು ರನ್ನನ ಸಿಂಹಾವಲೋಕನ ಶೈಲಿ ಅನ್ನೋದರ ಬಗ್ಗೆ ಮಾತನಾಡೋರಿದ್ದಾರೆ ಕೆಲವರು ಕವಿಗಳ ಹೆಸರಿಗೆ ಕೆಲವು ವಿಶಿಷ್ಟ ವರ್ಣಕ ಉಪಪದಗಳು ಸೇರಿಕೊಂಡು ಆ ಹೆಸರುಗಳ ಅಭಿನ್ನ ಭಾಗಗಳೇ ಆಗಿಬಿಟ್ಟಿರ್ತವೆ ಹಾಗೆ ರಂಧನ ಹೆಸರಿಗೆ ಅಂಟಿಕೊಂಡ ಪ್ರಸಿದ್ಧ ಉಪಾಧಿಗಳು ಅಂದರೆ ಕವಿರತ್ನ ಕವಿಚಕ್ರವರ್ತಿ ಅಂತೆಲ್ಲ ರನ್ನ ರನ್ನನ ಕೃತಿಗಳನ್ನು ಅವಲೋಕಿಸಿದ ಯಾರಿಗೆ ಆದರೂ ಈ ಬಿರುದುಗಳ ಔಚಿತ್ಯ ಥಟ್ಟನೆ ಮನವರಿಕೆ ಆಗತ್ತೆ ರಂಧನ ಲಭ್ಯವಿರುವ ಎರಡು ಕೃತಿಗಳು ಅಜಿತ ಪುರಾಣ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಈ ಎರಡು ಕಾವ್ಯಗಳು ಕನ್ನಡದ ಆದಿಯುಗದ ಸಾಹಿತ್ಯದ ಮೈಲಿಗಲ್ಲುಗಳೇ ಅನ್ನಿಸ್ಕೊಂಡಿವೆ ರನ್ನಕಂದ ಅನ್ನೋ ಹೆಸರಿನ ಒಂದು ರನ್ನಕೃತ ನಿಘಂಟು ಕೂಡ ಭಾಗಶಃ ಲಬ್ಧ ಇದೆ ಮುಖ್ಯ ಆಧಾರ ಸ್ತಂಭ ರಂಗನ ಕೀರ್ತಿಗೆ ಆಗಿರೋದು ಅಂತ ಹೇಳಿದ್ರೆ ಗದಾಯುದ್ಧ ಇವತ್ತು ನ ನಡೀತಾ ಇರುವ ಮಂಡನೆಯ ಶೀರ್ಷಿಕೆ ರನ್ನನ ಸಿಂಹಾವಲೋಕನ ಕ್ರಮ ಅಂತ ಆವರ್ಣನೆಯೂ ರಂದನಿಂದ ಯೋಜಿತ ಆಗಿರುವುದೇ ಗದಾಯುದ್ಧದಲ್ಲಿ ಮಹಾಭಾರತ ಕಥೆ ಅಷ್ಟನ್ನು ಸಿಂಹಾವಲೋಕನಕ್ಕೆ ಒಳಪಡಿಸಿದೆ ಹಳೆಗನ್ನಡ ಸಾಹಿತ್ಯದಲ್ಲಿ ಶೈಲಿಯ ಪ್ರೌಢಿಮೆಗೆ ವೀರರಸ ಪ್ರತಿಪಾದನೆಗೆ ಹೆಸರಾದದ್ದು ಕಾವ್ಯ ಅಂದರೆ ಗದಾಯುದ್ಧ ಸರೋವರದಲ್ಲಿ ಮುಳುಗಿದ್ದ ದುರ್ಯೋಧನನನ್ನು ಕುರಿತ ಭೀಮನ ಮೂದಲಿಕೆ ದುರ್ಯೋಧನನ ವಧೆಯ ನಂತರ ಅಶ್ವತ್ಥಾಮನ ಮಾತುಗಳು ಕರ್ಣನನ್ನು ದುಶ್ಯಾಸನನನ್ನ ಕುರಿತ ದುರ್ಯೋಧನನ ಪ್ರಲಾಪ ಈ ಎಲ್ಲ ಭಾಗ್ಯಗಳು ನಮ್ಮ ಇಡೀ ಸಾಹಿತ್ಯದಲ್ಲೇ ಲೋಕಸ್ ಕ್ಲಾಸಿಕಸ್ ಅಂತ ಅನಿಸ್ಕೊಂಡಿವೆ ಬಿ ಎಮ್ ಶ್ರೀಕಂಠಯ್ಯನವರು ಅಂತಹ ದೊಡ್ಡ ವಿದ್ವದ್ ರಸಿಕರು ಗದಾಯುದ್ಧವನ್ನು ನಾಟಕ ಕೃತಿಯಾಗಿ ಪರಿವರ್ತಿಸಿದರು ಅದು ಅವರಿಗೆ ರನ್ನನ ಬಗ್ಗೆ ಎಷ್ಟು ಮೆಚ್ಚುಗೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಂತ್ಯದಲ್ಲಿ ಕನ್ ಕನ್ನಡ ಸಾಹಿತ್ಯ ಪರಿಷತ್ತು ರನ್ನ ಕವಿಯ ಸಹಸ್ರಮಾನೋತ್ಸವವನ್ನು ಆಚರಿಸಿತ್ತು ಆ ಸಂದರ್ಭದಲ್ಲಿ ಡಿ ವಿ ಜಿಯವರು ರನ್ನನ ಶೈಲಿಯನ್ನು ಸಂದೇಶವನ್ನು ಕುರಿತು ಆಡಿದ ಮಾತುಗಳು ಸ್ಮರಣೀಯವಾಗಿವೆ ರನ್ನನ ಶೈಲಿ ಪಂಪಕವಿಯ ಶೈಲಿಯಷ್ಟು ಕ್ಲಿಷ್ಟವಲ್ಲ ನಾರಣಪ್ಪನ ಶೈಲಿಯಷ್ಟು ಸಾಧಾರಣವಲ್ಲ ಪಂಡಿತರಂಜಕವಾಗಿ ಹಾಗೆಯೇ ಅಷ್ಟು ಪಂಡಿತರಲ್ಲದ ಸಾಮಾನ್ಯರಿಗೂ ರಸಾನುಭವವನ್ನು ಉಂಟು ಮಾಡಬಲ್ಲದ್ದಾಗಿಯೂ ಇರುವ ಈ ರನ್ನನದ್ದು ಶೈಲಿ ಅದರಲ್ಲಿ ಪ್ರತ್ಯಕ್ಷ ವಸ್ತುವರ್ಣನೆ ಅಪ್ರತ್ಯಕ್ಷ ಭಾವಸೂಚನೆ ಎಂದರೆ ವಾಚ್ಯವೂ ಧ್ವನಿಯೂ ಎರಡೂ ಇಂಪಾಗಿ ಸೇರಿ ಹೊಂದಿಕೊಂಡಿವೆ ಅಂತ ಡಿ ವಿ ಜಿ ಅವರ ಮಾತುಗಳು ನಮ್ಮ ಆತ್ಮದಲ್ಲಿ ಬೀಜವನ್ನು ತುಂಬತಕ್ಕ ಶಕ್ತಿ ಯಾವುದೋ ಮನಸ್ಸಿಗೆ ಉತ್ಕರ್ಷ ಸ್ಥಿತಿಯನ್ನು ತರತಕ್ಕದ್ದು ಯಾವುದೋ ಜನವನ್ನು ಜಡತೆಯಿಂದ ಮೇಲೆ ಕೆತ್ತತಕ್ಕದ್ದು ಯಾವುದೋ ಅಂಥ ತೇಜಸ್ಸು ಅಥವಾ ಓಜಸ್ಸು ಜೀವಿಕೆಗೆ ಸಾರ್ಥಕ್ಕೆ ತರಬಲ್ಲದ್ದು ಅಂಥ ಓಜೋ ಗುಣ ನಮ್ಮಲ್ಲಿ ಹಿಂದೆ ಎಂದೋ ಇತ್ತೆಂದು ರನ್ನನ ಗದಾಯುದ್ಧ ಜ್ಞಾಪಕ ಕೊಡುತ್ತದೆ ಇದು ಡಿ ವಿ ಜಿ ಅವರದೇ ಮಾತು ಇದೇ ವೇದಿಕೆಯಲ್ಲಿ ಹಲವಾರು ಸಲ ರನ್ನನ ಕಾವ್ಯದ ಅವಲೋಕನಗಳು ನಡೆದಿವೆ ಈಗ ನಾಲ್ಕು ವರ್ಷ ಹಿಂದೆ ಒಂದು ದತ್ತಿ ಉಪನ್ಯಾಸ ನೀಡಿದ ಶತಾಯುಷಿ ನಾಡೋಜ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ವ್ಯಾಖ್ಯಾನಕ್ಕೆ ಗದಾಯುದ್ಧವನ್ನೇ ಆರಿಸಿಕೊಂಡಿದ್ದರು ಅಲ್ಲಿಂದೀಚೆಗೆ ಗದಾಯುದ್ಧ ಕುರಿತೇ ಶತಾಬ್ದಾನಿ ಗಣೇಶವರ ಪ್ರವಚನ ಮಾಲೆ ಕೂಡ ನಡೆದಿದೆ ಹೀಗೆ ಆಗಿಂದಾಗ ಸ್ಮರಿಸಿ ಆಸ್ವಾದಿಸಬಹುದಾದ ಅನನ್ಯ ಕೃತಿ ಗದಾಯುದ್ಧ ಸಾಹಿತ್ಯದ ಗಾಢ ಅಭ್ಯಾಸಿಗಳಾದ ಮೋಹನ್ ಕುಮಾರ್ ಕದಂ ಅವರು ಆ ಕಾವ್ಯದ ಮತ್ತಷ್ಟು ಹೊಳಹೊಗಳ ಪರಿಚಯ ಮಾಡಿಕೊಡೋರಿದ್ದಾರೆ ಅವರು ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಗೌರವಾನ್ವಿತ ರಾಮಸ್ವಾಮಿಯವರೇ ಕೃಷ್ಣಮೂರ್ತಿಯವರೇ ಪ್ರಿಯ ಬಂಧುಗಳೇ ಇಂದಿನ ವಿಷಯ ಸಿಂಹಾವಲೋಕನ ಕ್ರಮ ಅಂತ ಇಲ್ಲಿ ರನ್ನ ಯಾವ ಕಾರಣದಿಂದ ಸಿಂಹಾವಲೋಕನ ಕ್ರಮವನ್ನು ಮಾಡಿದ ಅವನಿದ್ದ ಶತಮಾನ ಯಾವುದು ಆ ಶತಮಾನದ ಮೌಲ್ಯಗಳೇನು ಅವನಿಗಿಂತ ಮುಂದೆ ಹಿಂದೆ ಯಾರ್ಯಾರು ಭಾರತದ ಕಥೆಯನ್ನು ವಸ್ತುವನ್ನಾಗಿ ತೆಗೆದುಕೊಂಡಿದ್ರು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೆ ಹತ್ತನೇ ಶತಮಾನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಅನಿಸ್ಕೊಂಡಿದೆ ಕಾರಣ ಆದಿಕವಿ ಪಂಪ ಪೊನ್ನ ರನ್ನ ಈ ಮೂವರು ಮಹಾಕವಿಗಳು ರತ್ನತ್ರೇಯರು ಅಂತ ಅನಿಸ್ಕೊಂಡ್ರು ಕವಿರತ್ನರು ಅಂತ ಅನಿಸ್ಕೊಂಡ್ರು ಇವರು ಮಹಾಕಾವ್ಯಗಳು ಉತ್ಕೃಷ್ಟವಾದವು ಇಂತಹ ಮಹಾ ಕವಿಗಳಿದ್ದಂತಹ ಶತಮಾನ ಹತ್ತನೇ ಶತಮಾನ ಹತ್ತನೇ ಶತಮಾನದಲ್ಲಿ ಯಾವಾಗಲೂ ಈ ವೀರರಸ ಪ್ರಧಾನವಾದ ಕೃತಿಗಳೇ ಬಂದಿದೆ ಕಾರಣ ಸದಾ ಯುದ್ಧ ಆಗ್ತಾಯಿದ್ದಂತಹ ಸಮಯ ಇಲ್ಲಿ ಈ ಮೂವರು ಕವಿಗಳು ಅವರವರ ಆಶ್ರಯದಾತರನ್ನು ಪೌರಾಣಿಕ ವ್ಯಕ್ತಿಗಳೊಡನೆ ಸಮೀಕರಿಸಿ ಕೃತಿಗಳನ್ನು ರಚಿಸಿದ್ದಾರೆ ಮೊದಲು ಪಂಪನ ಬಗ್ಗೆ ಹೇಳಬೇಕಾಗುತ್ತೆ ಹತ್ತನೇ ಶತಮಾನದಲ್ಲಿ ಆಗಿ ಹೋದ ಆದಿಕವಿ ಪಂಪ ಪಂಪನಿಗಿಂತಲೂ ಹಿಂದೆ ಕವಿಗಳಾಗಿ ಹೋಗಿದ್ದಾರೆ ಅವರ ಸಂಪೂರ್ಣ ಕೃತಿಗಳು ನಮಗೆ ಉಪಲಬ್ಧವಾಗಿಲ್ಲ ಕಾರಣ ಪಂಪ ಇದ್ದಿದ್ದು ಹತ್ತನೇ ಶತಮಾನ ಆದರೆ ಅವನಿಗಿಂತ ನೂರು ವರ್ಷ ಹಿಂದೆ ಇದ್ದಂತಹ ಅವನು ನೃಪತುಂಗ ಅವನ ಆಸ್ಥಾನ ಕವಿ ಶ್ರೀ ವಿಜಯ ನಾವೆಲ್ಲ ಸ್ನಾತಕೋತ್ತರ ಪದವಿಗೆ ಪರೀಕ್ಷೆಗೆ ಕಟ್ಟಿದ್ದಾಗ ನಾವು ನೃಪತುಂಗ ಅಂತಲೇ ಬರೆದು ಉತ್ತೀರ್ಣನಾಗ್ಬಿಟ್ಟಿದ್ದೀವಿ ಈಗ ನೃಪತುಂಗ ಅಂತ ಬರೆದ್ರೆ ಅದಕ್ಕೆ ಅಂಕ ಕೊಡೋದಿಲ್ಲ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ಅನ್ನೋಂತಹ ಅವನು ಆ ಕೃತಿನ ರಚನೆ ಮಾಡಿದ ಕವಿ ರಾಜ ಮಾರ್ಗ ಅಂತ ಕವಿಗಳಿಗೆಲ್ಲ ಇದು ರಾಜಮಾರ್ಗ ಯಾರು ಕವಿ ಅಂತ ಅನಿಸ್ಕೋಬೇಕೋ ಅವ್ರ ಕವಿಯನ್ನು ಅರ್ಹತೆ ಪಡಿಬೇಕೋ ಅಂಥವ್ರು ಇದನ್ನು ಓದಲೇಬೇಕು ಅಂತ ಕವಿಗಳಿಗೆಲ್ಲ ಇದು ಹೆದ್ದಾರಿ ರಾಜಮಾರ್ಗ ಕವಿರಾಜಮಾರ್ಗ ಅಂತ ಆ ಕವಿರಾಜಮಾರ್ಗ ಒಂದು ಕಾವ್ಯ ಅಲ್ಲ ಅದು ಒಂದು ಅಲಂಕಾರ ಗ್ರಂಥ ಅದರಲ್ಲಿ ಛಂದಸ್ಸಿದೆ ಇದೆ ವ್ಯಾಕರಣ ಇದೆ ಆಮೇಲೆ ಕರ್ನಾಟಕದ ವಿವರವಿದೆ ಅಲ್ಲಿ ಹೇಳ್ತಾನೆ ಕಾವೇರಿಯಿಂದ ಆ ಗೋದಾವರಿವರ ನಾಡದಾ ಕನ್ನಡದವಳು ಭಾವಿಸಿದ ಜನಪದಂ ವಸುಧಾ ವಲಯ ವಿಶೇಷಂಬ ಅಂತ ಹೇಳ್ತಾನೆ ಕಾವೇರಿ ನದಿಯಿಂದ ಗೋದಾವರಿವರೆಗೂ ಅಂದರೆ ಆಂಧ್ರದವರೆಗೂ ಕರ್ನಾಟಕ ಇತ್ತು ಅಂತ ಅದಕ್ಕೆ ನಾನು ನಾನದನ್ನು ಹೇಳ ಹೊರಟಿದ್ದೀನಿ ಅಂದರೆ ಅದಾಗಿದ್ದು ನೂರು ವರ್ಷಕ್ಕೆ ಪಂಪ ಅವನು ಆದಿಕವಿ ನಮ್ಮವನು ಕನ್ನಾಡಿಗ ಅಂತ ನಾವು ಹೇಳಿದರೂ ಕೂಡ ಅವನು ಗೋದಾವರಿಯಲ್ಲಿ ಅವನ ಸಮಾಧಿ ಸಿಕ್ತು ಗೋದಾವರಿಯಲ್ಲಿ ಅವನ ಸತ್ತಿರೋದು ಗೋದಾವರಿ ಆಂಧ್ರ ಅಂದರೆ ಅವರ ತಾಯಿ ತೆಲುಗು ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತಹ ಅವರು ಅಲ್ಲಿ ತಾಯಿಯ ಮನೆಗೆ ಹೋದಂಥ ತವರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆತ ಅವನು ತೀರ್ಕೊಂಡಿದ್ದ ಪಂಪ ಇಲ್ಲಿ ಪಂಪನಿಗೆ ಆದಿಕವಿ ಅನ್ನೋದಕ್ಕೆ ಕಾರಣ ನಾನೇನು ಹೇಳಿದ್ದು ಇದು ಕವಿರಾಜ ಮಾರ್ಗ ಕಾವ್ಯ ಅಲ್ಲದೆ ಇರೋದಕ್ಕೆ ಯಾರು ಕಾವ್ಯ ರಚನೆ ಮಾಡಿದ್ದಾರೆ ಅವರು ಕವಿ ಅಂದರೆ ಅವ್ರು ನೂರು ವರ್ಷಗಳ ಹಿಂದೆ ಕವಿರಾಜ ಮಾರ್ಗ ಬಂದರೂ ಕೂಡ ನೃಪದಂಗನಿಗೆ ಕವಿ ಅಂತ ಕರೆದಿದ್ದಾರೆ ಇಲ್ಲಿ ಕವಿ ಅನ್ನೋದು ನಮ್ಮಲ್ಲಿ ಸಂಕುಚತ ಅರ್ಥದಲ್ಲಿ ಏನಾಗ್ಬಿಟ್ಟಿದ್ರೆ ಅಂದರೆ ಪದ್ಯ ಶೈಲಿಯಲ್ಲಿ ಬರೆದವರು ಮಾತ್ರ ಕವಿ ಅಂದ್ಕೊಳ್ತಾರೆ ಇವಾಗ ಶೇಕ್ಸ್ಪಿಯರ್ಗೂ ನಾವು ಅಂತೀವಿ ಕಾಳಿದಾಸನಿಗೂ ಅಂತೀವಿ ಅಂದರೆ ಕವಿ ಅಂತಂದರೆ ಅವನು ತನ್ನ ಅನುಭವದ ಸವಿಯನ್ನು ಗದ್ಯ ರೂಪದಲ್ಲಿ ಹೇಳಲಿ ಅವನು ಪದ್ಯ ರೂಪದಲ್ಲಿ ಹೇಳಿ ಯಾವ ರೂಪದಲ್ಲೇ ಹೇಳಲಿ ಯಾವ ಶೈಲಿಯಲ್ಲೇ ಹೇಳಲಿ ಅವನು ಕವಿ ಪ ಕುವೆಂಪು ಅನ್ಕೊಂಡು ಹೇಳ್ತಾರೆ ಹೇಳಿದರೆ ಹಾಳಾಗುವುದು ಅನುಭವದ ಸವಿ ಹೇಳದೇ ಇರೇ ತಾಳಲಾರ ಕವಿ ಅಂತ ಅದು ಅದು ಕವಿ ಅನ್ನೋದಕ್ಕೆ ಸಂಸ್ಕೃತ ಅದ ಅರ್ಥ ಸೃಷ್ಟಿಕರ್ತ ಅಂತ ಅದಕ್ಕೆ ಆನಂದವರ್ಧನ ಕಾವ್ಯ ಮಾಂಸನ ಹೇಳ್ತಾನೆ ಅಪಾರೇ ಕಾವ್ಯ ಸಂಸಾರೆ ಕವಿ ಏವ ಪ್ರಜಾಪತಿ ಅಂತ ಪ್ರಜಾಪತಿ ಅಂದರೆ ಬ್ರಹ್ಮ ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಬ್ರಹ್ಮರಿದ್ದಾರೆ ಹಾಗೆ ಇದಲ್ಲಿದ್ದ ಜಗತ್ತಿನಲ್ಲಿ ಅದೇ ರೀತಿ ಕಾವ್ಯ ಜಗತ್ತಿನಲ್ಲಿ ಒಂದು ಹೊಸತನ ಹೊಸದನ್ನು ಸೃಷ್ಟಿಸುವಂಥ ಶಕ್ತಿ ಇರುವಂಥ ಅವನು ಕವಿ ಅವನು ಅವನು ಬ್ರಹ್ಮನೇ ಅಂತ ಅಪಾರೇ ಕಾವ್ಯ ಸಂಸಾರೇ ಕವಿ ಪ್ರಜಾಪತಿ ಅಂತ ಅಂದರೆ ಕವಿಗೆ ನಮ್ಮ ಕಾವ್ಯ ಉನ್ನತ ಸ್ಥಾನ ಇದೆ ಪಂಪ ಅವನಿದ್ದದ್ದು ಅರಿಕೇಸರಿ ಚಾಳುಕ್ಯ ಚಕ್ರವರ್ತಿ ಅಲಿಕೇಶರಿ ಆಸ್ಥಾನದಲ್ಲಿ ಅವನನ್ನು ಈ ನೋಡನೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಅಂತ ಬರೆದ ಅದು ಭಾರತ ಕಥೆಯೇ ಅದನ್ನು ವಿಕ್ರಮಾರ್ಜುನ ವಿಜಯ ಅಂತ ಕರೀತಾರೆ ಪಂಪ ರಚಿಸೋದ್ರಿಂದ ಪಂಪ ಭಾರತ ಅಂತ ಕರೀತಾರೆ ಅಂದರೆ ಪಂಪ ಭಾರತ ಆಗಲಿ ರನ್ನ ಭಾರತ ಆಗಲಿ ಜಗತ್ತಿನಲ್ಲಿ ಯಾವ ಯಾವ ಭಾರತ ಬಂದಿದೆಯೋ ಎಲ್ಲ ಭಾರತ ಕರ್ತೃಗಳು ವ್ಯಾಸನಿಗೆ ಭಾರತಕ್ಕೆ ಅವರು ಋಣಿ ಆ ವ್ಯಾಸಭಾರತದಿಂದ ಬೇಕಾದಷ್ಟು ತೆಗೆದುಕೊಂಡಿದ್ದಾರೆ ಮತ್ತು ಎಲ್ಲರೂ ಯಾಕೆ ವ್ಯಾಸಭಾರತದಿಂದಲೇ ತೆಗೆದುಕೋಬೇಕು ಮತ್ತು ಏನು ಇವ್ರಲ್ಲಿ ವಿಶೇಷ ಹೇಳಕ್ಕೆ ಕೊಟ್ಟಿದ್ದಾರೆ ವ್ಯಾಸ ಹೇಳದೇ ಇರೋದೇನಾದರೂ ಹೇಳಿದಾರಾ ಅಂದರೆ ಅಲ್ಲಿಂದ ಅದು ಬಿಟ್ಟರೆ ಬೇರೆ ಯಾವುದು ವಸ್ತುಗಳೇ ಅವ್ರಿಗೆ ಸಿಕ್ಕಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಸಾರ್ವಕಾಲಿಕವಾಗಿ ಶೇಷ ಪ್ರಶ್ನೆ ಯಾಕೆ ಉಳಿದಿದೆ ಅಂದರೆ ಒಬ್ಬ ಕವಿ ಯಾವ ಕಾಲದಲ್ಲಿ ಯಾವ ಶತಮಾನದಲ್ಲಿ ಬದುಕಿರ್ತಾನೆ ಆ ಕಾಲದ ಮೌಲ್ಯಗಳೇನಿರುತ್ತೆ ಅದು ಧಾರ್ಮಿಕ ಕೃತಿಯಾಗಲಿ ಸಾಮಾಜಿಕ ಕೃತಿಯಾಗಲಿ ಯಾವುದೇ ಕೃತಿಯಾಗಲಿ ಆ ಕೃತಿಯಲ್ಲಿ ಕವಿ ಕೆಲವು ಪಾತ್ರಗಳ ಮೂಲಕ ಆ ಮೌಲ್ಯಗಳನ್ನು ತರ್ತಾನೆ ಹತ್ತನೇ ಶತಮಾನದಲ್ಲಿ ಯಾವಾಗಲೂ ಯುದ್ಧವಾಗಿರೋದ್ರಿಂದ ರಾಜನಿಷ್ಠೆ ಸ್ನೇಹ ರಾಜಭಕ್ತಿ ವೀರತ್ವ ಇದು ಇವೆಲ್ಲ ನಿಶ್ ಆಮೇಲೆ ನಿಷ್ಠೆ ತ್ಯಾಗ ದಾನ ಇವೆಲ್ಲ ಈ ಉದಾತ್ತ ಭಾವನೆಗಳು ಈ ಉದಾತ್ತ ಭಾವನೆಗಳನ್ನೇ ಮೌಲ್ಯ ಅನ್ನೋದು ಆ ಮೌಲ್ಯಗಳೇ ಈ ಕೃತಿಗಳಲ್ಲಿ ಇರೋದು ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಹರಿಕೇಸರಿಯನ್ನು ಅರ್ಜುನನೊಡನೆ ಸಮೀಕರಿಸಿ ಅವನು ಅರ್ಜುನನೇ ಎನ್ನುವಂತೆ ಆತ ಕೃತಿನ ರಚಿಸ್ದ ಆದರೆ ಕೆಲವು ದೋಷಗಳೆಲ್ಲ ಬ ಇದೆ ಅಲ್ಲಿ ಆದರೆ ಇದು ಪ್ರಸ್ತುತ ಅಲ್ಲಿಲ್ಲ ಹೇಳಲಿಕ್ಕೆ ಅವಳು ಕಂಪ್ ಪಂಪನ್ನು ಹೇಳಿಬಿಟ್ಟೆ ನನ್ನನ್ನು ಹೇಳೋದು ಧರ್ಮ ಅಂತ ನಾನು ಭಾವಿಸಿದ್ದೇನೆ ಪಂಪ ಅದೊಂದೇ ಅಲ್ಲದೆ ಅದಕ್ಕೆ ಮುಂಚೆ ಆದಿಪುರಾಣ ಅಂತ ಒಂದು ಕೃತಿನ ಬರೆದ ಆದಿನಾಥ ಮೊದಲನೇ ತೀರ್ಥಂಕರ ವೃಷಭನಾಥ ವೃಷಭೇಂದ್ರ ವೃಷಭೇಶ್ವರ ಅಂತ ಕರೀತಾರೆ ಆ ಆದಿನಾಥ ನನ್ನ ನಾಯಕನನ್ನಾಗಿ ಮಾಡಿ ಭರತ ಮತ್ತು ಬಾಹುಬಲಿ ಇವರ ಕಥೆಯನ್ನು ಅಲ್ಲಿ ಆ ಕೃತಿಯಲ್ಲಿ ತಂದಿದ್ದಾನೆ ಆದಿನಾಥನ ಮಕ್ಕಳು ಅವರು ಆ ನೂರು ಮಕ್ಕಳಲ್ಲಿ ಇವರಿಬ್ಬರು ಅವರು ಅಷ್ಟನ್ನು ಸಂಪೂರ್ಣವಾಗಿ ಪುರಾಣದಲ್ಲಿ ತಂದಿದ್ದಾರೆ ಪುರಾಣಕ್ಕೂ ಚರಿತ್ರೆಗೂ ಬಹಳ ವ್ಯತ್ಯಾಸ ಇದೆ ಪುರಾಣ ಕಾಲ್ಪನಿಕವಾಗಬಹುದು ಪುರಾಣ ಸೃಷ್ಟಿಯಾಗಬಹುದು ಆದರೆ ಚರಿತ್ರೆ ನಡೆದಿರಬಹುದಾದ ಸತ್ಯ ಘಟನೆಗಳನ್ನು ಆಧಾರಪೂರ್ವಕವಾಗಿ ಸಮರ್ಥನೀಯವಾಗಿ ತೋರಿಸುವಂಥದ್ದು ಚರಿತ್ರೆ ಆಗುತ್ತೆ ಇದು ಚ ಚರಿತ್ರೆಯೂ ಇದೆ ಇದರಲ್ಲಿ ಪುರಾಣವೂ ಇದೆ ನೇಮಿಚಂದ್ರ ಅಂತ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ ಕಟ್ಟುಗೆ ಕಟ್ಟದೇ ಇರ್ಕೆ ಕಪಿಸಂತತಿ ಕಡಲಂ ಮುಟ್ಟುಗೆ முட்டதே இர்கே வாமன்கிரமம் நபமம் ஹரணம் நரன் மெட்டுகே மெட்டதே இரக்கே கட்டி திருதி கவிகள் ஏன் அகோழமோ கவீந்திரர கல்லில் நாரெத்துவர் அந்தவன் அந்த கட்டு கட்டதே இக்கே கபிசி கடலம் அந்த கபிசந்ததி கடல் கட்டி ரமாயணத்தில் ரமாயண நடித்தோ இல்லவோ கட்டுகே ಕಟ್ಟದೇ ಇರ್ಕೆ ಕಪಿಸಂತತಿ ಕಡಲಂ ಮುಟ್ಟುಗೆ ಮುಟ್ಟದೆ ಇರ್ಕೆ ವಾಮನ ಕ್ರಮಂ ನಹಮಂ ವಾಮನಾವತಾರದಲ್ಲಿ ಬಲಿಗೆ ಗರ್ವಭಂಗ ಮಾಡ್ತಾನೆ ಒಂದು ಬಲಿಚಕ್ರವರ್ತಿ ಮೇಲೆ ಕಾಲಿಟ್ಟು ವಿಷ್ಣು ಇನ್ನೊಂದು ಕಾಲು ಆಕಾಶ ಅಳೆದ ಅಂತ ಆ ಭಾಗವತದಲ್ಲಿ ಬರುತ್ತೆ ಭಾಗವತ ಕೃಷ್ಣ ಜನ್ಮದಿಂದ ಕೃಷ್ಣನ ಮರಣವರ್ಗದ ಕಥೆ ಭಾಗವತ ಭಾರತದಲ್ಲಿ ಕೃಷ್ಣ ಒಂದು ಪಾತ್ರ ಸಂಪೂರ್ಣ ಭಾರತದ ಕೃಷ್ಣ ಚರಿತಾಮೃತಮ್ ಅಂತ ಹೇಳ್ಕೊಂಡಿದ್ದಾರೆ ಇವ ಲಕ್ಷ್ಮೀಶ ಕೃಷ್ಣ ಚರಿತಾಮೃತ ಅಂತ ಹೇಳಿಬಿಟ್ಟ ಆದರೆ ಕೃಷ್ಣ ಒಂದು ಪಾತ್ರವಾಗಿ ಅಲ್ಲಿ ಬರ್ತಾನೆ ವಿನಃ ಅದು ಕೃಷ್ಣನೇ ಪೂರ್ತಿ ಕಥೆ ಅಲ್ಲ ಕೃಷ್ಣನ ಪೂರ್ಣ ಕಥೆ ಇರೋದು ಭಾಗವತದಲ್ಲಿ ಅಂದರೆ ರಾಮಾಯಣ ನಡೀತೋ ಇಲ್ವೋ ಭಾಗವತ ನಡೀತೋ ಇಲ್ವೋ ಹರನ ಗಂಟಲಂ ನರನ್ ಮೆಟ್ಟುಗೆ ಮೆಟ್ಟದೇ ಇರಕೆ ಅಂದರೆ ಶಿವನ ಗಂಟ್ಲಲನ್ನು ಅದು ಅವನ ಗಂಟಲ ಮೇಲೆ ಇವನು ಪಾರ್ಥ ಅರ್ಜುನ ನರ ಅಂದರೆ ಅರ್ಜುನ ಆ ಶಿವನ ಗಂಟಲು ಮೇಲೆ ಕಾಲಿಡ್ತಾನೆ ಯಾವಾಗ ಅಂದರೆ ಪಾಶುಪತಾಸ್ತ್ರಕ್ಕಾಗಿ ಅವನು ತಪಸ್ಸು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಅವನು ಪಾಶುಪತಾಸ್ತ್ರಕ್ಕಾಗಿ ತಪಸ್ಸು ಮಾಡ್ತಾನೆ ಅವಾಗ ಅವನು ಪರೀಕ್ಷೆಗೋಸ್ಕರ ಬೇಡನ ವೇಷದಲ್ಲಿ ಬರ್ತಾನೆ ಒಂದು ಹಂದಿಯನ್ನು ಸೃಷ್ಟಿಸಿ ಇವರಿಬ್ಬರೂ ಆ ಶಬ್ದ ಬಾಡಂಗಣ್ಣ ಪ್ರಯೋಗ ಮಾಡಿ ನನ್ನದು ನನ್ನದು ಅಂತ ಕಾದಾಡಿ ಆ ಅರ್ಜುನ ಶಿವನ ಕೆಳಗಡೆ ಬೀಳಿಸಿ ಅವನ ಕೊರಳ ಮೇಲೆ ಕಾಲಿಡ್ತಾನೆ ಇದು ಮಹಾಭಾರತದಲ್ಲೂ ಬರುತ್ತೆ ಅಂದರೆ ಮಹಾಭಾರತ ನಡೀತೋ ಇಲ್ವೋ ಹರನಗಂಟಲಂ ನರನ್ ಮೆಟ್ಟುಗೆ ಮೆಟ್ಟದೇ ಇರ್ಕೆ ಅಂದರೆ ಮಹಾರ ರಾಮಾಯಣ ಇದು ಮಹಾಭಾರತ ನಡೀತೋ ಇಲ್ವೋ ಭಾಗವತ ನಡೀತೋ ಇಲ್ವೋ ರಾಮಾಯಣ ನಡೀತೋ ಇಲ್ವೋ ಕವಿಗಳು ಅದನ್ನು ಸೃಷ್ಟಿಸಿದ್ದಾರೆ ಏನು ಅಗ್ಗಳಮೋ ಕವೀಂದ್ರರ ಅವರು ಕಲ್ಲಲ್ಲಿ ದಾರ ತೆಗೀತಾರೆ ಅಂತ ಅಂದರೆ ಇಲ್ಲಿ ಪುರಾಣ ನಾವು ವಿಚಾರಕ್ಕೆ ನಾನು ಹೇಳಬೇಕಾಗಿದೆ ಅಂದರೆ ಈ ಕವಿಗಳೆಲ್ಲ ಸೃಷ್ಟಿಸಿದ್ದಾರೆ ಅಂತ ಅಂದರೆ ನಾ ಇದು ನಾನ್ ಋಷಿ ಕವಿಹಿ ಅಂತ ಯಾರು ಋಷಿ ಅಲ್ಲ ಅವನ ಕವಿ ಅಲ್ಲ ಋಷಿ ಅನ್ನೋ ಪದಕ್ಕೆ ಅರ್ಥ ಸಾಧಕ ಅಂತ ಒಂದು ತಪಸ್ಸ ಹಾಗೆ ಅವನು ಸಾಧನೆ ಮಾಡಬೇಕು ಅಂಥ ವಿಚಾರಧಾರೆ ಅವನಿಗೆ ಇರಬೇಕು ಅವೆಲ್ಲ ಆಗೋ ನೋಡು ಲಾಂದ್ರ ಕಂಬ ಈಗೋ ನೋಡು ಚಂದ್ರಬಿಂಬ ಅಂತ ಕವಿಗಳು ಇವತ್ತು ಸಾವಿರಾರು ಜನ ಇದ್ದಾರೆ ಆದರೆ ಕವಿಗೆ ಭಾ ವಿಶೇಷ ಸ್ಥಾನ ಇದೆ ನಮ್ಮ ಇದರಲ್ಲಿ ಅಂದರೆ ಅದಿ ಇದನ್ನು ನೇಮಿಚಂದ್ರ ಅಲ್ಲ ಹೇಳಿದ್ದಾನೆ ಇದೆಲ್ಲ ನಡೆದಿದೆಯೋ ಇಲ್ವೋ ಪುರಾಣ ಇದು ಸತ್ಯವೋ ಅಸತ್ಯವೋ ಕವಿಗಳು ರಚಿಸಿದ್ದಾರೆ ಅದನ್ನು ಅದನ್ನು ಪ್ರಶ್ನಿಸಬೇಡಿ ಇದು ಯಾಕೆ ಹಾಗಾಯಿತು ಪಂಪ ಯಾಕೆ ಆಗಬಾರ್ದ ಮತ್ತು ಪಂಪ ಅವನಿಗೆ ಅವನಿಗೆ ಅರ್ಜುನ ನಾಯಕ ಆದರೆ ವ್ಯಾಸನಿಗೆ ಕೃಷ್ಣಿ ಕೃಷ್ಣ ನಾಯಕ ಆದರೆ ಇವನಿಗೆ ರಣ್ಣನಿಗೆ ಭೀಮಾ ನಾಯಕ ಆದರೆ ಮತ್ತು ನಾವು ಭಾರತದ ನಾಯಕ ಯಾರು ಅಂತ ಅನ್ಕೋಬೇಕು ಅಂತಂದರೆ ಯಾಕೆ ಅವರವ್ರನ್ನ ನಾಯಕನಾಗಿ ಮಾಡಿದ್ರು ಅನ್ನೋದು ಬೇಕು ಅರಿಕೇಸರಿಗೆ ಬಿ ಇದ್ದ ಬಿರುದುಗಳಲ್ಲಿ ವಿಕ್ರಮಾರ್ಜುನ ಅನ್ನೋದು ಒಂದು ಬಿರುದು ಅದಕ್ಕೆ ಅವನಿಗೆ ವಿಕ್ರಮಾರ್ಜುನ ಅಂತ ಕೃತಿಗೆ ಹೆಸರಿಟ್ಟು ಇವನನ್ನು ಸಮೀಕರಿಸ್ತಾನೆ ಅರ್ಜುನನ ಪಾತ್ರದ ಜೊತೆಯಲ್ಲಿ ಆದರೆ ಎಲ್ಲವನ್ನು ಪ್ರತಿ ಆಶ್ವಾಸಗಳಲ್ಲಿ ಪ್ರತಿ ಪ್ರಸಂಗಗಳಲ್ಲಿ ಪ್ರತಿ ಸನ್ನಿವೇಶಗಳಲ್ಲಿ ಅವರು ಅದನ್ನು ಅವನಿಗೆ ಸಮೀಕರಿಸೋಕ್ಕಾಗೋದಿಲ್ಲ ಪುರಾಣ ವ್ಯಕ್ತಿ ಬೇರೆ ಐತಿಹಾಸಿಕ ವ್ಯಕ್ತಿ ಬೇರೆ ಐತಿಹಾಸಿಕ ಸತ್ಯ ಬೇರೆ ಪೌರಾಣಿಕ ಸತ್ಯ ಬೇರೆ ಎರಡನ್ನು ಸಮೀಕರಿಸೋದು ಬಹಳ ಕಷ್ಟ ಆ ಕಷ್ಟಕ್ಕೆ ಈ ಮೂರು ಜನನೂ ಈಡಾಗಿದ್ದಾರೆ ಪಂಪ ಪೊನ್ನ ರನ್ನ ಪಂಪ ಬರೆದದ್ದು ಎರಡು ಕೃತಿ ಒಂದು ಆದಿಪುರಾಣ ಒಂದು ವಿಕ್ರಮಾರ್ಜುನ ವಿಜಯ ಹರಿಕೇಸರಿಗಾಗಿ ಅವನು ಬರೆದ ಆಶ್ರಯದಾತನಿಗಾಗಿ ಪಂಪ ಹುಟ್ಟಿನಲ್ಲಿ ಬ್ರಾಹ್ಮಣ ವೃತ್ತಿಯಲ್ಲಿ ದಂಡನಾಯಕ ಅವನು ಅವನು ಅರಿಕೇಸರಿಯ ಯುದ್ಧದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾನೆ ಪಂಪ ಅದಕ್ಕೆ ಪಂಪ ಯುದ್ಧದ ವರ್ಣನೆ ತುಂಬ ಚೆನ್ನಾಗಿದೆ ಅವನು ವರ್ಣಿಸಿದ್ದಾಗ ಬೇರೆ ಕವಿನ ವರ್ಣಿಸಿಲ್ಲ ಅಷ್ಟು ಯುದ್ಧದ ಆಯುಧಗಳ ಹೆಸರುಗಳನ್ನೆಲ್ಲ ಹೇಳ್ತಾನೆ ಯಾವ ಥರ ನಿಂತ್ಕೋಬೇಕು ಭಾಳ ಪ್ರಯೋಗ ಮಾಡಬೇಕಾದ್ರೆ ಆಮೇಲೆ ಅವನು ಖಡ್ಗ ಯುದ್ಧ ಹೇಗೆ ಮಾಡಬೇಕು ಅಂತ ಇವೆಲ್ಲ ಅದನ್ನು ಬಾ ಭಾಳ ಚೆನ್ನಾಗಿ ಅವನು ವರ್ಣನೆ ಮಾಡಿದ್ದಾನೆ ಅಂದರೆ ಅವನು ದಂಡನಾಯಕನಾದದರಿಂದ ಅವನ ಹುಟ್ಟಿನಲ್ಲಿ ಬ್ರಾಹ್ಮಣ ಧರ್ಮದಲ್ಲಿ ಜೈನ ಅವನು ಬ್ರಾಹ್ಮಣ ಧರ್ಮವನ್ನು ತೊರೆದು ಜೈನನಾದ ಪೊನ್ನ ಅವನ ಹುಟ್ಟಿನಲ್ಲೇ ಜೈನ ರನ್ನ ಅವನು ಹುಟ್ಟಿನಲ್ಲಿ ವೈಶ್ಯ ಧರ್ಮದಲ್ಲಿ ಜೈನ ವೃತ್ತಿಯಲ್ಲಿ ಬಳಗಾರ ರನ್ನ ಅಂದರೆ ಅವರ ವೃತ್ತಿ ಬೇರೆ ಧರ್ಮ ಬೇರೆ ಆಗ ಜೈನ ಧರ್ಮಕ್ಕೆ ಯಾಕೆ ಇಷ್ಟೊಂದು ಜನ ಹೋದರು ಅಂದರೆ ಅವಾಗ ಯುದ್ಧದಿಂದ ಭಾಳ ಹಿಂಸೆ ರಕ್ತಪಾತ ಹೀಗಾಗಿ ಬಹಳ ಮಾನಸಿಕ ಆಘಾತಕ್ಕೆ ತುಂಬ ಜನ ಒಳಗಾಗೋದ್ರು ಹೋದರು ಆಗೇನು ಅನ್ನಿಸ್ತು ಯುದ್ಧ ಯುದ್ಧ ಪೇಕೆ ಅಹಿಂಸೆಯೇ ಪರಮ ಧರ್ಮ ಅಂತ ಜೈನ ಧರ್ಮ ಹೇಳುತ್ತೆ ಪರಮ ಅಂದರೆ ಇಲ್ಲಿ ಶ್ರೇಷ್ಠ ಧರ್ಮ ಅಂತ ಅದಕ್ಕೆ ಆ ಧರ್ಮಕ್ಕೆ ಅನೇಕರು ಮತಾಂತರ ಧರ್ಮಾಂತರ ಮಾಡಿಬಿಟ್ರು ಬೇರೆ ಬೇರೆ ಮತದವರು ಆ ಧರ್ಮಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟರು ಕಾರಣ ಅಹಿಂಸೆಯ ಹೇಳುತ್ತೆ ಅಂತ ಅಹಿಂಸೆಯೇ ಪರಮಧರ್ಮ ಹಿಂಸೆ ಅಂತಂತಂದರೆ ಕೇವಲ ನಾವು ಒಬ್ಬರನ್ನು ತಿಿಯೋದಷ್ಟೇ ಹಿಂಸೆ ಅಲ್ಲ ಇನ್ನೊಬ್ಬರ ಮಾನಸಿಕ ನೋವಿಗೆ ಕಾರಣ ಆದರೂ ಕೂಡ ಅದು ಹಿಂಸೆಯೇ ಅದು ಜೈನ ಧರ್ಮ ಹೇಳುತ್ತೆ ಜೈನ ಧರ್ಮ ಭಾಳ ಪವಿತ್ರವಾದ ಧರ್ಮ ಎಲ್ಲ ಧರ್ಮನೂ ಪವಿತ್ರವಾದ ಧರ್ಮ ಹಿಂದೂ ಧರ್ಮನೂ ಅದನ್ನೇ ಹೇಳೋದು ಪ್ರತಿ ಧರ್ಮವೂ ಕೂಡ ಪ್ರತಿ ಧರ್ಮದ ಸಾರ ಕೂಡ ಇದು ಮಾನವ ಕಲ್ಯಾಣದತ್ತ ಸಾಗಬೇಕೆಲ್ಲರೂ ಅದು ಪ್ರೀತಿ ಬಹಳ ಮುಖ್ಯ ಅಂತ ಇಲ್ಲಿ ನಾವು ಈ ಮೂರು ಜನನೂ ಚಂಪು ಶೈಲಿಯಲ್ಲಿ ಬರೆದರು ಅವರು ಯಾವ ಶೈಲಿಯಲ್ಲಿ ಬರೆದರು ಆಮೇಲೆ ಅವರು ವಸ್ತುವೆ ಯಾಕೆ ಅದನ್ನೇ ಆರಿಸ್ಕೊಂಡ್ರು ಆಮೇಲೆ ಭಾಷೆ ಹೇಗೆ ಬಳಸ್ರಿ ಮೂರು ಜನದ ಭಾಷೆನೂ ಒಂದೇ ಥರ ಇದೆಯಾ ಅಂತ ಯೋಚನೆ ಮಾಡಬೇಕು ಪಂಪ ಹತ್ತನೇ ಶತಮಾನದಲ್ಲಿ ಆಡುತ್ತಿದ್ದ ಕನ್ನಡ ಭಾಷೆ ಹಳಗನ್ನಡ್ದ ಪೂರ್ವದ ಹಳಗನ್ನಡ ಇತ್ತು ಶಾಸನಗಳಲ್ಲೆಲ್ಲ ಪೂರ್ವದ ಹಳಗನ್ನಡ ಬರುತ್ತೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗೆ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ ಈ ಕನ್ನಡ ಪೂರ್ವದ ಹಳಗನ್ನಡ ಶಾಸನದ್ದು ಅಂದರೆ ಇವೊಂದು ಹಳಗನ್ನಡ ಹಳಗನ್ನಡ ಆ ಕಾಲದಲ್ಲಿ ಹತ್ತನೇ ಶತಮಾನದಲ್ಲಿ ಆಡ್ತಾ ಇರೋ ಕನ್ನಡ ಭಾಷೆ ಮಾಡಿದ್ದಾನೆ ಇಲ್ಲಿ ಅನ್ನ ಅದಕ್ಕೆ ಮುಂಚೆ ಬ ಆ ನಂತರ ಬಂದವನು ಈ ಪೊನ್ನ ಬರೆದಿರೋದು ಒಂದು ಶಾಂತಿ ಪುರಾಣ ಮತ್ತು ಇನ್ನೊಂದು ಭುವನೇಕ ರಾಮಾಭ್ಯುದಯ ಅಂತ ಭುವನೇಕ ರಾಮಾಭ್ಯುದಯ ಇದುವರೆಗೂ ಸಿಕ್ಕಿಲ್ಲ ಪುಸ್ತಕ ಆದರೆ ನಾನು ಭೂ ಶಾಂತಿ ಪುರಾಣ ಬರೆಯುವಾಗ ನಾನು ಭುವನೇಕ ರಾಮಾಭ್ಯುದಯ ಅಂತ ಒಂದು ಕೃತಿ ಬರೆದಿದ್ದೀನಿ ಅಂತ ಹೇಳಿದ್ದಾನೆ ಆದರೆ ಹತ್ತನೇ ಶತಮಾನದಲ್ಲಿ ಸಿಗದೇ ಇರೋದು ಹನ್ನೊಂದನೇ ಶತಮಾನದಲ್ಲಿ ಸಿಗದೆ ಇರೋದು ಹದಿಮೂರನೇ ಶತಮಾನದಲ್ಲಿ ಕೇಶಿರಾಜ ಶಬ್ದಮಣಿ ದರ್ಪಣ ಕೃತಿಯನ್ನು ಬರೆದಾಗ ಅವನಿಗಿಂತ ಹಿಂದೆ ಆಗಿ ಹೋದ ಕೆಲವು ಹಡಗನ್ನಡ ಕವಿಗಳ ಕೆಲವು ಕೃತಿಗಳಿಂದ ಕೆಲವು ಉಲ್ಲೇಖಗಳನ್ನು ತಂದಿದ್ದಾನೆ ಅದರಲ್ಲಿ ರಾಮನ ಭುವನೇಕ ರಾಮನ ಅಂತ ಒಂದು ಉದಾಹರಣೆ ಕೊಡ್ತಾನೆ ಅದು ನಾನು ಭುವನೇಕ ರಾಮಾಭ್ಯುದಯದಿಂದ ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಅಂದರೆ ಏನಾಯಿತು ಇನ್ನೂರು ವರ್ಷಗಳಲ್ಲದೇ ಇರೋ ಪುಸ್ತಕ ಭುವನೇಕ ರಾಮಭ್ಯದಯ ಅದು ಹದಿಮೂನೇ ಶತಮಾನದಲ್ಲಿ ಅವನು ಉಲ್ಲೇಖ ಮಾಡೋ ಥರ ಆಗಿದೆ ನೋಡಿ ರಾಮನ ಭುವನೇಕ ರಾಮನ ಅಂತ ದರ್ಪಣ ಹಳಗನ್ನಡದ ಮತ್ತ ಮೊದಲ ವ್ಯಾಕರಣ ಅದು ಶಬ್ದ ಮಣಿದರ್ಪಣ ಮಣಿದರ್ಪಣ ಅಂದರೆ ರತ್ನದ ಕನ್ನಡಿ ಅಂತ ಹೇಗೆ ಶಬ್ದ ಪ್ರಯೋಗ ಮಾಡಬೇಕು ಯಾವ್ಯಾವ ಕವಿಗಳು ಯಾವ್ಯಾವ ರೀತಿಯಲ್ಲಿ ಮಾಡಿದ್ದಾರೆ ಯಾವುದು ಸಾಧು ಯಾವುದು ಅಸಾಧು ಅಂತ ಅದನ್ನು ದರ್ಪಣದಲ್ಲಿ ಹೇಳಕ್ಕೆ ಹೋಗ್ತಾನೆ ಇಲ್ಲಿ ಶಾಂತಿ ಪುರಾಣ ಕೂಡ ಹದಿನಾರನೇ ತೀರ್ಥಂಕರಂದು ಆದಿನಾಥ ಮೊದಲನೇದು ಶಾಂತಿನಾಥ ಹದಿನಾರನೇ ತೀರ್ಥಂಕರ ಇವರು ಇದನ್ನಾದಮೇಲೆ ಆಮೇಲೆ ಜಿನಾಕ್ಷರ ಮಾಲೆ ಗತ್ಯಾತ್ತರ ಇದು ಗತ್ಯ ಪ್ರತ್ಯಯ ಅಂತ ಒಂದು ಬರೆದಿದ್ದಾನೆ ಅದು ಉಪಲಬ್ಧವಾಗಿಲ್ಲ ಅಂತ ಅದಾದಮೇಲೆ ರನ್ನ ಅಜಿತನಾಥ ಪುರಾಣ ಬರೆದವನು ಅಜಿತನಾಥ ಎರಡನೇ ತೀರ್ಥಂಕರ ಅಂದರೆ ನೋಡಿ ಇವರು ಎರಡನೇ ತೀರ್ಥಂಕರ ಮೂರನೇ ಕವಿ ಇವನು ಅವನು ಹದಿನಾರನೇದು ಅವನು ಬರೆದ ಇವನು ಆದಿನಾಥನ ಬರೆದ ಇವನು ಎರಡೇ ತೀರ್ಥಂಕರನ ಬಗ್ಗೆ ಬರೆದ ನಾಗ ಇವರು ನನ್ನ ಅಜಿತನಾಥ ಪುರಾಣದಲ್ಲಿ ಅಂದರೆ ಒಂಬೈನೂರ ಅವನು ಅದನ್ನು ರಚನೆ ಮಾಡಿರೋದು ಅವನು ಈ ಇರಿವ ಬೆಡಂಗ ಅಂತ ಚಾಳುಕ್ಯರ ದೊರೆ ಅವನು ಕೂಡ ಸತ್ಯಾಶ್ರಯ ಅಂತ ಅವನ ಹೆಸರು ಆ ಸತ್ಯಾಶ್ರಯ ಇರಿವ ಬೆಡಂಗನ ಒಂದು ಆಶ್ರಯದಲ್ಲಿದ್ದ ಆ ಆಶ್ರಯದಾತನನ್ನು ನಾಯಕನನ್ನಾಗಿ ಮಾಡಿ ಅವನಿಗೆ ಸಾಹಸ ಭೀಮಾ ಅಂತ ಒಂದು ಬಿರುದಿತ್ತು ಈ ಸತ್ಯಾಶ್ರಯನಿಗೆ ಅದರಿಂದ ಸಾಹಸ ಭೀಮ ವಿಜಯ ಅಂತ ಬರೆದ ಪಂಪ ವಿಕ್ರಮಾರ್ಜುನ ವಿಜಯ ಅಂತ ಬರ್ದ ಅಲ್ಲಿ ವಿಜಯ ಅರ್ಜುನ ಇಲ್ಲಿ ಭೀಮ ನಾಯಕ ಅಲ್ಲಿ ಧರ್ಮನಾಯಣ ಪ್ರಾಶಸ್ತ್ಯನೇ ಇಲ್ಲ ಅಲ್ಲಿ ಅರ್ಜುನ ಅದ ಇಲ್ಲಿ ಭೀಮಾ ಅದ ಅಂದರೆ ಸಾಹಸ ಭೀಮಾ ಅಂತ ಅವನಿಗೆ ಬಿರುದಿದ್ದರಿಂದ ಅವನಿಗೆ ಆ ಒಂದು ಸ್ಥಾನ ಕೊಟ್ಟ ಆದರೆ ಇಲ್ಲಿ ನಾವು ಇವರು ನಿಜವಾಗ್ಲೂ ಇವನು ಭೀಮನ ಬಗ್ಗೆ ಹೇಳ ಹೊರಟಿದ್ದಾನ ಸುಯೋಧನನ ಬಗ್ಗೆ ಹೇಳ ಹೊರಟಿದ್ದಾನ ಅದು ಭಾಳ ಮುಖ್ಯ ಇಲ್ಲಿ ಇಬ್ಬರನ್ನು ಸಮಸಮವಾಗಿ ತರ್ತಾನೆ ಈ ಗ್ರೀಕ್ ನಾಟಕಗಳಲ್ಲಿ ಏನು ಬರುತ್ತೆ ಅಂತಂದರೆ ನಾಯಕ ದುರಂತ ನಾಯಕ ಖಳನಾಯಕ ಹೀರೋ ಟ್ರಾಜಿಕ್ ಹೀರೋ ವಿಲ್ಲನ್ ಅಂತ ನಾಯಕನಿಗೆ ಯಾವ ಯಾವ ಗುಣಗಳು ಸದ್ಗು ಸದ್ಗುಣಗಳಿರುತ್ತೋ ಅಷ್ಟು ಹೆಚ್ಚು ಗುಣಗಳು ಕೂಡ ಈ ದುರಂತ ನಾಯಕನಿಗಿರುತ್ತೆ ಹಾಗೆ ನೋಡಿದ್ರೆ ದುರ್ಯೋಧನ ದುರಂತ ನಾಯಕ ಕರ್ಣ ದುರಂತ ನಾಯಕ ಇವರೆಲ್ಲ ಇದು ಅವರ ಇದು ಜೀವನ ದುಃಖಾಂತವಾಗುತ್ತೆ ಅವರ ಸಾವು ಈ ಗ್ರೀಕ್ ನಾಟಕಗಳಲ್ಲಿ ಬರುತ್ತೆ ಅವರು ಏನೂ ತಪ್ಪು ಮಾಡಿಲ್ಲದೆ ಇದ್ದರು ಅವರು ಏನೂ ಪಾಠಕರವರು ಅಲ್ಲದೆ ಇದ್ದರೂ ಕೂಡ ಅವರು ಎಂತಹ ಸತ್ಪುರುಷರಾಗಿದ್ದರೂ ಕೂಡ ದೈವ ಅನುಗ್ರಹ ಅವ್ರಿಗಿಲ್ಲದೆ ಇದ್ದರೆ ಅ ಅದೃಷ್ಟ ಇವರಿಗೆ ಒಲಿದಿದ್ರೆ ಅಂದರೆ ಅಲ್ಲ ದೃಷ್ಟ ಅಂದರೆ ಕಾಣೋದಿಲ್ಲ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಇನ್ನೊಬ್ಬರಿಗೆ ನಡೆಸುತ್ತೆ ಇನ್ನೊಂದು ಶಕ್ತಿ ನಡೆಸುತ್ತೆ ಅನ್ನೋದೇ ಆ ದೃಷ್ಟ ಅಂದರೆ ಕಾಣೋದು ಅಂದರೆ ಕಾಣದೇ ಇರೋದು ಕಾಣದೇ ಇರೋ ಶಕ್ತಿ ಯಾರು ನಡೆಸುತ್ತೆ ಅವ್ನು ಬಸ್ ಒಳಗಡೆ ಹೋಗಬೇಕು ಅಂತ ತೋರ್ತಾನೆ ಅದರ ಕೆಳಗಡೆ ಔಟ್ ಅದನ್ನು ನಾವು ಅದೃಷ್ಟ ಅಂತ ಹೇಳ್ತೀವಿ ಇಲ್ಲಿ ಅದೃಷ್ಟ ಶಕ್ತಿ ನಡೆಸುತ್ತೆ ಅಂತ ಗ್ರೀಕ್ ಹೃದ್ರ ನಾಟಕಗಳು ಬರ್ತವೆ ಅವನು ಒಳ್ಳೆಯವನೇ ಇರ್ಬೋದು ಕೆಲವು ದೇವತೆಗಳು ಅವ್ರಿಗೆ ಬಂದು ಹೇಳ್ತಾರೆ ಅಶ್ವತ್ಥಾಮನಲ್ಲಿ ಮನೆಯಲ್ಲಿ ಬಿ ಎಮ್ ಶ್ರೀಕಂಠನವರು ತುಂಬ ಸೊಗಸಾಗಿ ಅದನ್ನು ಹೇಳ್ತಾರೆ ಎಂತಹ ದು ದುರಂತ ನಾಯಕ ಅಶ್ವತ್ಥಾಮ ಅಂತ ಅರ್ಥ ಇಲ್ಲಿ ಅಶ್ವತ್ಥಾಮಂದು ಇಲ್ಲಿಂದಲೇ ರನ್ನನ ಗದಾ ಯುದ್ಧದ ಕೊನೆಯ ಆಶ್ವಾಸದಲ್ಲಿ ಬರುವಂತಹ ಸಂದರ್ಭದಿಂದ ತೊಗೊಂಡಿದ್ದಾರೆ ಈ ಅಶ್ವತ್ಥಾಮನ ಇದನ್ನು ಅಂದರೆ ಇಲ್ಲಿ ಆ ಆ ಛಾಯೆ ಇಲ್ಲಿದೆ ನಮ್ಮಲ್ಲಿ ಇದು ಮ ಇದು ಖಂಡಕಾವ್ಯ ರನ್ನಂದು ಪಂಪಂದು ಮಹಾಕಾವ್ಯ ಮಹಾಕಾವ್ಯಕ್ಕೆ ಅವನು ಉದಾತ್ತ ನಾಯಕನಾಗಿರಬೇಕು ಸುಶೀಲನಾಗಿರಬೇಕು ಸುಚರಿತ್ರನಾಗಿರಬೇಕು ಇದನ್ನು ವರಸಗಳಿರಬೇಕು ಹದಿನೆಂಟು ವರ್ಣನೆಗಳಿರಬೇಕು ಅಂತೆಲ್ಲ ಇದೆ ಸೂರ್ಯೋದಯ ಚಂದ್ರೋದಯ ಸೂರ್ಯಾಸ್ತಮ ಚಂದ್ರಾಸ್ತಮ ಒಂದು ಮಗುವಿನ ವರ್ಣನೆ ಶಂಖದ ವರ್ಣನೆ ಪಾಚಿವ ವರ್ಣನೆ ಅಲೆಗಳ ವರ್ಣನೆ ಇದೆಲ್ಲ ಹದಿನೆಂಟು ವರ್ಣನೆ ಅಷ್ಟಾದಶ ಇದು ಇರಬೇಕು ಈ ಮಹಾಕಾವ್ಯಗಳಲ್ಲಿ ಇದು ಖಂಡಕಾವ್ಯ ಅಂದರೆ ಇದು ಸಂಪೂರ್ಣ ಮಹಾಕಾವ್ಯ ಅಂತ ರನ್ನನ್ನು ಕರೀದೇ ಇದ್ದರೂ ಕೂಡ ಮಹಾಕಾವ್ಯ ಎಲ್ಲ ಲಕ್ಷಣಗಳು ಈ ಖಂಡ ಕಾವ್ಯದಲ್ಲಿದೆ ಅಂದರೆ ರನ್ನ ಈ ಕೃತಿಯನ್ನು ಯಾವ ಕಾರಣದಿಂದ ಬರೆದ ಈ ಕೃತಿಯಲ್ಲಿ ಅವನು ಏನೇ ಹೇಳ ಹೊರಟಿದ್ದಾನೆ ಅದು ಭಾಳ ಮುಖ್ಯ ರನ್ನ ತನ್ನ ಆಶಯದಾತ ಇರಿಯುವ ಬೆಡಂಗನ್ನೇ ಒಂದು ನಲವತ್ತು ಐವತ್ತು ಪದ್ಯಗಳಲ್ಲಿ ಪ್ರಥಮ ಆಶ್ವಾಸದಲ್ಲಿ ಹೇಳ್ತಾನೆ ಬರೀ ಅವಂದೇ ಬರೀ ಚರಿತ್ರೆ ಆಗೇನೇನಾಯಿತು ಯಾವ್ಯಾರ ರಾಷ್ಟ್ರ ಕೊಟ್ಟರುಗು ಇವ್ರಿಗೆ ಹೇಗೆ ಯುದ್ಧ ಆಗ್ತಾಯಿತ್ತು ಚಾಳುಕ್ಯರಿಗೆ ಯಾರು ಬಲವಂತರಾಗಿದ್ದರು ಅವರಲ್ಲಿ ಯಾವ್ಯಾವ ರಾಜರು ಅವರ ವಂಶಾವಳಿ ಏನು ಇವರ ವಂಶಾವಳಿ ಏನು ಇದನ್ನು ಹೇಳ್ಕೊಂಡು ಬರ್ತಾರೆ ಪಂಪನೂ ಅದನ್ನು ಹೇಳಿದ್ದಾನೆ ರನ್ನನೂ ಅದನ್ನು ಹೇಳಿದ್ದಾನೆ ಪೊನ್ನಾನು ಭುವನೇಕರಾಮಯ ಅದ್ಭುತ ಅದನ್ನು ಹೇಳಿದ್ದಾನೆ ಅಲ್ಲಿ ಈ ರನ್ನ ಇದನ್ನು ಹೇಳ್ಕೊಂಡು ಬರುವಾಗ ಆಮೇಲೆ ಈ ಭೀಮನ ಸಾಹಸದ ಬಗ್ಗೆ ವರ್ಣನೆ ಮಾಡ್ತಾನೆ ಆದರೆ ಭೀಮನಿಗಿಂತ ರನ್ನನಿಗೆ ದುರ್ಯೋಧನನ ಮೇಲೆ ಒಲವಿದೆ ಆದರೂ ಇವನು ನಾಯಕನಾಗಿ ಮಾತ್ರ ಮಾಡಿರೋದು ಅವನಿಗೆ ಅವನು ನಾಯಕ ಅಂತ ಅವ್ನು ಮಾಡಿದರೂ ಕೂಡ ಸುಯೋಧನನ ಮೇಲೆ ಬರುವಂತಹ ಒಂದು ಅದನ್ನು ಓದುಗರಿಗೆ ಸುಯೋಧನನ ಮೇಲೆ ಬರುವಂತಹ ಅಭಿಮಾನ ಭೀಮನ ಮೇಲೆ ಬರೋದಿಲ್ಲ ಅಂದರೆ ರನ್ನ ಎರಡು ಪಾತ್ರಗಳನ್ನು ಅಂದರೆ ಇವ ಕವಿಯಾದಂತಹವನು ನವರಸಗಳಲ್ಲೂ ತರಬೇಕು ಅಂದರೆ ನಮ್ಮಲ್ಲಿ ಎಂಟು ರಸಗಳೇ ಇರೋದು ಶಾಂತರಸ ಆಮೇಲೆ ಬಂದಿರೋದು ಅದು ಎಂಟು ರಸಗಳಲ್ಲಿ ಈ ರೌದ್ರ ರಸ ವೀರ ರಸ ಇವೆರಡೂ ತುಂಬ ಪ್ರಧಾನವಾಗಿದೆ ಇಲ್ಲಿ ರೌದ್ರ ರಸ ಅಂದರೆ ಕ್ರೋಧ ಆವೇಶ ಆಕ್ರೋಶ ಕೋಪ ಇದು ಭೀಮ ಭೀಮನ ಒಂದು ವ್ಯಕ್ತಿ ಚಿತ್ರಣದಲ್ಲಿ ರೌದ್ರತೆಯೇ ಅವನು ತೋರಿಸಿರೋದು ಆದರೆ ದುರ್ಯೋಧನನ ವ್ಯಕ್ತಿ ಚಿತ್ರಣದಲ್ಲಿ ವೀರ ರೌದ್ರಕ್ಕಿಂತ ಹೆಚ್ಚಾಗಿ ವೀರಕ್ಕೆ ಮನ್ನಣೆ ಕೊಡೋದು ನಮ್ಮಲ್ಲಿ ವೀರರಸ ಪ್ರಧಾನವಾದದ್ದು ಇದು ಅಂದರೆ ಅದು ನಾನು ಕೆಲವು ಪದ್ಯಗಳನ್ನು ನಾನು ಹೇಳೇಬೇಕಾಗುತ್ತೆ ಯಾಕಂದರೆ ಅವನ ಭಾಷೆ ಹೇಗಿದೆ ಅನ್ನೋದಕ್ಕೆ ಅವನು ಕರನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅನ್ನೋದಕ್ಕೆ ಒಂದು ಮಧ್ಯ ಮಧ್ಯೆ ಒಂದು ಪದ್ಯ ಹೇಳ ಬಯಸ್ತೇನೆ ಇಲ್ಲಿ ಏನಾಗಿದೆ ರೌದ್ರರಸ ಮತ್ತು ಈ ವೀರರಸ ಹಾಗಾದರೆ ಈ ನೌರಸದಲ್ಲಿ ಬರಿಬೇಕಲ್ಲ ಇವನು ಹಾಗಾದರೆ ವೀರರಸ ರೌದ್ರಸಾನೇ ಬರೀ ಎಲ್ಲ ಸಂದರ್ಭಗಳಲ್ಲೂ ಅದೇ ಇಲ್ಲ ಬೇರೆ ಬೇರೆ ರಸಗಳು ಅದಕ್ಕೆ ಪೂರಕವಾಗಿ ಬರುತ್ತೆ ಇದರ ಶೃಂಗಾರನೂ ಇದೆ ಶೃಂಗಾರಕ್ಕೆ ಅವಕಾಶ ತುಂಬ ಕಡಿಮೆ ಆದರೆ ಬೇರೆ ರಸಗಳಿಗೆಲ್ಲ ಮಾನ್ಯತೆ ಇದೆ ಹಾಸ್ಯರಸ ಹಾಸ್ಯರಸಕ್ಕೂ ಮಾನ್ಯತೆ ಇಲ್ಲಿ ಕಡಿಮೆ ಆದರೆ ಅದನ್ನು ತಂದಿದ್ದಾನೆ ಒಬ್ಬ ಕವಿಯಾದಂಥ ಅವನು ಎಲ್ಲ ರಸಗಳ ಪ್ರತಿಪಾದನೆ ಮಾಡೋಕ್ಕೆ ಅವನು ಬರುತ್ತೆ ಅಂತ ಬೇಕು ಯಾವುದೋ ಒಂದು ತರಬೇಕು ಅಂತ ತರಬಾರ್ದೆ ವಿನಃ ಸನ್ನಿವೋ ಸನ್ನಿವೇಶ ಉಚಿತವಾಗಿ ಅದು ಬಂದಾಗ ಅದು ಸೂಕ್ತವಾಗಿರುತ್ತೆ ಹಾಗೆ ಇವನು ನವರಸಗಳನ್ನು ಕೂಡ ರನ್ನ ತಂದಿದ್ದಾನೆ ಆದರೆ ಪ್ರಧಾನ ರಸಗಳು ಇವೆರಡೂ ಮಾತ್ರ ಅದರಲ್ಲಿ ಇಬ್ಬರೂ ಕೂಡ ವೀರರೇ ಇಬ್ಬರು ಕೂಡ ಗೋಪಿಷ್ಟರ ಹಾಗಾದರೆ ಇವನು ಮಾತಾಡೋದ್ರಲ್ಲಿ ರೌದ್ರ ರಸ ಇಲ್ವ ಇವನು ಮಾತಾಡೋದ್ರಲ್ಲಿ ವೀರ ರಸ ಇಲ್ವಾ ಭೀಮ ಗದೇ ಗದಾಯುದ್ಧ ಮಾಡುವಾಗ ಅವನು ಆ ಉತ್ಸಾಹ ತೋರಿಸ್ತಾನೆ ಹಾಗಾದರೆ ಅವನು ವೀರನಲ್ವ ಆದರೆ ವೀರರಸ ಅವನಲ್ಲಿದೆ ರೌದ್ರರಸ ಇದೆ ಆದರೆ ರೌದ್ರರಸ ಇವನಲ್ಲಿ ಪ್ರಧಾನವಾಗಿದೆ ವೀರರಸ ರಸ ಇವನಲ್ಲಿ ಪ್ರಧಾನವಾಗಿದೆ ಅಂತ ಪಂಪ ಇದನ್ನು ಒಂದು ನಾಟಕವಾಗಿ ಬರೆದಿದ್ರೆ ತುಂಬ ಚೆನ್ನಾಗಿತ್ತು ಅವನು ಒಂದು ನ ದೃಶ್ಯಕಾವ್ಯವಾಗಿ ಬರಿಬೇಕು ಅಂತ ಅವನ ಮನಸ್ಸಿನಲ್ಲಿದೆ ಅಂತ ಅವನ ಕೃತಿ ಓದಿದ್ರೆ ಗೊತ್ತಾಗುತ್ತೆ ದೃಶ್ಯಕಾವ್ಯ ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಅದು ಕಾವ್ಯನೇ ನಾಟಕವೂ ಕಾವ್ಯವೇ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಕಾಳಿದಾಸ ಹೇಳ್ತಾನೆ ಕಾವೇಶು ನಾಟಕಂ ರಮ್ಯಂ ಅಂದರೆ ಕಾವ್ಯಗಳಲ್ಲೆಲ್ಲ ನಾಟಕ ರಮ್ಯವಾದದ್ದಂತೆ ಅಂದರೆ ಕಾವ್ಯನ ನಾಟಕವೂ ಕಾವ್ಯನೇ ಆಯಿತಲ್ಲ ಕಾವ್ಯ ಅಂದ್ಬಿಟ್ರೆ ಬರೀ ಪದ್ಯದಲ್ಲಿ ಅಂಥದ್ದಲ್ಲ ನಾಟಕ ಗದ್ಯ ಕೂಡ ಕಾವ್ಯನೇ ಆಯಿತು ಅಂದರೆ ಅದು ದೃಶ್ಯಕಾವ್ಯ ಕಣ್ಣಿಂದ ನಾವು ನೋಡೋವಂಥದ್ದು ದೃಶ್ಯಕಾವ್ಯ ಕಿವಿಯಿಂದ ಕೇಳೋ ಅಂಥದ್ದು ಶ್ರವ್ಯ ಕಾವ್ಯ ಇದನ್ನು ಅವನು ದೃಶ್ಯಕಾವ್ಯ ಹೋಗಿ ಶ್ರವಕ ಕಾವ್ಯ ಮಾಡಿಬಿಟ್ಟಿದ್ದಾನೇನೋ ಅಂತ ಅವನು ಆ ಸಂಭಾಷಣೆಯಲ್ಲಿ ತರುವಂಥ ಆ ಒಂದು ಅವನ ಕಾವ್ಯದಲ್ಲಿ ಬರುವಂತಹ ಸಂಭಾಷಣೆಗಳು ಆ ವ್ಯಕ್ತಿ ಚಿತ್ರಣ ಆ ವ್ಯಕ್ತಿತ್ವದ ಒಂದು ಪ್ರಭಾವ ಇದೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಇವನು ನಾಟಕ ಬರೆಯಕ್ಕೆ ಹೋಗಿ ಕಾವ್ಯ ಬರೆದ್ಬಿಟ್ಟಿದ್ದಾನೆ ಅಂತ ದೃಶ್ಯಕಾವ್ಯ ಮಾಡೋಕ್ಕೋಗಿ ಇದನ್ನು ಮಾಡಿದಾನೆ ಅಂತ ಇಲ್ಲಿ ಇವನು ಈ ಕೃತಿಗೆ ಗದಾಯುದ್ಧ ಅಂತ ಯಾಕೆ ಸಿಟ್ಟ ಮಹಾಭಾರತದ ಯುದ್ಧ ಒಟ್ಟು ಹದಿನೇಳುವರೆ ದಿನ ಮಾತ್ರ ನಡೆಯೋದು ಹದಿನೆಂಟನೇ ದಿನ ಪೂರ್ತಿ ಆಗೋದಿಲ್ಲ ಹದಿನೇಳು ದಿನ ಮುಗಿದು ಹದಿನೆಂಟು ದಿನ ಪ್ರಾರಂಭವಾಗಿ ಸೂರ್ಯ ಅಸ್ತಮದ ಹೊತ್ತಿಗೆ ಒಂದು ಸತ್ತೋಗ್ತಾನೆ ಅಂದರೆ ಹದಿನೇಳುವರೆ ದಿನ ಮಾತ್ರ ಈ ಹದಿನೇಳುವರೆ ದಿನಗಳಲ್ಲಿ ಏನೇ ನಡೀತು ಅನ್ನೋದನ್ನು ಅವನು ಸಿಂಹ ಅವಲೋಕನ ಕ್ರಮದಲ್ಲಿ ತಂದಿದ್ದಾನೆ ಸಿಂಹ ಅವಲೋಕನ ಅಂದರೆ ಸಿಂಹ ವನರಾಜ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಹಿಂದೆ ಮುಂದೆ ಅದಿ ಬದಿ ಎಲ್ಲ ನೋಡುತ್ತಂತೆ ಆ ಥರ ಆ ಪ್ರಾಣಿಯ ದೃಷ್ಟಿಯಲ್ಲಿ ಯಾವ ಪ್ರಾಣಿಯು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸಂಪೂರ್ಣ ಒಂದು ಪರಿಜ್ಞಾನ ಅದಕ್ಕಿದೆ ಅಂತ ಅಂದರೆ ಇದು ಪಕ್ಷಿ ನೋಟ ಅಂತ ನಾವೇನು ಹೇಳ್ತೀವಿ ಅದನ್ನೇ ಸಿಂಹ ಅವಲೋಕನ ಕ್ರಮ ಅನ್ನೋದು ಫ್ಲ್ಯಾಶ್ ಬ್ಯಾಕ್ ಅಂತ ಇವತ್ತು ಏನು ಹೇಳ್ತಾ ಇದ್ದಾರೆ ಅವತ್ತು ಅವನು ಹತ್ತನೇ ಶತಮಾನದಲ್ಲೇ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಮೊದಲು ಯಾರೂ ಅದನ್ನು ಮಾಡಿರಲಿಲ್ಲ ಅಂದರೆ ಏನಾಯಿತು ಇವರು ಗದಾಯುದ್ಧ ಅಂತ ಹೆಸರು ಹೇಳಿಬಿಟ್ಟ ಮೇಲೆ ಗದಾಯುದ್ಧ ಮಾತ್ರ ಹೇಳಬೇಕು ಗದಾಯುದ್ಧ ಯಾವಾಗಿದ್ದು ಹದಿನೇಳು ದಿನ ಮುಗಿದು ಹದಿನೆಂಟನೇ ದಿನದ ಒಳಗಡೆ ಅರ್ಧ ದಿನದಲ್ಲಿ ಭೀಮನಿಗೂ ಮತ್ತು ಸುಯೋಧನಿಗೂ ಗದಾಯುದ್ಧ ಆಗುತ್ತೆ ಆ ಗದಾಯುದ್ಧ ಮಾತ್ರ ಓದ್ದವ್ರಿಗೆ ರಣ್ಣಿನ ಕೃತಿ ಬೇರೆ ಯಾರ್ಗೇ ಯಾಕೆ ಆಯಿತು ಯಾರ್ಯಾರು ಯಾವ್ಯಾವ ದಿನ ಸತ್ರು ಎಷ್ಟು ದಿನ ದಂಡನಾಯಕರಾಗಿದ್ದರು ಅದೆಲ್ಲ ವರ್ಣನೆ ಇದರಲ್ಲಿ ಇವರಿಬ್ಬರು ಸಂಭಾಷಣೆಯಲ್ಲೇ ತರ್ತಾನೆ ಅವನು ಆ ಎರಡು ಸಂಭಾಷಣೆ ಇರ್ತದೆ ಉದಾಹರಣೆಗೆ ಒಂದು ಅವರು ವೈಶಂಪಾಯನ ಸರೋವರದಲ್ಲಿ ಇದ್ದಾಗ ಮೀನಿರ್ಕುಮ್ ಕಪ್ಪೆ ಇರ್ಕುಂ ಇರ್ಪರೆ ಗಂಡ ನೀರಿಂದ ಪೊರಬಾ ಅಂತಾನೆ ನಕುಲ ಮೊದಲು ವೈಶಂಪಾಯನ ಸರೋವರದ ಕತ್ರ ಬಂದು ಅವನು ಸೀರೋದು ನಕುಲ ಆಮೇಲೆ ಅರ್ಜುನ ನೀನು ಸುರ್ಯೋಧನ ಎನ್ನುವ ಹೆಸರಿಗೆ ಅವಮಾನ ಮಾಡ್ಕೊಂಬಿಟ್ಟೆ ದುರ್ಯೋಧನ ಅಂತ ದುರ್ಯೋಧನ ಅಂದರೆ ಯಾರನ್ನು ಯುದ್ಧದಲ್ಲಿ ಗೆಲ್ಲಲು ದುಸಾಧ್ಯವೋ ಅಂತಹ ಅಪ್ರತಿಮ ವೀರನಿಗೆ ದುರ್ಯೋಧನ ಅಂತ ಹೆಸರು ದುರ್ಯೋಧನ ಅನ್ನ ಹೆಸರೇ ನಿನಗೆ ಅದಕ್ಕೆ ಅಳಂಕಕ್ಕೆ ಮಾಡಿಟ್ಟುಬಿಟ್ಟಿಯಲ್ಲ ಅದು ಅನ್ವರ್ಥನೆ ಆಗೋದಿಲ್ವಲ್ಲ ನಿನಗೆ ನೀನು ಈ ಥರ ಸರೋವರದಲ್ಲಿ ಅಂತ ಅದೆಲ್ಲ ಇವಾಗ ಹಿನ್ನೆಲೆ ಅದನ್ನು ಹೇಳ್ತೇನೆ ಅಂದರೆ ಸಿಂಹಾವಲೋಕನ ಅನ್ನೋದಕ್ಕೆ ಒಂದು ದೃಷ್ಟ ಅಂತ ಆವಾಗ ಅವನು ಹೇಳ್ತಾನೆ ಅವನ ಹೊರಗಡೆ ಬರ್ತಾನೆ ಪೋಗು ನಿಕ್ಕು ಅಂತಾನೆ ಹೋಗಿ ಅಕ್ಕಿ ಹೋಗು ಅಂತ ಅಕ್ಕಿ ಇಡು ಇದೇನು ಸೌಟು ಅಂತ ತಿಳ್ಕೊಂಬಿಟ್ಟಿದೆಯಾ ಗದೇನಾ ಅಂತ ಕೇಳ್ತಾನೆ ದುರ್ಯೋಧನ ಅಂದರೆ ವಿರಾಟ ನಗರದಲ್ಲಿ ಇವನು ನಡಿಗೆವನಾಗಿದ್ನಲ್ಲ ಭೀಮಾ ಅಲ್ಲಿ ಫ್ಲಾಶ್ ಬ್ಯಾಕ್ ಅದು ಸಿಂಹಾವಲೋಕನ ಅಲ್ಲಿ ಅಲ್ಲಿ ನೋಡಿ ಅದು ಬರುತ್ತೆ ಅಲ್ಲಿ ಒಂದು ಕಡೆಯಿಂದ ಹೇಳ್ತೀನಿ ನಾನು ಇದು ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ ಹರಿ ಸಂಧಾನಕ್ಕೆ ಬಂದ ಅಂದು ಅವಘಡಿಸಿದ ಅಹಂಕಾರಂ ಎಲ್ಲಿತ್ತೋ ಕೌಂತೆರಂ ಕಾಂತಾರದೊಳ್ ತಿನ್ನಣೆ ತಿರುಪಿದ ಸೊಕ್ಕು ಈಗಳೇನಾದು ಕೃಷ್ಣ ಕೇಶಾ ಕೃಷ್ಣಿ ಮಾಡಿಸಿದ ಮದಮ್ಮದಲ್ಲಿತ್ತು ಅಂತಾನೆ ಅಂದರೆ ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ಅವನಿಗೆ ಅವಮಾನ ಕಳಿಸಿದೆಯಲ್ಲ ಅವಮಾನ ಮಾಡಿ ಆಗ ಆಗ ತೋರಿಸಿದ ಸೊಕ್ಕು ಈಗೇನಾಯಿತು ವೈಶಂಪಾಯನ ಸರೋವರದಲ್ಲ ವಿತಿದೀಯ ನೀನು ಅಂತ ಹೇಳ್ತಾನೆ ಅದಕ್ಕೆ ಅವಳು ಮತ್ತೊಂದು ಹೇಳ್ತಾನೆ ಕೃಷ್ಣ ಅಂತ ದ್ರೌಪದಿ 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 ಅದು ದ್ರೌಪದ ನಂದಿನಿ ದ್ರೌಪದಿ ಅಂತ ತಾ ಬಿಟ್ಟು ಬಿಟ್ಬಿಟ್ಟು ತಾ ಅಂತ ಅಂದ್ಬಿಟ್ಟು ದ್ರೌಪದಿ ದ್ರೌಪದಿ ಅಂತ ದ್ರೌಪದಿ ದ್ರೌಪದ ನಂದಿನಿ ಯಾಜ್ಞಾಸೈನಿ ಅಗ್ನಿಪುತ್ರಿ ಅಂತ ಅವಳಿಗೆ ಅಂದರೆ ಯಾಜ್ಞಾಸೈನಿ ಅಂತ ಅವಳ ಹೆಸರು ಅಂದರೆ ನೀನು ಆ ತುಂಬಿದ ಸಭೆಯಲ್ಲಿ ಅವಳು ಕೇಶಕೃಷ್ಟಿ ಮಾಡಿಸಿದಾಗ ಆ ಮದ ಅಹಂಕಾರ ಎಲ್ಲಿತ್ತು ಈಗ ಯಾಕೆ ಇಲ್ಲಿ ಅಂತೇಳಿ ಆಗ ಇವರು ಒಬ್ರಿಗೊಬ್ರಿಗೆ ಅವನು ಏನೇನು ತಪ್ಪು ಮಾಡಿದ್ದಾರೆ ಅಂತ ಇವನು ಹೇಳ್ತಾನೆ ಇವನೇನೇನು ತಪ್ಪು ಮಾಡಿದಾನೆ ಅಂತ ಅವನು ಹೇಳ್ತಾರೆ ಇಲ್ಲಿ ಸಂದರ್ಭೋಚಿತವಾಗಿ ಹೇಳ್ತೀನಿ ಈ ಗದಾಯುದ್ಧ ಪ್ರಾರಂಭವಾಗೋದು ಹೇಗೆ ಅಂತಂದರೆ ಇನ್ನು ಗದಾಯುದ್ಧ ಪ್ರಾರಂಭ ಆಗಿಲ್ಲ ಈಗೆಲ್ಲ ಏನಾಗಿದೆ ಈ ಸುಯೋಧನನ ತೊಂಬತ್ತೊಂಬತ್ತು ಜನ ಸೋದರರು ಸತ್ತೋಗಿದ್ದಾರೆ ಈಗ ಏಕಾಂಗ ವೀರನಾಗಿ ಅವನು ಹೋರಾಟ ಮಾಡಬೇಕಾಗಿದೆ ದುರ್ಯೋಧನ ದುರ್ಯೋಧನನಿಗೆ ಯಾರೂ ಇವಾಗ ಬೆಂಬಲ ಇಲ್ಲ ಬೀಡಾರ ಯುದ್ಧಭೂಮಿಯಲ್ಲಿ ಆ ಬೀಡಾರದಲ್ಲಿ ಸಂಜಯ ಸಂಜಯ ಧೃತರಾಷ್ಟ್ರನ ಸಾರಥಿ ಅವನ ಮಂತ್ರಿ ಅವನು ಕುಳಿತಲ್ಲಿಯೇ ಅವನ ದಿವ್ಯ ದೃಷ್ಟಿಯಿಂದ ಏನೇ ನಡೀತಾ ಇದೆ ಅಂತ ಅದು ಅವನು ಧೃತರಾಷ್ಟ್ರನ ಪಕ್ಕದಲ್ಲೇ ಇರ್ತಾನೆ ಇವಾಗ ಕ್ರಿಕೆಟ್ ಕಾಮೆಂಟ್ರಿ ಹೇಳಿದಾಗ ಓ ಹಾ ಬಾಲ್ ಹೋಯ್ತು ಅಲ್ಲಿ ಬಿತ್ತು ಅಂದಂಗೆ ಗದೆ ಗದೆಯಂ ಗಟ್ಟಿಸಿ ದೊಗಪ್ಪನೆ ಪಗಲೊಳ್ ಉಲ್ಕಾಪಾತವಾದಂತಾಯ್ತು ಅಂತ ವರ್ಣನೆ ಮಾಡ್ತಾನೆ ಒಂದು ಗದೆ ಗದೆಯನ್ನು ಗಟ್ಟಿಸಿದಾಗ ಕಿಡಿ ಬರುತ್ತಂತೆ ಪಗಲೊಳ್ ಉಲ್ಕಾಪಾತವಾದಂತಾಯ್ತು ಉಲ್ಕೆ ಅಂದರೆ ನಕ್ಷತ್ರ ಪಾತ ಅಂದರೆ ಬೀಳೋದು ಉಲ್ಕಾಪಾತ ಅಂದರೆ ನಕ್ಷತ್ರ ಬೀಳೋದು ಅಂತ ನಕ್ಷತ್ರ ಬೀಳಲ್ಲ ನಕ್ಷತ್ರ ಕಿಡಿ ಅಂದರೆ ಏನಾಯಿತು ಇಲ್ಲಿ ಎರಡು ಆಯುಧಗಳು ಗದೆಗಳು ಒಂದಕ್ಕೊಂದು ಸಂಘರ್ಷವಾದಾಗ ಆ ಕಿಡಿ ಬರುತ್ತಲ್ಲ ಅದು ಹಗಲಲ್ಲಿ ಉಲ್ಕಾಪಾತವಾದಂಗೆ ಆಯ್ತಂತೆ ಆದರೆ ಅದು ಗೊತ್ತಾಗಲ್ಲ ಅಷ್ಟು ರಾತ್ರಿಯಲ್ಲ ಆದರೆ ಅದರ ಪ್ರಖರತೆ ಗೊತ್ತಾಗುತ್ತೆ ಬೆಳಗಿನಲ್ಲಿ ಆ ಪ್ರಖರತೆ ಗೊತ್ತಾಗಲ್ಲ ಅನ್ನೋದು ಅಲ್ಲಿ ಕುಳಿತುಕೊಂಡು ಕಡೆ ಇದನ್ನು ಹೇಳ್ತಾನೆ ಹೇಗೆ ನಿನ್ನ ಯುದ್ಧ ಮಾಡ್ತಾಯಿದ್ದಾರೆ ಸತ್ರು ಅಂತ ಎಲ್ಲ ಆದ್ರೆ ಅಷ್ಟನ್ನು ಕುಳಿತು ಸಂಜಯ ಹೇಳ್ತಾನೆ ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಂದು ಬರುತ್ತಲ್ಲ ಅದಲ್ಲಿ ಆ ಸಂಜಯ ಎಂದೇ ಮತ್ತಮತ್ಗೂ ಬರೋದು ಸಂಜಯ ಅಲ್ಲಿ ಕುಳಿತ ಕಡೆ ಹೇಳೋ ಅಂಥದ್ದು ಇಲ್ಲಿ ಸಂಜಯ ಇವನಿಗೆ ಸಂತೈಕೆ ಮಾತನಾಡಿ ಹೇಳ್ತಾನೆ ಬೇಡ ನೀನು ಎಲ್ಲರನ್ನ ಕಳ್ಕೊಂಡು ಈಗ ನೀನು ಯುದ್ಧ ಮಾಡೋದು ಸರಿಯಲ್ಲ ಅನ್ಯಾಯವಾಗಿ ನಿನ್ನ ಸಾವಿಗೆ ಒಳಗಾಗ್ತೀಯಾ ನೀನು ಭೀಮನ್ನ ಗೆಲ್ಲೋದೇನು ಸುಲಭ ಅಲ್ಲ ಅರ್ಜುನನ್ನ ಗೆಲ್ಲೋದೇನು ಸುಲಭ ಅಲ್ಲ ಅವರೆಲ್ಲ ಮಹಾವೀರರು ಅವರು ಮಹಾರಥರು ಅಂತೆಲ್ಲ ಹೇಳ್ತಾನೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಆಕ್ಷೋಹಿಣಿ ಹನ್ನೊಂದು ಆಕ್ಷೋಹಿಣಿ ಸೈನ್ಯಕ್ಕೆ ಅಧಿಪತಿ ನೀನು ಇವತ್ತು ಹನ್ನೊಂದು ಆಕ್ಷೋಹಿಣಿ ಸೈನ್ಯ ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಹನ್ನೊಂದು ಆಕ್ಷೋಹಿಣಿ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಇಷ್ಟು ಅದನ್ನು ಆಮೇಲೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲ ಆಳುಗಳು ಇದನ್ನು ಒಂದು ಆಕ್ಷೋಹಿಣಿ ಈ ಥರ ಹನ್ನೊಂದು ಆಕ್ಷೋಹಿಣಿ ಸೈನ್ಯನ ಕಳ್ಕೊಂಡಿದ್ದಾರೆಂತು ಹನ್ನೊಂದು ಆಕ್ಷೋಹಿಣಿ ಸೈನ್ಯದ ಅಧಿಪತಿಯಾಗಿದೆ ನೀನು ಆಕ್ಷೋಹಿಣಿಯನ್ನು ನೀನು ಕಳ್ಕೊಂಡಿದ್ದೀಯಾ ಈಗ ನೀನು ಬೇಡ ಮಾತು ಕೇಳು ಸಂತಕ್ಕೆ ಸಂಧಾನ ಮಾಡ್ಕೊ ಅಂತ ಹೇಳ್ತಾನೆ ಅದಕ್ಕೆ ಸಂಧಾನ ಮಾಡ್ಕೊಳ್ಳೋ ವಿಚಾರ ನೀನು ನನ್ನ ಹತ್ರ ಹೇಳಬೇಡ ಅಂತ ಹೇಳ್ತಾನೆ ಅಷ್ಟರಲ್ಲಿ ಏನಾಗಿರುತ್ತೆ ದ್ರೌಪದಿ ದ್ರೌಪದಿಗೆ ಇವರು ಸಂಧಾನ ಮಾಡ್ಕೊಂಡ್ಬಿಡ್ತಾರೋ ಅಂತ ಇಲ್ಲಿ ಇವರೆಲ್ಲರ ವೀರರಸಕ್ಕಿಂತ ದ್ರೌಪದಿಗೆ ವೀರರಸ ಪ್ರಧಾನವಾಗಿರೋದಿಲ್ಲಿ ಈ ಭೀಮ ದುರ್ಯೋಧನಕ್ಕಿಂತ ಆ ದ್ರೌಪದಿಯಿಂದಲೇ ಇದ್ದಾಗೋದು ಅದಕ್ಕೆ ಪಂಪ ಒಂದು ಮಾತು ಹೇಳ್ತಾನೆ ಆ ಕೂದಲನ್ನ ಭೀಮ ಕಟ್ಟದೆ ಇದರೊಳಗೆ ಶ್ವೇತಾತ ಪತ್ರ ದಶಾ ದಿಶಾ ಮಂಡಲಂ ಮಡಂಗಿತ್ತು ಅಳ್ಕಾಡಿತ್ತು ಇದರೊಳೆ ಇದರೊಳೆ ನೀನು ಈ ಕೇಶಪಾಶಂ ಕಿನಾಶ ಪಾಶಮ್ ಪಾಂಚಾಲಿ ಅಂತ ಆ ಕೂದಲು ಕಟ್ಟುವಾಗ ಯಮ ಪಾಶ ಆಗೋಯ್ತಾ ಇವ್ರಿಗೆ ನೀನು ಈ ಕೂದಲು ಎಳೆದಿದ್ದಕ್ಕೆ ಅವಳಿಗೆ ಸೀರಿಯಸ್ ಎಳೆದಿದ್ದಕ್ಕೂ ಅಷ್ಟು ಕೋಪ ಬರಲಿಲ್ಲ ಆ ವೇಣಿ ಸಂಹಾರ ಭಟ್ಟನಾರಾಯಣ ಅನ್ನೋಂಥವನು ವೇಣಿ ಸಂಹಾರನೇ ಪ್ರಧಾನವಾಗಿ ಒಂದು ನಾಟಕ ಬರೆದಿದ್ದಾನೆ ಅದು ಇವರಿಗೆಲ್ಲ ಪ್ರಭಾವ ಆಗಿದೆ ಪ್ರೇರಣೆ ಇಲ್ಲದೆ ಕವಿ ಇಲ್ಲವೇ ಇಲ್ಲ ಪ್ರೇರಣೆ ಎಲ್ಲಿಂದಾದರೂ ಆಗಲಿ ಧೋರಣೆ ಇವ್ರದ್ದಾಗಿರಬೇಕು ಇಲ್ಲಿ ಧೋರಣೆ ಅವರವ್ರದ್ದಾಗಿದೆ ಅದರಲ್ಲಿ ಎರಡು ಮಾತು ಇಲ್ಲ ಇಲ್ಲಿ ರನ್ನನ ಧೋರಣೆನೇ ಬೇರೆ ಆಗಿದೆ ಅಲ್ಲಿ ನೋಡಿ ಈ ಇದನ್ನು ಅಂದರೆ ಏನು ಇಲ್ಲಿ ಯುದ್ಧದಲ್ಲಿ ಎಲ್ಲರೂ ಇದಾಗ್ಬಿಟ್ಟಿದ್ದಾರೆ ಇವನು ಏಕಾಕಿಯಾಗಿದ್ದಾನೆ ಈಗ ದ್ರೌಪದಿಯಂತೂ ಭೀಮನಿಗೆ ಹುರಿದಂಬಿಸ್ತಾ ಇದ್ದಾಳೆ ನಾನೇನು ಒಬ್ಬ ಹೆಣ್ಣು ಒಬ್ಬ ರಾಜಕುಮಾರಿಯಾದವಳು ಒಬ್ಬ ಕ್ಷಾ ಕ್ಷತ್ರಿಯನ ಅವಳು ಏನು ಒಡವೆ ಬಯಸ್ತಾಳ ವಜ್ರವೈಢರಿಯಗಳನ್ನು ಬಯಸ್ತಾಳೆ ಅಂತ ತಿಳ್ಕೊಂಡಿದ್ದೀಯಾ ಆ ಅವನು ವೀರಾವೇಶದಿಂದ ಹೋರಾಡಿ ಮೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾಗ ಮಾತ್ರ ಮೆಚ್ಕೊಳ್ತಾಳೆ ನೀವು ಯಾವ ಕಾರಣದಿಂದಲೂ ನೀವು ಸಂಧಾನ ಮಾಡ್ಕೋಬಾರ್ದು ನಿನ್ನ ಅಣ್ಣ ಒಪ್ಕೊಂಡ್ರೂ ನೀನು ಒಪ್ಕೋಬೇಡ ಸಂಧಾನ ಮಾಡಬೇಡ ಅಂತ ಪ್ರೇರಣೆ ಮಾಡ್ತಾಳೆ ಅಂದರೆ ಇಲ್ಲಿ ಆ ಪೌರುಷ ವೀರರಸ ತರಾಂತಾಳ ವೀರರಸಾನ ಇವಳಲ್ಲೇ ಇರೋ ದ್ರೌಪದಿ ಪಾತ್ರದಲ್ಲಿ ಪಾಂಚಾಲ ರಾಜಕುಮಾರಿ ಪಾಂಚಾಲಿ ಅಂತ ದ್ರೌಪದ ಮಗಳು ದ್ರೌಪದಿ ಅಂತ ಅಷ್ಟೇ ಅಲ್ಲಿ ಅವಳು ಮಾ ಇದನ್ನ ಹೇಳಿ ಅವಾಗ ಇವನು ಪ್ರತಿಜ್ಞೆ ಮಾಡ್ತಾನೆ ನಾನು ಊರು ಭಂಗ ಮಾಡ್ತೀನಿ ಊರು ಭಂಗ ಅನ್ನೋದು ಕೂಡ ಇದಕ್ಕೆ ಮುಂಚೆ ಭಾಸ ಊರು ಭಂಗ ಅಂತ ನಾಟಕ ಬರೆದ ಸಂಸ್ಕೃತದಲ್ಲಿ ಇವರು ಈ ಕವಿರನ್ನ ಕನ್ನಡದಲ್ಲಿಯೂ ಸಂಸ್ಕೃತದಲ್ಲಿಯೂ ಉಭಯ ಭಾಷೆಯಲ್ಲೂ ಪಾಂಡಿತ್ಯ ಪಡೆದಿದ್ದ ಇವನು ವೃತ್ತಗಳು ವೃತ್ತಗಳು ಅಂತಂದರೆ ಅದೊಂದು ಜಾತಿ ನಾಲ್ಕು ಸಾಲಿನ ಪದ್ಯ ಜಾತಿ ಅದು ಅಕ್ಷರಗಳಿಂದ ಲೆಕ್ಕ ಹಾಕೋದು ಛಂದಸ್ಸಿನ ಪ್ರಕಾರ ಅದ್ರಲ್ಲಿ ಚಂಪಕಮಾಲ ಪುತ್ಪಲ ಶ್ರಕ್ದರ ಮಹಾಶಕ್ಧರ ವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತ ಅಂತ ಈ ಥರ ಆರು ಜಾತಿ ಇದೆ ಈ ಆರು ಅಂದರೆ ನೂರಾರು ಜಾತಿ ಇದೆ ಈ ಆರು ಸಂಸ್ಕೃತ ವೃತ್ತಗಳನ್ನು ಮತ್ತೆ ಮತ್ತೆ ಕನ್ನಡ ಕವಿಗಳು ಬಳಸಿ ಬಳಸಿ ಇದನ್ನು ಖ್ಯಾತಿ ಮಾಡಿಬಿಟ್ಟು ಖ್ಯಾತ ಕರ್ನಾಟಕ ಅಂತ ಅನಿಸ್ಕೊಂಡಿದ್ದೆ ಖ್ಯಾತ ಕರ್ನಾಟಕ ಅಂದರೆ ಯಾರೇ ಚಂಪಕ ಉತ್ಪಲ ಶಕ್ಧರ ಮಹಾಶಕ್ಧರ ಮತ್ತೆ ಭವಿಕ್ರೀಡಿತ ಶಾರ್ದೂಲ್ಯ ವಿಕ್ರೀಡಿತ ಅಂತ ಅಂದರೆ ಇಲ್ಲಿ ವೃತ್ತಗಳು ಮಧ್ಯಮಧ್ಯೆ ತರ್ತಾನೆ ವೃತ್ತಗಳಲ್ಲಿ ಕನ್ನಡ ಶಬ್ದಗಳನ್ನು ಇಲ್ಲ ಸಂಸ್ಕೃತ ಶಬ್ದನ ಬಳಸ್ತಾನೆ ತೋರಿಸ್ತೀನಿ ನಾನು ಹೇಳ್ತೇನೆ ಅಂದರೆ ಏನಾಯಿತು ಇವನು ಎಲ್ಲಿ ಬೇಕೋ ಅಲ್ಲಿ ವೃತ್ತ ಅಂದರೆ ಚಂಪು ಕೃತಿ ಇದು ಚಂಪು ಕೃತಿ ಅಂದರೆ ಗದ್ಯ ಪದ್ಯ ಎರಡೂ ಮಿಶ್ರಣವಾಗಿರುವ ಕಾವ್ಯ ಶೈಲಿ ಚಂಪು ಅನ್ನೋದಕ್ಕೆ ಗದ್ಯ ಪದ್ಯ ಎರಡೂ ಇರೋಂತಹ ಒಂದು ಪದ್ಯ ಜಾತಿಗೆ ನಾವು ಆ ಶೈಲಿಯಲ್ಲಿ ಬರೆದಿರೋದಕ್ಕೆ ಚಂಪು ಅಂತ ನಾವು ಕರಿತೀವಿ ಯಾಕಂದರೆ ಇವನು ರನ್ನ ಕಂದ ಅಂತ ಬರೆದಿರೋದು ಸಂಪೂರ್ಣ ಕಂದ ಶೈಲಿಯಲ್ಲೇ ಬರೆದಿರೋದು ಕಂದ ಅಂತಂದರೆ ಸ್ಕಂದ ಅಂತ ಸಂಸ್ಕೃತದಲ್ಲಿ ಮಗು ಅಂತ ಎಲ್ಲ ವೃತ್ತಗಳಿಗಿಂತ ತುಂಬ ಕಡಿಮೆ ಸಾಲುಗಳಿರೋದು ಅಂತ ಕಂದ ಆ ರನ್ನ ಕಂದ ಅಂತ ಅವ್ನು ರನ್ನ ನಿಘಂಟು ಅಂತ ಬರೆದಿದ್ದಾನೆಲ್ಲ ಅವ್ನು ಕಂದದಲ್ಲೇ ಬರೆದಿರೋ ಅಂಥದ್ದು ಇಲ್ಲಿ ಇವಾಗ ಏನಾಯಿತು ದ್ರೌಪದಿ ಪ್ರೇರಣೆ ಮಾಡಿದ್ಲು ಭೀಮ ಮತ್ತೆ ಪ್ರತಿಕ್ರಿಯೆ ಮಾಡ್ತಾನೆ ನಮಗೆ ಅರಿಗಿನ ಮನೆಗೆ ಬೆಂಕಿ ಹೊತ್ತಿಸ್ದವು ಅವನಿಗೆ ವಿಷದ ಲಡ್ಡುಗೆ ಕೊಟ್ಟಂತಹ ಅವನಿಗೆ ಅವನು ಸರಿಯಾದ ನಾನು ಗರ್ವಭಂಗ ಮಾಡ್ತೀನಿ ಅವನನ್ನು ಊರು ಭಂಗ ಮಾಡಿ ಅವನ ಮಕುಟ ಕಾಲಿಂದ ನನ್ನ ಎಡಗಾಲಿಂದ ಅವನ ಕಿರೀಟವನ್ನು ತುಳಿತೀನಿ ಅಂತ ಹೇಳ್ತಾನೆ ಇದು ಅವನು ಪ್ರತಿಜ್ಞೆ ಪ್ರತಿಜ್ಞೆ ಸಾವಿರ ಮಾಡ್ಬೋದು ಊರು ಭಂಗ ಮಾಡೋದಕ್ಕೆ ಇವರಿಬ್ಬರಿಗೂ ಬಲರಾಮನೇ ಗುರು ಸೊಂಟದ ಕೆಳಗಡೆ ಹೊಡಿಬಾರ್ದು ಅಂತಿದೆ ಇವತ್ತು ಕರ್ಫ್ಯೂ ಆರ್ಡ್ರು ಅರ್ಥ ಆಯ್ತಾ ಆದ್ದರಿಂದ ಇಲ್ಲಿ ಗದಾಯುದ್ಧದಲ್ಲಿ ಸೊಂಟದ ಕೆಳಭಾಗದಲ್ಲಿ ಹೊಡಿಬಾರ್ದು ಅಂತ ನಿಯಮ ಇದೆ ಆದರೆ ಇದು ಅದನ್ನೇ ಮಾಡಿದ್ನಲ್ಲ ಭೀಮ ಮಾಡು ಅನ್ನಲ್ಲ ಕೃಷ್ಣ ಇಲ್ಲಿ ರಾಜನೀತಿ ನೋಡಿ ಅವನು ಭೀಷ್ಮ ಇದು ಮಾಡಬೇಕಾದ್ರೆ ನೀನು ಈಗಲೂ ಸಂಧಾನ ಮಾಡ್ಕೊಳ್ಳಪ್ಪ ನೋಡು ಇವನು ಹೇಳಿಬಿಟ್ಟಿದ್ದಾನೆ ಧರ್ಮರಾಯ ಈಗ ಯಾರೋ ಒಬ್ಬ ಯುದ್ಧದಲ್ಲಿ ಸತ್ರು ಕೂಡ ಅವನ ಸಹೋದರರಲ್ಲಿ ಇನ್ನೂ ನಾಲ್ವರ ಜೊತೆಯಲ್ಲಿ ಇವನು ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ ಅಂತ ಧರ್ಮರಾಯ ಅದಕ್ಕೆ ನೀನು ಸಂಧಾನ ಮಾಡ್ಕೊ ನಾನು ಧರ್ಮರಾಯನಿಗೆ ಹೇಳ್ತೀನಿ ನೀನೇ ರಾಜನಾಗು ಅಂತ ಹೇಳ್ತಾನೆ ಆವಾಗ ಹೌದು ಹೌದು ಅವ್ನು ಇರೋ ನಾಲ್ಕು ಸಹೋದರರ ಮೇಲೆ ಅಷ್ಟೊಂದು ವಾತ್ಸಲ್ಯ ಇದ್ದರೆ ತೊಂಬತ್ತೊಂಬತ್ತು ಜನ ಸಹೋದರನ ನಾನು ಕಳ್ಕೊಂಡಿದ್ರೆ ನಾನೇನು ಅವ್ರಿಗೆ ಅಣ್ಣ ಅಲ್ಲ ನನಗೇನು ವಾತ್ಸಲ್ಯ ಇಲ್ಲವಾ ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಯುದ್ಧ ಮಾಡಲಿ ಮನಮಿಂದು ಶೂನ್ಯಂ ಮನೆಯಿಂದ ಶೂನ್ಯಂ ಸಕಲ ಅವನಿ ಶೂನ್ಯಮಾಯಿತು ಆಯಿತು ಕರ್ಣನಿಲ್ಲದೆ ದುಶ್ಯಾಸನಿಲ್ಲದೆ ಅವನ ಛಲಕ್ಕಲ್ಲದೆ ಈ ಪಾಳ್ ನೆಲಕ್ಕೆ ಇರುವೇನೆ ಅಂತ ಹೇಳ್ತಾನೆ ಈನಪ್ಪ ಸುತ್ತನ ಕೊಲಿಸಿದ ನೆಲ ಪಾಳ್ ನೆಲ ಅಂತಾನೆ ಅಂದರೆ ನಾನು ಹಠಕ್ಕಾಗಿದ್ದ ಮಾಡ್ತಾಯಿದ್ದೀನಿ ಹೊರತು ಛಲಕ್ಕಾಗಿದ್ದ ಮಾಡ್ತಾಯಿದ್ದೀನಿ ಹೊರತು ಈ ರಾಜ್ಯಕ್ಕಾಗಲ್ಲ ಇದು ಎಂಥ ರಾಜ್ಯ ಇದು ಎಂಥ ಇದು ಇದು ಭೂಮಿ ಈ ಹೀನಪ್ಪ ಸುತ್ತನ ಕೊಲಿಸಿದ ನೆಲ ಅಂತಾನೆ ಇನಪ ಅಂದರೆ ಸೂರ್ಯ ಅವನ ಮಗ ಅಂದರೆ ಕರ್ಣ ಕರ್ಣನ ಕೊಲಿಸಿದ ನೆಲ ಅಂದರೆ ಆ ಅವ ಕರ್ಣ ಮತ್ತು ಅರ್ಜುನರು ಇದ್ದಾಗುವಂಥ ಸಂದರ್ಭದಲ್ಲಿ ಶಲ್ಯ ಶಲ್ಯಾಸಾರಥ್ಯಾನು ಬಿಟ್ಟು ಓಡೋಗಿ ಇವನು ಹೂತೋಗಿ ಆ ರಥಾಹುತ ರಥದ ಚಕ್ರವನ ಮೇಲೆತ್ತಕ್ಕೆ ಹೋಗಿ ಅವನು ಬತ್ತಾಳಿಕೆಯನ್ನು ಕೆಳಗಡೆ ಇಟ್ಟು ಇವನು ಭಾಳ ಪ್ರಯೋಗ ಮಾಡ್ತಾನೆ ಇಸುಮರುಳೆ ಮರುಳೆ ಗಾಂಡಿವಿ ಆಪತ್ತೆ ಸಗಿದಾಗ ಅಂತ ಹೇಳ್ತಾನೆ ನಮಗೆ ತೊಂದರೆ ಆದಾಗ ನಾವು ಏನು ಬೇಕಾದರೂ ಮಾಡ್ಬೋದು ಇಲ್ಲ ಅವ್ನು ನಿನ್ನ ಕೊಂದುಬಿಡ್ತಾನ ನೀನೇ ಕೊಂದುಬಿಡು ಅಂತ ಕೃಷ್ಣ ಆ ಕುಮಾರವಾಸ ಹೇಳ್ತಾನೆ ಅದನ್ನು ಆಪತ್ತೆ ಸಗಿದಾಗ ಹಾಗೆಯೇ ಗೆಲುವುದು ವಸುಮತಿ ಈಶ್ವರ ಲಕ್ಷಣ ಅಂತ ಇವತ್ತಿನ ಪಾಲಿಟಿಕ್ಸ್ ಥರ ನೀನು ಯಾರಿಗಾದರೂ ಕಾಲ ಹೇಳಿ ಈಗ ನೀನು ಬಂದುಬಿಡು ಅಲ್ಲಿಗೆ ಅಲ್ಲಿ ಕುತ್ಕೊಬಿಟ್ಟು ನೀನು ಅಂತ ನೋಡಿ ಇದು ಸಾರ್ವಕಾಲಿಕವಾದದ್ದು ಇದು ಎಲ್ಲ ಕಾಲದಲ್ಲೂ ಇದೆ ನೋಡಿ ಕೃಷ್ಣ ಇಂಥ ರಾಜನೀತಿ ಆಪತ್ತೆಸಗಿದಾಗ ವಸುಮತೀಶ್ವರ ಗೆಲುವುದು ಇದು ರಾಜ ನೀತಿ ಇದು ಅದು ಸತ್ಯಾಸ ಅವನು ಹೇಳ್ತಾನೆ ಅವನು ಕುಮಾರವ್ಯಾಸಂದದ್ದು ಹೇಳಬೇಕಾಗುತ್ತೆ ಕಣ್ಣು ಅರಿಯದೊಡಂ ಕರುಳು ಅರಿಯದೆ ಆವಭವದ ಸಖನೋ ಇವನ್ ಈ ಇನನಂದನ್ ನನಗೆ ಯಾವ ಜನ್ಮದ ಸಂಬಂಧ ಇದೆ ಇವನಿಗೂ ನನಗೆ ನೀನು ಗುರು ದ್ರೋಣಾಚಾರ್ಯರಿಗೆ ಬಾಣಪ್ರಯೋಗ ಮಾಡುವಂತೆ ಮಾಡಿಬಿಟ್ಟೆ ತಾತ ಸಾಕಿ ಸಲಹೆ ಭೀಷ್ಮಾಚನ ಶರಪಂಜರದಲ್ಲಿ ಮಲಗಿಸುವುದೇ ಮಲಗಿಸಿಬಿಟ್ಟೆ ಇಷ್ಟೆಲ್ಲನೇನು ಹೇಳಿದ್ದೀನಿ ಮಾಡಿದೆ ಆದರೆ ಇವನಿಗೆ ಮಾತ್ರ ಕೊಲ್ಲಕ್ಕೆ ನನ್ನ ಮನಸ್ಸು ಬರ್ತಾ ಇಲ್ವಲ್ಲ ಇವನಿಗೂ ನನಗೆ ಏನೋ ಒಂದು ಸಂಬಂಧ ಇದೆ ಏನು ಸಂಬಂಧ ಅದು ನಿನಗೆ ಗೊತ್ತು ಕಣ್ಣು ಅರಿಯದೊಡಂ ಕರುಳು ಅರಿಯದೆ ಆವ ಭವದ ಸಖನನ್ ಸಖನ್ ಇವನ್ ಇನನಂದನನ್ ಅಂತ ಹೇಳ್ತಾನೆ ಇವನು ಯಾವ ಭವ ಯಾವ ಜನ್ಮದ ನನಗೆ ಸಂಬಂಧ ಇದೆ ಇವನ ಕಲ್ಲ ಯಾಕೆ ನಾನು ಮನಸ್ಸೋ ಅವನೇ ಕೊಂದು ಬಿಡಲಿ ನಾನು ನಾನು ಸಾಯಿಸ್ತೀನಿ ಅವನ ಕೈನಲ್ಲಿ ಅವ್ನು ನನ್ನ ಕೈನಲ್ಲಿ ಸಾಯಿಸೋಲ್ಲ ಅಂತ ಆದರೆ ನಿನ್ನ ದ್ರೌಪದಿನ ತುಂಬಿದ ಸಭೆಯಲ್ಲಿ ಯಾರು ಗೊತ್ತಾ ಸೀರಿಯಸ್ ಹೇಳೋಕ್ಕೆ ಪ್ರೇರಣೆ ಮಾಡಿದವರು ಇವನೇ ನಿನ್ನ ಅಭಿಮನ್ಯುಗೆ ಸಾಯಿಸೋಕ್ಕೆ ಯಾರು ಪ್ರೇರಣೆ ಆದವನು ಅವನೇ ಅಲ್ಲ ಪಾಪ ಅಲ್ಲಿ ದುಶ್ಯಾಸ ಚಕ್ರವ್ಯೂಹದಲ್ಲಿ ಅವನಿದ್ದ ಭೀಮಾ ಇವನು ದುರ್ಯೋಧನ ಇದ್ದ ದುಶ್ಯಾಸನ ಇದ್ದ ಶಕುನಿ ಇದ್ದ ಕೃತವರ್ಮ ಇದ್ದ ದ್ರೋಣಾಚಾರ್ಯನೂ ಇದ್ದರೆ ಎಲ್ಲರೂ ಇದ್ದರು ಆ ಚಕ್ರವ್ಯೂಹದಲ್ಲಿ ಇಲ್ಲಿ ವ್ಯೂಹ ಅನ್ನೋ ಪದಕರ್ತ ಏನಂದರೆ ಸೈನ್ಯ ಅಂತ ಚಕ್ರವ್ಯೂಹ ಅಂದರೆ ಚಕ್ರಾಕಾರದಲ್ಲಿ ಸೈನ್ಯ ಅದನ್ನು ಒಂದು ಕಡೆ ಆನೆಗಳು ಒಂದು ಸುತ್ತು ಇನ್ನೊಂದು ಸುತ್ತು ಕುದುರೆಗಳು ಇನ್ನೊಂದು ಸುತ್ತು ರಥಗಳು ಇನ್ನೊಂದು ಸುತ್ತು ಕಾಲಗಳು ಮತ್ತೊಂದು ಸುತ್ತು ಆನೆಗಳು ಮತ್ತೊಂದು ಸುತ್ತು ರಥಗಳು ಮತ್ತೊಂದು ಸುತ್ತು ಕ ಸೈನ್ಯ ಈ ಥರ ಚಕ್ರಾಕಾರದಲ್ಲಿ ಮಕರವ್ಯೂಹ ಅಂತಂದರೆ ಮೊಸಳೆ ಆಕಾರ ಮೊಸಳೆ ಮುಖದಲ್ಲೆಲ್ಲ ಆನೆಗಳು ಆ ಬಾಲದಲ್ಲೆಲ್ಲ ಕುದುರೆಗಳು ಈ ಕಡೆ ಎಲ್ಲ ರಥಗಳು ಹಿಂದೆ ಎಲ್ಲ ಕಾಲ ಆ ಥರ ಇಲ್ಲಿ ಪದ್ಮವ್ಯೂಹ ಅಂದರೆ ತಾವರೆ ಥರ ಸೈನ್ಯ ರಚನೆ ಮಾಡೋದು ಪರಾಗ ಎಲ್ಲ ಕಾಲಾಳುಗಳು ಆಮೇಲೆ ಆನೆಗಳು ಆಮೇಲೆ ಕುದುರೆಗಳು ಆಮೇಲೆ ರಥಗಳು ಮತ್ತು ಆನೆಗಳು ಹೀಗೆ ತಾವರೆ ಆಕಾರದಲ್ಲಿ ಸೈನ್ಯ ರಚನೆ ಮಾಡೋದಿದ್ದಾರೆ ಪದ್ಮವ್ಯೂಹ ಮಕರವ್ಯೂಹ ಚಕ್ರವ್ಯೂಹ ಇದೆಲ್ಲ ಬರುತ್ತೆ ಚಕ್ರವ್ಯೂಹನ ಅಭಿ ಅಭಿಮನ್ಯುಗೆ ಈ ನಾಟಕದಲ್ಲಿ ಸಿನಿಮಾದಲ್ಲಿ ಎಲ್ಲ ಹಾಳು ಮಾಡಿಟ್ಟಿದ್ದ ಅಭಿಮನ್ಯುಗೆ ಹದಿನಾಲ್ಕು ವರ್ಷ ಅವನೇ ಯಾವ ನಾಯಕಿಂದ ನೃತ್ಯ ಮಾಡ್ತಾನೆ ಪಾಪ ಹತ್ತರೆಯ ಜೊತೆಲಿ ಕುಣಿಯೋಕ್ಕೆ ಅಲ್ಲಿ ಅಲ್ಲಿ ಅವಕಾಶ ಇಲ್ಲ ಅಂದರೆ ಇಲ್ಲಿ ಅವನಿಗೆ ಕೇವಲ ಹದಿನಾಲ್ಕು ವರ್ಷ ಕೃಷ್ಣ ಅವನಿಗೆ ಬಾ ಬಾಲನಾಗಿದ್ದಾಗಲಿಂದ ಕೃಷ್ಣನೇ ಸಾಕಿ ಸಲಿದ ಅವನ ಅಭಿಮನ್ಯನ್ನು ಆಗ ಚಕ್ರವ್ಯೂಹದ ಇದು ನಾವು ಹೇಳ್ಕೊಟ್ಟಿತ್ತ ಚಕ್ರವ್ಯೂಹ ರಚನೆ ಮಾಡಿದ್ರೆ ಅದರಿಂದ ಹೆಂಗೆ ಹೊರಗಡೆ ಬರಬೇಕು ಅಂತ ಇವನೇ ಹೇಳ್ತಾನೆ ಅವನು ಕಿರೀಟ ಕಾಲ ಕಾಲದಲ್ಲಿ ಇಟ್ಟವನು ಸತ್ತೋಗಿದ್ದಾಗಿತ್ತಾನೆಲ್ಲ ಪರರ್ ಅರಿದು ಪುಗರ್ ಚಕ್ರವ್ಯೂಹಮ್ ನೀನು ಪೊಕ್ಕೆ ಅಂತ ಹೇಳಿ ನೀನು ಆ ಹೋದೆ ಅಲ್ಲಪ್ಪ ನಿಂತರ ಮರಣ ಬರಬೇಕು ಅಂತ ಶತ್ರುವಿನ ಮಗನಿಗೇ ಹೇಳ್ತಾರೆ ಅವನು ಅಭಿಮಾನ ಧನ ಅದು ಅಲ್ಲಿ ಬರುತ್ತೆ ಇಲ್ಲಿ ಇವಾಗ ಏನಾಯಿತು ಏ ಇವನು ದ್ರೌಪದಿ ಪ್ರೇರಣೆ ಮಾಡಿದ್ಲು ಈ ಸಂಜೆಯ ನಮ್ಮ ಇವನ ಮಾತು ಅವನು ಕೇಳ್ತಾ ಇಲ್ಲ ಆಮೇಲೆ ಈ ಭೀಷ್ಮ ನಾನು ಇವನು ಭೀ ಭೀಮ ಅವನು ಭೀಷ್ಮನ ಮಾತು ಕೇಳಿದೆ ಇವನ ನಾನು ಈ ರೀತಿಯಲ್ಲಿ ಅವನ ಕಿರೀಟ ಒದಿತೀನಿ ನಾನು ಅವನ್ನ ಊರು ಭಂಗ ಮಾಡ್ತೀನಿ ಅಂತಾನೆ ಆಮೇಲೆ ನಾವು ಮತ್ತೆ ಇವನು ಹೋಗಲಿ ಯುದ್ಧ ಭೂಮಿಯಿಂದ ನಾವು ಸಾಗಿ ಇದರಲ್ಲಿ ಮರಣಶೈಯಲ್ಲಿರುವಂತಹ ಗಾಂಗೆಯರು ಭೀಮಾಚಾರ್ಯಲ್ಲಿಗೆ ಬಾ ಅವರ ಸಲಹೆಯನ್ನು ಪಡಿ ಅದು ಅದಕ್ಕೆ ಮುಂಚೆ ಗಾಂಧಾರಿ ಮತ್ತು ಧತ್ತರಾಷ್ಟ್ರ ಅವರು ಭೇಟಿಯಾಗ್ತಾರೆ ಯುದ್ಧಭೂಮಿಲಿ ಇವನು ಹುಡ್ಕೊಂಡು ಬರ್ತಾರೆ ದುರ್ಯೋಧನನಿಗೆ ಆಗ ಅವ್ರು ಹೇಳ್ತಾರೆ ಏನಪ್ಪ ನೂರು ಮಕ್ಕಳನ್ನ ಎತ್ತಿ ನೂರು ನೋವನ್ನು ಹೆತ್ತಂತಾಯಿತು ಬೇಡ ಈಗಲೂ ಕೇಳು ಧರ್ಮರಾಯ ಒಳ್ಳೆಯವನು ಅವನ ಜೊತೇಲಿ ಸಂಧಾನ ಮಾಡ್ಕೊಳಪ್ಪ ಅಂತ ಹೇಳ್ತಾನೆ ಆಯಿತು ನೀವು ಹೇಳಿದಾಗ ನಾನು ಧರ್ಮರಾಯನ ಜೊತೆಲಿ ಸಂಧಾನ ಮಾಡ್ಕೊಳ್ತೀನಿ ಯಾವಾಗ ಗೊತ್ತಾ ಆ ನನ್ನ ದುಶ್ಯಾಸನನ್ನು ಕೊಂದಂತಹ ಭೀಮ ಆ ಕರ್ಣನನ್ನು ಕೊಂದಂಥ ಅರ್ಜುನ ಇವರಿಬ್ಬರನ್ನು ಆದ ಮೇಲೆ ಬೇಕಾದರೆ ನಾನು ಧರ್ಮರಾಯನ ಜೊತೆಯಲ್ಲಿ ಸಂಧಾನ ಮಾಡ್ಕೊಳ್ತೀನಿ ಅವನೇ ರಾಜ್ಯ ಆಳ್ಲಿ ಬೇಕಾದರೆ ಅವ್ನ ಮಾತು ನಾನು ಕೇಳ್ತೀನಿ ಅಂತ ನಾನೇ ಆಡಬೇಕು ಅಂತೇನಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಅಂದರೆ ಸುರ್ಯೋಧನ ಮಹಾನುಭವಾತ್ಮಾನ ಇದು ಹೇಳ್ತಾನೆ ವ್ಯಾಸ ಅದನ್ನು ಹೇಳಿಲ್ಲ ಪಂಪ ಅದನ್ನು ಹೇಳಿಲ್ಲ ಪಂಪನಿಗೆ ಬೇಕಾಗಿರೋದು ಬರೀ ಅರ್ಜುನ ವ್ಯಾಸನ ಬೇಕಾಗಿರೋದು ಬರೀ ಕೃಷ್ಣ ರನ್ನನ್ನು ಬೇಕಾಗಿರೋದು ಆ ಕಡೆ ದುರ್ಯೋಧನ ಈ ಕಡೆ ಭೀಮ ಆದರೆ ಭೀಮನಿಗಿಂತ ಪ್ರೀತಿ ದುರ್ಯೋಧನನ ಮೇಲೆ ಅಂದರೆ ಅಲ್ಲಿ ಹೆಸರು ಅದನ್ನು ಇಟ್ಬಿಟ್ಟಿರೋದ್ರಿಂದ ಅದನ್ನು ಸಮರ್ಥನೆ ಅವನು ಹಾಗೆ ಇಲ್ಲಿ ನೋಡಿ ಅವನು ಇದನ್ನು ಹೇಳ್ತಾನೆ ಆ ಒಂದು ಮಾತಲ್ಲೇ ಅವರು ಫ ಮೊದಲನೇ ಪದ್ಯ ಈ ಯುದ್ಧದ ಪ್ರ ಅದೇ ಹೇಳಿದ್ದು ಇವಾಗ ಹದಿನೇಳುವರೆ ದಿನ ಯುದ್ಧ ನಡೆಯುತ್ತೆ ಅದಕ್ಕೆ ಗದಾ ಯುದ್ಧ ಅಂತ ಇದಕ್ಕೆ ಹೆಸರು ಹೇಳಿದ ಭೀಮನ ಸಾಹಸನೇ ಹೆಚ್ಚಾಗಿ ವರ್ಣನೆ ಆಗಿರೋದ್ರಿಂದ ಸಾಹಸ ಭೀಮ ವಿಜಯ ಅಂತ ಈ ಹೆಸರು ಹೆಸರಿಟ್ಟ ಅದಕ್ಕೆ ಮೊದಲನೇ ಪದ್ಯದಲ್ಲಿ ಅವನು ಭೀಮನಿಗೂ ಮತ್ತು ಅವನ ರಾಜನಿಗೂ ಸತ್ಯಾಶ್ರಯನಿಗೂ ವರ್ಣನೆ ಮಾಡ್ತಾನೆ ಇದು ಶ್ಲೇಷಾಲಂಕಾರ ಅಂತ ಇದು ಸಾಹಿತ್ಯಿಕ ದೃಷ್ಟಿಯಿಂದ ಹೇಳಬೇಕು ರಾಜಕೀಯ ದೃಷ್ಟಿಯಿಂದ ಹೇಳಬೇಕು ಮೌಲ್ಯಗಳ ದೃಷ್ಟಿಯಿಂದ ಹೇಳಬೇಕು ಅದು ಬಹಳ ಶ್ರಮ ಆಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅದು ಒಂದೊಂದನ್ನೇ ನಾಲ್ಕು ನಾಲ್ಕು ದಿನ ಹೇಳಬೇಕಾಗುತ್ತೆ ಇಲ್ಲಿ ಇವಾಗ ನಾವು ರಾಜಕೀಯ ದೃಷ್ಟಿಯಿಂದ ಹೇಳಬೇಕಾಗುತ್ತೆ ಇಲ್ಲಿ ಎರಡನ್ನ ಸತ್ಯಾಶ್ರಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ಭೀಮನ್ನು ಹೇಳ್ತಾನೆ ನೋಡಿ ಶ್ರೀಯುವತಿ ಪ್ರಿಯಂ ಬಲಯುತಮ್ ಬಲಿದರ್ಪಹರಂ ಜಿತಾರಿ ದೈತ್ಯಯಂ ಅಂತ ಹೇಳ್ತಾನೆ ಅನಂತ ಭೋಗ ನಿಲಯಂ ಧರ್ಮಚಕ್ರಂ ಸುದರ್ಶ ಧರ್ಮಚಕ್ರವುಳ್ಳವನ್ ಅಬ್ಜಾಯನೇತ್ರಂ ಅಂತ ಹೇಳ್ತಾನೆ ಅಂದರೆ ಒಂದು ಕಡೆ ಬಲಯುತಂ ಅಂದರೆ ಭಾಳ ಬಲಿಷ್ಠನಾದಂಥವನು ಭೀಮ ಅಂತ ಬಲಯುತಂ ಅಂದರೆ ಧರ್ಮ ಬಲರಾಮನ ಜೊತೆಯಲ್ಲಿರೋವನು ಅಂತ ಬಲರಾಮ ಇವನು ತಾನೆ ದುರ್ಯೋಧನನಿಗೆ ಗದಾಯುಧ ಹೇಳ್ಕೊಟ್ಟ ಗುರು ಅವನು ಬಲರಾಮ ಬಲರಾಮ ಇವನ ಪಕ್ಷ ಕೃಷ್ಣ ಅವನ ಪಕ್ಷ ಇಲ್ಲಿ ಅಲ್ಲಿ ಶಿಷ್ಯ ಪ್ರೇಮಕ್ಕಿಂತ ಸೋದರ ಪ್ರೇಮನೇ ರಕ್ತನೇ ಮುಖ್ಯ ಆಗಿಬಿಡುತ್ತೆ ಕೃಷ್ಣ ಬೇಸರ ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಅವನು ಓದಿತಾ ಇದ್ರು ನೀವು ನೋಡ್ಕೊಂಡು ಸುಮ್ಮನೆ ನೋಟೋಗ್ತಾನೆ ಬಲರಾಮ ಅಂದರೆ ನೀನು ಮೇಲೆ ಸೊಂಟದ ಕೆಳಗಡೆ ಹೊಡಿಬಾರ್ದು ಅಂತ ಹೇಳಿದ್ಮೇಲೆ ಅದು ಹೆಂಗೆ ಹೊಡೆದ ನೀನು ಏನು ಮಾಡ್ತಿದ್ದೆ ಅಂತ ಬಲರಾಮನಿಗೆ ಬೇರೆಯವರು ಕೇಳಬೇಕು ಹೋಗ್ಬೇಡ ಆದರೆ ಅಲ್ಲಿ ಕೇಳೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಇವನು ಕೃಷ್ಣನ ಮುಖ ನೋಡ್ತಾನೆ ಕೃಷ್ಣ ಮುಖ ಹೀಗೆ ತಲೆ ಬಗ್ಗಿಸ್ಕೊಂಡಿರ್ತಾನೆ ಅಂದರೆ ನಾನಿವಾಗ ಅದಕ್ಕೆ ವಿರೋಧಿಸಿದ್ರೆ ನನ್ನ ತಮ್ಮನಿಗೆ ಮನಸ್ಸಿಗೆ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸ್ತಿನಾವತಿ ಹೋಗ್ತೀನಿ ಹೋಗ್ತೀನಿ ಹೊಟ್ಟೋಗ್ತಾನೆ ಬಲರಾಮ್ ಅದಿವರೆಗೂ ತೀರ್ಥಯಾತ್ರೆಗೆ ಹೋಗಿ ಇಲ್ಲಿ ಡೈರೆಕ್ಷನ್ ಚೆನ್ನಾಗಿದೆ ಯಾರ್ಯಾರು ಆ ಸಂದರ್ಭದಲ್ಲಿ ಇರಬೇಕು ಯಾರೇ ಇರಬಾರ್ದು ಅಂತ ಅವ್ರಿಗೆಲ್ಲ ಅಲ್ಲಿ ಸೇ ಇಲ್ಲ ಅರ್ಥ ಆಯಿತಾ ಅದನ್ನು ಮಾಡಿದ್ದಾನೆ ನೋಡಿ ಸುದರ್ಶನ ಅಂದ್ರೇನು ಧರ್ಮಚಕ್ರಮ್ ಅಂದರೆ ಧರ್ಮ ಇದು ಧರ್ಮವನ್ನು ಸಮರ್ಥನೆ ಮಾಡುವಂತಹವನು ರಾಜ ಅಂತ ಧರ್ಮಚಕ್ರ ಅಂತಂದರೆ ಕೃಷ್ಣ ಧರ್ಮಚಕ್ರ ಸುದರ್ಶನ ಇಟ್ಕೊಂಡಿರೋನು ಅಂತ ಅಂದರೆ ಆ ಎರಡು ಶ್ಲೇಷಾಲಂಕಾರ ಅಂತಾರೆ ಇದು ಅಲಂಕಾರ ಅಂದರೆ ಕಾವ್ಯದ ಸೊಗಸನ್ನು ಹೆಚ್ಚಿಸುವುದು ಅಲಂಕಾರ ಕಾವ್ಯದ ಸೊಗಸು ಹೆಚ್ಚಿಸುವುದಕ್ಕೆ ಅಲಂಕಾರ ಅಂತ ಹೇಳ್ತಾರೆ ಅದರಲ್ಲಿ ಅಲಂಕಾರದಲ್ಲಿ ಉಪಮ ಅಲಂಕಾರ ಅಪನಿತ್ಯ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ದೃಷ್ಟಾಂತ ಅಲಂಕಾರ ಸಾಕಷ್ಟು ಇದೆ ಆದರೆ ಇಲ್ಲಿ ಎಲ್ಲ ಅಲಂಕಾರಗಳನ್ನು ಕವಿ ತಂದಿದ್ದಾರೆ ಇಲ್ಲಿ ಅದನ್ನು ಶ್ಲೇಷ ಶ್ಲೇಷ ಅಂತಂದರೆ ಎರಡರ್ಥ ಬರುವಂಥದ್ದು ಒಂದು ಚಕ್ರವರ್ತಿಯ ಪರ ಇನ್ನೊಂದು ಭೀಮನ ಪರ ಎರಡು ಈ ಪದ್ಯದಲ್ಲಿ ಹೇಳ್ತಾನೆ ಅಂದರೆ ಇವನು ಪುರುಷ ಶ್ರೇಷ್ಠನು ಅಂತ ನೋಡಿ ಎನಿಸಿದ ಸತ್ಯಾಶ್ರಯ ದೇವನೇ ಪೃಥ್ವಿವಲ್ಲಭಂ ಕಥಾನಾಯಕನ್ ನನ್ನ ಕೃತಿಗೆ ಗದಾಯುದಕ್ಕೆಲ್ಲ ಹೇಳ್ತಾನೆ ನೋಡಿ ಎನಿಸಿದ ಸತ್ಯಾಶ್ರಯ ದೇವನೇ ಪೃಥ್ವಿವಲ್ಲಭಂ ಕಥಾನಾಯಕನ್ ಅನುಜನೊಳ್ ಪೋಲಿಸಿ ಪೇಳ್ದೇನು ಈಗದ ಆಯುಧ ಮಂ ಮಹಾಕವಿರನ್ನಮ್ ಅನಿಲ ಜ ಅನಿಲ ಅಂದರೆ ಗಾಳಿ ವಾಯು ವಾಯುಪುತ್ರ ವಾಯುವಿನ ವರಪ್ರಸಾದಿಂದ ಹುಟ್ಟಿದ್ದು ಭೀಮಾ ಅಂತ ಭೀಮಾ ಅನ್ನೋದು ಅವನ ಹೆಸರು ಸಿಂಹಧ್ವಜ ಭೀಮಾ ಅಂತಂದರೆ ಒಳ್ಳೆ ದಷ್ಟಪುಷ್ಟವಾಗಿ ಸಂಪಾಗ ಬೆಳೆದಂಥವನು ಭೀಷ್ಮ ಅಂದರೆ ಭಯಂಕರ ಪ್ರತಿಜ್ಞೆ ಮಾಡಿದಂಥವನು ದೇವವ್ರತ ದೇವವ್ರತ ಭಯಂಕರ ಪ್ರತಿಜ್ಞೆ ಮಾಡೋದಕ್ಕೆ ಭೀಷ್ಮ ಅದ ಇವನು ಭೀಮ ಅಂದರೆ ಏನು ಭೀಮನ್ನೇ ನಾನು ನಾಯಕನಾಗಿ ಮಾಡಿದೆ ಅಂದ ಆರಾತಿಯ ಕವೀಶ್ವರ ಆರು ಮುನ್ನಾರ್ಥರಿಲ್ಲ ಈ ಥರ ಯಾರೂ ಹಿಂದೆ ಕವಿಗಳು ಬರೆದಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದಂ ಸಾರಸ್ವತಂ ಏನಿಪ ಕವಿತೆಯೋಳ್ ಕವಿ ರತ್ನಂ ಅಂದರೆ ಸರಸ್ವತಿಯ ಭಂಡಾರದ ಬೀಗಾನೇ ಒಡೆದಿದ್ದಾನೆ ಅಂತಂದರೆ ಅಂಥ ಮಹಾಕವಿ ಅಂತ ಅವನು ಹೇಳ್ಕೊಳ್ತಿದ್ದಾನೆ ಅವನು ಪ್ರಶಂಸೆ ಮಾಡ್ಕೊಳ್ತಿದ್ದಾನೆ ಅರ್ಥ ಆಯ್ತಾ ಅಂದರೆ ಏನಾಯಿತು ಸರಸ್ವತಿ ಭಂಡಾರದ ಬೀಗಾರ ಹೊಡೆದಾಕಿದ್ದವನು ಈ ಕವಿ ಆರಾತಿ ಕವೀಶ್ವರ ಆರು ಆರ್ತರಿಲ್ಲ ಹಿಂದೆ ಯಾರು ಅಂಥ ಕವಿಗಳು ನನ್ನಂಥವ್ರು ಇರಲಿಲ್ಲ ಅಂತ ರತ್ನ ಪರೀಕ್ಷನಂ ರತ್ನ ಪರೀಕ್ಷಕನಂ ಆಂ ಕೃತಿರತ್ನ ಪರೀಕ್ಷಕನ್ ಎಂದು ಫಣಿರತ್ನಮನ್ ಪೇಳ್ ಅಂತ ಅಂದ್ರೇನು ನಾನು ರತ್ನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆದಿಶೇಷನ ಹೆಡೆಯಲ್ಲಿರುವಂಥ ರತ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತೀಯ ನೀನಾ ಅಂದ ನಾನು ರತ್ನ ಅಂದರೆ ರನ್ನ ರನ್ನನ ಕೃತಿನ ವಿಮರ್ಶೆ ಮಾಡ್ತೀನಿ ಅಂತ ಹೋಗ್ತೀಯಾ ನೀನು ಕುವೆಂಪು ಕಳೆ ಹೇಳಿದಾರೆ ನಾ ಏರುವ ಎತ್ತರಕ್ಕೆ ನೀ ಏರಬಲ್ಲೆಯಾ ನಾ ಹಾರುವ ಎತ್ತರಕ್ಕೆ ನೀ ಹಾರ ಅಂದರೆ ವಿಮರ್ಶಕನಿಗೆ ಅವ್ರು ಹೇಳೋದು ನರಸಿಂಹಸ್ವಾಮಿ ಹೇಳ್ತಾರೆ ಇಕ್ಕಳ ಅಂತ ಇವರು ಮೆಚ್ಚುವುದು ಯಾವುದೂ ಇಲ್ಲ ಇಲ್ಲಿ ಮಳೆ ಎಂದರೆ ಬಂದಿತ್ತಲ್ಲ ಶನಿ ಮಳೆ ಎನ್ನುವರು ಅದು ಬಿಸಿಲೆಂದರೆ ಬಹು ಬಿಸಿಲಿನ ಧಗೆ ಎನ್ನುವರು ಹೀಗೆ ಯಾವುದೂ ಇವರು ಅಪ್ಪಲ್ಲ ಹಾ ಆಗಿದ್ದರೆ ಹಣ್ಣ ಚೆನ್ನು ಎನ್ನುವರು ಹಾಂ ಈ ಥರ ಯಾವುದನ್ನೂ ಅವರಪ್ಪಲ್ಲ ಅಂತ ಅವರು ಹೇಳ್ತಾರೆ ಅಂದರೆ ಇಲ್ಲಿ ವಿಮರ್ಶಕರಿಗೆ ಹೇಳ್ತಾ ಇದ್ದಾನೆ ನಾನು ರತ್ನ 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 ಪರೀಕ್ಷೆ ಮಾಡ್ತೀನಿ ಅಂತ ಕವಿರತ್ನನ ಪರೀಕ್ಷೆ ಮಾಡ್ತೀನಿ ಅಂತ ನೀವು ಹೋದರೆ ಆದಿಶೇಷನ ಹೆಡೆ ಕೈ ಹಾಕ್ದಂಗೆ ಅಂತ ನೀನು ಮಾಡೋಕ್ಕಾಗಲ್ಲ ಎಂಟೆದೇ ಬೇಕು ಅವನಿಗೆ ಅಂತ ಅಂದರೆ ಅಷ್ಟು ಕೆಚ್ಚು ಅಷ್ಟು ಧೈರ್ಯ ಬೇಕು ಅಂಥ ನಾನು ಅಂತ ಹೇಳ್ತಾನೆ ಇನ್ನೊಂದು ಮಾತನ್ನು ಹೇಳ್ತಾನೆ ಒಳಪೊಕ್ಕು ನೋಡೆ ಭಾರತದೊಳಗಣ ಕತೆ ಎಲ್ಲಂ ಒಳ ಪೊಕ್ಕು ನೋಡೇ ಭಾರತದ ಕತೆ ಎಲ್ಲಂ ಸಿಂಹಾವಲೋಕ ದಿನಮ್ ಸಿಡಿದೆ ಏನಂತಾನೆ ಸಿಂಹಾವಲೋಕನದಿಂದ ನಾನು ಈ ಕಥೆನ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಇದು ಭಾರತದ ಕಥೆಯೇ ಭಾರತದ ಕಥೆ ನಾನು ಒಂದು ಕಡೆಯಿಂದ ಕಥೆ ಹೇಳ್ದಂಗೆ ಬರಲಿಲ್ಲ ಅದನ್ನು ಯಾವ ಯಾವಾಗ ಯಾವ ಸಂದರ್ಭ ನಡೀತು ಅಂತ ಹೇಳ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ ಇಲ್ಲಿ ಇಷ್ಟಾದ ಮೇಲೆ ಬಟ್ ನೋಡಿ ಇಲ್ಲಿ ದ್ರೌಪದಿಯ ಪ್ರೇರಣೆ ಆಯಿತು ಭೀಮನ ಧೋರಣೆ ಆಯಿತು ಅವನ ಪ್ರತಿಜ್ಞೆ ಆಯಿತು ಆಮೇಲೆ ಅಲ್ಲಿ ವಿದೂಷಕ ಮತ್ತು ಈ ವೃದ್ಧೆ ಕಂಚುಕಿ ಅಂತಿರ್ತಾರೆ ದೇವ ದೇವತೆಗಳು ಮತ್ತು ರಾಕ್ಷಸರು ಯುದ್ಧಕ್ಕೆ ಕರಗಾ ಹೊತ್ತಂತೆ ಈ ದ್ರೌಪದಿ ಇವಳು ನಿಜವಾಗ್ಲೂ ಇವಳು ಯಾವ ಹಿಡಂಬಿಗೂ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾಳೆ ಯಾವ ರಾಕ್ಷಸಿಗೂ ಕಡಿಮೆ ಇಲ್ಲ ಈ ಯುದ್ಧಕಾಂಕ್ಷ ಇವಳಿಗೆ ಹಾಕಿ ಬಂತು ಅಂತ ವಿದೂಷಕ ಮತ್ತು ಈ ಕಂಚುಕಿ ಅಂತ ಮಾತಾಡ್ತಾರೆ ಕಂಚುಕಿ ಕಂಚುಕಿ ಅಂತಂದರೆ ಈ ಕಂಚುಕ ಅನ್ನೋದು ಒಂದು ವಸ್ತ್ರ ಅದು ಆ ಅಂತಃಪುರವನ್ನು ಕಾವಲು ಹೊರವರು ಇಲ್ಲಿ ಸ್ತ್ರೀ ಕಂಚುಕಿ ಯಾವ ಕೃತಿಯಲ್ಲೂ ಬಂದಿಲ್ಲ ಇಲ್ಲೇ ಬಂದಿರೋದು ಇಲ್ಲಿ ಆ ಕಂಚುಕಿ ಅವರಿಬ್ಬರು ಮಾತಾಡ್ಕೊಳ್ತಾರೆ ಅವ್ರ ಸಂಭಾಷಣೆಯಲ್ಲಿ ಆಮೇಲೆ ಈ ಇವನು ಊರು ಭಂಗ ಮಕ್ಕ ಭಂಗ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇಲ್ಲಿ ಇರಿವ ಬೇಡಂಗೆನ ವಂಶಾವಳಿ ಹೇಳ್ತಾನೆ ಮತ್ತೆ ಆ ಜೊತೆ ಜೊತೆಯಲ್ಲಿ ಅಭಿಮಂದ ಹೇಳಬೇಕಾದಾಗೆಲ್ಲ ಈ ಸತ್ಯಾಶ್ರಯ ಅಂತ ಹೇಳ್ತಾನೆ ಆಮೇಲೆ ದ್ರೋ ಅಶ್ವತ್ಥಾಮನ ನಿಂದಿಸ್ತಾನೆ ನೀನಕ್ಕೆ ನಿನ್ನ ಅಮ್ಮನ್ ಅಕ್ಕೆ ತಿರುವ ಹಾಗೆ ಬಾಣವನ್ನು ಪುಡಿದರೆ ಏನು ಅಂತಾನೆ ಅಮ್ಮ ಅಂದರೆ ಹಿಂದೆ ಹಳೆಗನ್ನಡದಲ್ಲಿ ತಂದೆ ಅಂತ ಹಬ್ಬ ಅಂದರೆ ತಾಯಿ ಅಂತ ದ್ರೋ ಕರ್ಣ ಇವನಿಗೆ ಹೇಳ್ತಾನೆ ಅಶ್ವತ್ಥಾಮನ್ ನೀನಕ್ಕೆ ನಿನ್ನ ಅಮ್ಮನ್ ಅಕ್ಕೆ ನೀನಾಗಲಿ ನಿಮ್ಮಪ್ಪ ದ್ರೋಣಾಚಾರ ಆಗಲಿ ಏನು ಮಾಡಿದ್ರಿ ನೀವು ದೇಹ ಮಾತ್ರ ನಮ್ಮ ಪಕ್ಷ ಮನಸ್ಸು ಪಾಂಡವರ ಪಕ್ಷ ನೀವಿಬ್ಬರು ದ್ರೋಹಿಗಳು ಅವನು ಕಹಿವಿ ಅವನು ಹಿರಿಯ ನಾಗರ ನಂಜು ಮರಿಯ ನಾಗರ ಪಾಲು ಅಂತ ಅಪ್ಪನ ಸ್ವಭಾವನ ನಿನಗೆ ನೀನೇನು ಮಾಡಿದೆ ಇಲ್ಲ ಈಗ ನೋಡು ನಾನು ಅಂತ ನಾವು ಆಮೇಲೆ ಪಾಶುಪತ ಪ್ರಸಂಗ ಬರುತ್ತೆ ಮತ್ತು ಬಕಾ ಹಿಡಿಂಬ ಕೀಚಕ ಇವರೆಲ್ಲ ಅವರು ಕೊಂದಿದ್ದು ಬರುತ್ತೆ ಆಮೇಲೆ ಕಳಿಂಗ ಕಳಿಂಗರಾಜನೊಡನೆ ಯುದ್ಧ ಬರುತ್ತೆ ಆಮೇಲೆ ಅರ್ಜುನನ ವರ್ಣನೆ ಬರುತ್ತೆ ಆಮೇಲೆ ಸಂಜಯನ ಸಂಜಯ್ ಇವ್ರನ್ನೆಲ್ಲ ಪ್ರಶಂಸೆ ಮಾಡ್ತಾನೆ ಇವರೆಲ್ಲ ಮಹಾರಥರು ಅಂತ ಇವರು ತುಂಬ ಕೋಪ ಬರುತ್ತೆ ನನ್ನ ಪಕ್ಷದಲ್ಲಿ ಇದ್ಕೊಂಡು ನನ್ನ ತಂದೆಗೆ ಮಂತ್ರಿ ಆಗಿದ್ದುಕೊಂಡು ಬರೀ ಪಾಂಡವರನ್ನೇ ನೀನು ವರ್ಣನೆ ಅಯ್ಯೋ ಮತ್ಸರಕ್ಕೆ ಗುಣಕ್ಕೆ ಮತ್ಸರ ಉಂಟೆ ಅವರು ಹಾಗೆ ವೀರರು ಅದಕ್ಕೆ ನಾನು ಹೇಳಿದೆ ಏನಪ್ಪ ಅವ್ನು ಮಾಡಿದ ಚಿತ್ರಾಂಗದ ನಿಮ್ಗೆ ಹೋಗ್ತಾ ಇದ್ದಾಗ ಯಾರು ಬಂದು ನಿಮಗೆ ಬದುಕಿಸಿದ್ದು ಎಲ್ಲ ಹೇಳ್ತಾರೆ ಅಂದರೆ ಈ ಥರ ಎಲ್ಲ ಅಂದರೆ ಇದೆಲ್ಲ ಇದು ಹಿನ್ನೆಲೆಯಲ್ಲೇ ಬಂದ್ಬಿಡುತ್ತೆ ಅದನ್ನು ಹೇಳ್ತಾರೆ ಆಮೇಲೆ ಆಗ ಇವಾಗ ಇವರು ಯುದ್ಧ ಇದಕ್ಕೆ ಬರ್ತಾನೆ ಯುದ್ಧ ಭೂಮಿಗೆ ಬರ್ತಾನೆ ಎಲ್ಲ ಹೆಣಗಳು ಮೆಟ್ಟಲಲ್ಲೂ ಅಲ್ಲಿ ಹೋಗೋದಕ್ಕೆ ಆಗ್ತಾಯಿಲ್ಲ ಅದರ ಮೇಲೆ ಹತ್ತಿ ಆ ಕೆಲವೆಲ್ಲ ಕರಳೆಲ್ಲ ಆಚೆ ಬಂದುಬಿಟ್ಟಿರುತ್ತೆ ಕೈ ಕತ್ತರಿಸಿ ಕಾಲು ಕತ್ತರಿಸಿ ಇದನ್ನು ಭೀಭತ್ಸ ಅಲಂಕಾರದಲ್ಲಿ ಮನಸ್ಸಿಗೆ ಅಸಹ್ಯ ಆಗುವ ರೀತಿಯಲ್ಲಿ ಕವಿ ಇದನ್ನು ವರ್ಣಿಸ್ತಾನೆ ಬರ್ತಾ ಇದ್ದರೆ ಒಂದು ಬ್ರಾಹ್ಮಣ ಪಿಶಾಚಿ ಕರಳೆಲ್ಲ ಜನವರವಾಗಿ ಹಾಕಿತ್ತುಕೊಂಡು ಆ ಇದನ್ನು ರಕ್ತ ಕುಡಿತಾ ಇರುತ್ತೆ ಅಲ್ಲಿರೋ ಶವ ಶವಗಳದು ಒಂದು ದ ಪಿಶಾಚಿ ಇನ್ನೊಂದು ಪಿಶಾಚಿ ಹೇಳುತ್ತೆ ಅಯ್ಯೋ ಇದು ದ್ರೋಣಾಚಾರ್ಯನ ಶವ ಅಂತ ಅನಿಸುತ್ತೆ ಈ ಬ್ರಾಹ್ಮಣನ ರಕ್ತ ನಾನು ಕುಡಿದ್ರೆ ಗಂಟಲು ಉರಿತಾ ಬಂದ್ಬಿಡುತ್ತೆ ನಾನು ಈ ರಕ್ತ ಕುಡಿಯೋದಿಲ್ಲ ಅಂತ ಇವರಿಬ್ಬರು ಮಾತಾಡ್ತಾ ಇದ್ದಾಗ ಯಾರು ಅಂತಾನೆ ಆವಾಗ ಮರುಳ್ ನಾನು ಪಿಶಾಚಿ ಅಂತ ಅಂದರೆ ಹುಚ್ಚು ಅಂತಲೇ ಇದೆ ಪಿಶಾಚಿ ಅಂತಲೇ ಇದೆ ಆವಾಗ ಏನಾಗುತ್ತೆ ಈ ನಿಮಗೆ ಏನಿಲ್ಲಿ ಕೆಲಸ ಇದೆ ಅಂತ ಗದೆ ತೊಗೊಂಡು ಅದಕ್ಕೆ ಕೊಡಿಯಕ್ಕೆ ಹೋಗ್ತಾರೆ ಆಮೇಲೆ ಏಯ್ ಮರುಳೆ ಅಂತಾನೆ ಇವನು ಸಂಜಯ ನಡಿ ನಡಿ ಅಂತಾನೆ ಈ ಮರುಳ್ ಮಾತಿನಲ್ಲಿ ಪುರುಳೇನು ಈ ಮರುಳು ಮಾತಿನಲ್ಲಿ ಹುರುಳೇ ನಡೆ ಅಂತಾನೆ ಯಾರು ಮರುಳು ನೀನು ಮರಳೋ ಆನ್ ಮರುಳೋ ಇಷ್ಟೊಂದು ಜನಕ್ಕೆ ಸಾಯಿಸಿದ ಮೇಲೆ ಇದನ್ನು ನಾವು ತಿಂತ ಇರೋದು ಸಾಯಿಸಿದ್ದು ನೀನು ಪಿ ನಾ ನಾಪಿ ಆಯಿತಾ ನೀನು ಇದು ಮಾಡೋದು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಆಮೇಲೆ ನೋಡೋ ನನಗೆ ಉತ್ತರ ಕೊಡದೆ ಹೋಗಬಾರ್ದು ದುರ್ಜಟೆ ಆಣೆ ಅಂದರೆ ಶಿವನ ಆಣೆ ಅಂತಾನೆ ಅವನು ಶಿವನ ಆಣೆಗೂ ಅವ್ನ ಲಕ್ಷ್ಯ ಕೊಡಲ್ಲ ಭೀಮಸೇನನ ಆಣೆ ಅಂತಾನೆ ಅವನು ತುಂಬ ಕೋಪ ಬರ ಯಾರು ಅವನು ಭೀಮಸೇನ ಅಂತ ಆ ಕೋಪ ಮಾಡಿಕೊಂಡು ಆ ವೇಶದಿಂದ ಅಂದರೆ ಭೀಮನಿಗೂ ದುರ್ಯೋಧನನಿಗೂ ಎಂಥ ಒಂದು ಸಂಘರ್ಷ ಇತ್ತು ಅಂತ ಆಮೇಲೆ ಅಪಿಶಾಚಗಳ ಪ್ರಸಂಗ ಪಂಪ ತಂದಿದ್ದಾನೆ ವ್ಯಾಸಭಾರತದಲ್ಲಿ ಬರೋದಿಲ್ಲ ಅದು ಅಲ್ಲಿಂದ ಪ್ರೇರಿತನಾಗಿದ್ದಾನೆ ಆಮೇಲೆ ಈ ಬಂದ ದ್ರೋಹಣಾಚಾರರ ದೇಹದ ಹತ್ರ ಬರ್ತಾನೆ ದ್ರೋಣಾಚಾರ ಅಲ್ಲಿ ಸತ್ತಿರ್ತಾರೆ ಅವರು ಹೇಳ್ತಾನೆ ಪಿನಾಕಪಾಣಿ ಆದೊಡನ್ ನಿಮ್ಮೊಡನೆ ಸೆಣಸಲಾರ ಶಿವ ಕೂಡ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ಅಂತಹ ವೀರರಾದ ನೀವು ಹೇಗೆ ಯುದ್ಧದಲ್ಲಿ ಸೋತ್ರಿ ಅಂತ ಹೇಳ್ತೀವಿ ಅಲ್ಲ ನೀವು ನಿಜವಾಗ್ಲೂ ಸತ್ತಿಲ್ಲ ನೀವು ಧರ್ಮರಾಯ ಅಶ್ವತ್ಥಮ್ಮ ಅತಃ ಕುಂಜರಾಹ ಅಂತ ಸುಳ್ಳೇಳಿ ಬಿಟ್ಟ ಅಂತ ನೋಡು ಯಮ ನಿನ್ನ ಮಗ ಧರ್ಮರಾಯ ಎಷ್ಟು ಸುಳ್ಳು ಹೇಳಿ ನನಗೆ ಸಾಯಿಸ್ದ ಅಂತ ನೀನು ಯಮಪುರಿಗೆ ಅದನ್ನು ಹೋಗ್ತಾ ಇದ್ದೀಯ ಅಂತ ದ್ರೋಣಾಚಾರ್ಯರಿಗೆ ಅದಕ್ಕೆ ಗುರುಗಳೇ ನಾನು ಈವರ ಪಾಂಡವರಲ್ಲಿದ್ದಂತಹ ದ್ವೇಷಕ್ಕಾಗಿ ನಿಮ್ಮ ಕೊಲೆಗೆ ನಾನು ಕಾರಣ ಆದನಲ್ಲ ನನಗೆ ಕ್ಷಮಿಸ್ಬೇಕು ನೀವು ನೀವು ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ನೀವು ಗೆಲ್ಬಹುದಾಗಿತ್ತು ಶಿವಾನೇ ನಿಮ್ಮ ಜೊತೆಲಿ ಸೆಣಿಸಿ ಗೆಲ್ಲಕ್ಕೆ ಆಗಲ್ಲ ಅಂದಾಗ ನೀವು ನಾನು ಬೇಡ ಅಂತ ನೀವು ಶಸ್ತ್ರತ್ಯಾಗ ಯಾಕೆ ಮಾಡಿದ್ರಿ ನೀವು ಶಸ್ತ್ರತ್ಯಾಗ ಮಾಡಿದಾಗಲೇ ಅರ್ಜುನ ಬಾಣ ಪ್ರಯೋಗ ಮಾಡೋದು ಅವನು ಅರ್ಜುನನ ಬ್ರಾಣಪ್ರಯೋಗಕ್ಕೇನು ಸಾಯೋದಿಲ್ಲ ಸಂಕಲ್ಪ ಮಾಡ್ತಾನೆ ನಾನು ಸತ್ತೋಗ್ಬೇಕು ಅಂತ ಹಾಗೆ ಸಾಯೋದು ಆಗ ಏನಾಗುತ್ತೆ ಮತ್ತೆ ಅದಾದ ಮೇಲೆ ಈ ಅಭಿಮನ್ಯುವಿನ ಶವದ ಹತ್ರ ಬರ್ತಾನೆ ಅವಳು ಹೇಳ್ತಾನೆ ಬೇರೆ ಯಾರು ಪೆರರ್ ಅರಿದು ಪುಗರ್ ಚಕ್ರವ್ಯೂಹಮ್ ನೀನು ಪೊಕ್ಕೆ ಅವಳು ಅಳ್ತಾನೆ ಎಂಥ ವೀರನಪ್ಪ ನೀನು ನಾವೆಲ್ಲ ಇದ್ದು ಈ ರಾಜನೀತಿ ಎಷ್ಟು ಕೆಟ್ಟದ್ದು ಈ ರಾಜಕೀಯದಲ್ಲಿ ಸಂಬಂಧಗಳೇ ಇಲ್ವಲ್ಲಪ್ಪ ಮೌಲ್ಯಗಳೇ ಇಲ್ಲವಲ್ಲಪ್ಪ ನಾವು ನಿಮ್ಗೆ ಕೊಲ್ಲೇಬೇಕಾಯ್ತಲ್ಲಪ್ಪ ಬಾಲ ನೀನು ಹದಿನಾಲ್ಕು ವರ್ಷದವನಿಗೆ ನಾವು ಇಷ್ಟು ಜನ ಆಸೀರತ ಮಹಾರಾತ್ರ ಸೇರಿಕೊಂಡು ನಿನಗೆ ಸಾಯಿಸಿಬಿಟ್ವಲ್ಲ ನೀನು ಚಕ್ರ ವ್ಯೂಹನ ಬೇರೆ ಯಾರು ಹೋಗೋದಕ್ಕಾಗಲ್ಲ ನೀನು ಅದ್ರ ಹೊಕ್ಕೆ ಅಲ್ಲಪ್ಪ ಎಂಥ ವೀರ ಬಂದರೆ ನಿಂತರ ಮರಣ ನಮಗೆ ಬರಬೇಕು ಅಂತ ಬಹಳ ದುಃಖಿಸ್ತಾನೆ ಆದಮೇಲೆ ಅವನ ಮಗ ಲಕ್ಷಣಕುಮಾರ ಅವನು ಕರ್ಣನೇ ಸಾಯಿಸಿರೋದು ಲಕ್ಷಣಕುಮಾರ ಬರ್ತಾನೆ ಲಕ್ಷಣಕುಮಾರ ಬ ಸತ್ತಿರ್ತಾನೆ ಅವನ ಹತ್ರ ಬರ್ತಾನೆ ತಂದೆಗೆ ಲೋಕದಲ್ಲಿ ತಿಲಾಂಜಲಿ ಎಳ್ಳು ನೀರು ಬಿಡೋ ತರ್ಪಣ ಬಿಡೋ ಮಗ ಆದರೆ ತಂದೇನೇ ಮಗನಿಗೆ ಎಳ್ಳು ನೀರು ಬಿಡೋ ಥರ ನೀನು ಯಾಸ ತಳ್ಕಳಿಗೆ ಮಾಡಿಬಿಟ್ಟಿ ಅಲ್ಲಪ್ಪ ಅಂತ ಹೇಳ್ತಾನೆ ಆಮೇಲೆ ಅವನು ವೃಷಸ ಕರ್ಣನ ಮಗ ಅವನಿರುತ್ತೆ ಅವನು ಶವದ ಹತ್ರ ಬಂದು ದುಃಖಿಸ್ತಾನೆ ಆಮೇಲೆ ದುಶ್ಯಾಸನ ಶ್ರವ ಇರುತ್ತೆ ಅವನು ಬರ್ತಾರೆ ಮೊದಲು ನಾನು ತಾಯಿ ಹಾಲು ಕುಡ್ದವನು ಆಮೇಲೆ ನೀನು ತಾಯಿ ಹಾಲು ಕುಡ್ದವನು ಎಲ್ಲದರಲ್ಲೂ ನನಗೆ ಮೊದಲ ಅವಕಾಶ ಇದ್ದು ಸಾವಿನಲ್ಲಿ ಮಾತ್ರ ನೀನು ನನಗಿಂತ ಮೊದಲು ಹೋಗ್ಬಿಟ್ಟು ಎಲ್ಲಪ್ಪ ಅಂತ ಹೇಳ್ತಾನೆ ಇಲ್ಲ ನಾನು ಬಿಡೋದಿಲ್ಲ ಇಂದಾನಾದೇನಿಲ್ಲ ಪಾಂಡು ತನೆಯರಾದ ನಾನು ಇರಬೇಕು ಇಲ್ಲ ಪಾಂಡು ಮಕ್ಕಳು ಇರಬೇಕು ನೋಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಸಂಜೆ ಇಲ್ಲಿ ಬರ್ತಾನೆ ಕರ್ಣನ ಹತ್ರ ಬರ್ತಾನೆ ಕ ಕರ್ಣನ ಹತ್ರ ಹೇಳ್ತಾನೆ ನೀನು ಎಂಥ ಮಹಾವೀರ ಹರಿ ಕವಚ ಬೇಡ ಇತ್ತೆ ಹರಿ ಅಂದರೆ ಇಲ್ಲಿ ನಾಲ್ಕಾರು ಅರ್ಥ ಇದೆ ಹರಿ ಅಂದರೆ ವಿಷ್ಣು ಅಂತ ಅರ್ಥ ಇದೆ ಹರಿ ಅಂದರೆ ಅರ್ಥ ಇದೆ ಹರಿ ಅಂದರೆ ಹಸಿರು ಅಂತ ಅರ್ಥ ಇದೆ ಹರಿ ಅಂದರೆ ಸಿಂಹ ಅಂತ ಅರ್ಥ ಇದೆ ಹರಿ ಅಂದರೆ ನೀಲಿ ಅಂತ ಅರ್ಥ ಇದೆ ಹರಿ ಅಂದರೆ ಪ್ರವಹಿಸುವಂತ ಅರ್ಥ ಇದೆ ಅದರಲ್ಲಿ ಜಮೀನಿ ಭಾರತದಲ್ಲಿ ಒಂಬತ್ತು ಅರ್ಥ ಕೊಡ್ತಾನೆ ಇದು ಶ್ಲೇಷ ಎರಡಕ್ಕಿಂತ ಹೆಚ್ಚು ಎಷ್ಟಾದರೂ ಆಗ್ಬೋದು ಹರಿ ಹರಿ ಎನ್ನುತ್ತಿದ್ದ ಹರಿಯ ಗಣ್ಣಿನ ಬಳಿಗೆ ಹರಿಯ ನೇರಿದ್ದ ಪುಳಿಂದ ಕಂ ಹರಿಯಂ ನಿಲ್ಲಿಸಿ ಹರಿದಪ್ಪಿದಂ ಹರಿಯಂ ಹರಿಂ ಅಂತಾನೆ ಅಂದರೆ ಹರಿ ಹರಿ ಅದ ಕೃಷ್ಣ ಕೃಷ್ಣಾ ಎನ್ನುತ್ತಿದ್ದ ಆ ಚಂದ್ರಹಾಸನ ಹರಿ ಮಗುವಿನ ಬಳಿಗೆ ಹರಿಯನ್ನೇರಿದ್ದ ಕುದುರೆನೇರಿದ್ದ ಪುಳಿಂದ ಕಂ ಹರಿ ತಂದು ಬೇಗಲೆ ಬಂದು ಹರಿಯಂ ನಿಲ್ಲಿಸಿ ಆ ಕುದುರೆ ನಿಲ್ಲಿಸಿ ಹರಿದಪ್ಪಿದಂ ಪ್ರೀತಿಯಿಂದ ತಪ್ಪಿದಂ ಹರಿಯಮ್ಮ ಮಗುವನ್ನು ಒಂಬತ್ತು ಅರ್ಥ ಹೇಳ್ತಾನೆ ಅಲ್ಲಿ ಆ ಹರಿಯನ್ನಕ್ಕೆ ಇಲ್ಲಿ ಹರಿ ಅಂದರೆ ಇಂದ್ರಾನು ಕೂಡ ಅಂದರೆ ಕೃಷ್ಣ ನಿನಗೆ ಮೋಸ ಮಾಡ್ದ ಅದಕ್ಕೆ ಒಂದು ಮಾತು ಹೇಳ್ತಾನೆ ನೀನು ಯಾರಂತ ಧರ್ಮರಾಯನ ಗೊತ್ತಿಲ್ಲ ಪಾಂಡವರು ಗೊತ್ತಿಲ್ಲ ನನಗೆ ಗೊತ್ತಿತ್ತು ನಾನು ತಿಳಿದು ತಿಳಿದು ನಿನಗೆ ದ್ರೋಹ ಬಗ್ದೆ ಅಂತಾನೆ ಅದು ಹೆಂಗೆ ಇವನು ಗೊತ್ತಿತ್ತು ದುರ್ಯೋಧನ ಕರ್ಣ ಯಾರು ಅಂತ ಹೇಗೆ ಗೊತ್ತಿತ್ತು ಅಂದರೆ ಇಲ್ಲಿ ಹೇಳ್ತಾನೆ ಹೇಗೆ ಗೊತ್ತಿತ್ತು ಅಂತ ಕವಿ ಅವನು ಏನು ಇದು ಪಂಪ ಭಾರತದಿಂದ ತೆಗೆದುಕೊಂಡಿದ್ದಾನೆ ವ್ಯಾಸಭಾರತದಲ್ಲಿ ಬರೋಲ್ಲ ಇದು ಸತ್ಯಂತಪ ಮುನಿ ಅಂತ ಒಬ್ಬರು ಮುನಿ ಆ ಮುನಿಗಳ ದರ್ಶನಕ್ಕಾಗಿ ಈ ಸಾರಥಿಯಾಗಿ ಕರ್ಣ ರಥಿಕನಾಗಿ ಈ ಸುಯೋಧನ ಇಬ್ಬರು ಬರ್ತಾರೆ ರಥ ನಿಲ್ಲುತ್ತೆ ಆಶ್ರಮದ ಎದುರುಗಡೆ ಇಬ್ಬರು ಒಳಗೆ ಬರ್ತಾರೆ ಅಲ್ಲಿ ಒಂದೇ ಒಂದು ಆಸನ ಇರುತ್ತೆ ಇವರು ಚಕ್ರವರ್ತಿನ ಬಿಟ್ಟುಬಿಟ್ಟು ಸತ್ಯಂತಪ್ಪ ಮುನಿ ಕರ್ಣ ಆಸಿನಾಗು ಅಂತಾನೆ ಇಲ್ಲಿ ಯಾರು ಆ ರಥಿಕನೋ ಚಕ್ರವರ್ತಿನೋ ಅವ್ನು ನಿಲ್ಲುವಂಥ ಕೂತ್ಕೊಂತ ಹೇಳಲಿಲ್ಲ ಇರೋದು ಒಂದೇ ಆಸನ ಇಬ್ಬರು ಎರಡಿದ್ರೆ ಕೂತ್ಕೊಳ್ಳಿ ಇಬ್ಬರು ಅನ್ಬೋದು ಆದರೆ ಇಲ್ಲಿ ಕುಳಿತ್ಕೊಂತ ಅಂತ ಹೇಳಿದ್ದು ಕರ್ಣನಿಗೆ ಇವ್ರಿಗೆ ದುರ್ಯೋಧನ ನನಗೆ ಅನ್ನಿಸ್ತು ಇದು ಯಾಕೆ ನನ್ನ ಸಾರಥಿನ ಕೊಟ್ಕೊ ಅಂತ ಹೇಳಿ ಚಕ್ರವರ್ತಿ ಅವನಿಗೆ ನನಗೆ ನಿಲ್ ನಿಲ್ಲಿಸಿರೋದು ಕಾರಣ ಏನಾದರೂ ಒಂದಿರಬೇಕು ಅಂತ ಕರ್ಣ ಸ ಸ್ವಲ್ಪ ಸಮಯ ನೀನು ಹೊರಗಡೆ ಇರು ಅಂತ ಹೇಳಿ ಇವನು ಕೇಳ್ತಾನೆ ನೀವು ದಿವ್ಯಜ್ಞಾನಿಗಳು ಸತ್ಯಂತ ಮುನಿಗಳು ನೀವು ಏನೋ ಒಂದು ಕಾರಣ ಇರಬೇಕು ಕರ್ಣ ನನಗಿಂತ ಯಾವುದ್ರಲ್ಲೋ ಶ್ರೇಷ್ಠನಾಗಿರಬೇಕು ಅವನಿಗೆ ನೀವು ಆಸನ ಕೊಟ್ಟಿದ್ದ ಯಾಕೆ ಅಂತ ಕೇಳ್ತಾನೆ ಅವನು ನಿನಗಣ್ಣ ಪ್ರಥಮ ಕೌಂತೇಯ ಕುಂತಿಯ ಮೊದಲನೇ ಮಗ ಅಂತ ಅದಕ್ಕೆ ಇಲ್ಲಿ ಹೇಳ್ತಾನೆ ಆನ್ ಅರಿವೇನ್ ದಿವ್ಯಜ್ಞಾನಿ ಸಹದೇವನ್ ಅರಿವನ್ ಅರ್ಕನ್ ಅರಿವನ್ ಪೃಥೇ ಅರಿವಳ್ ಅಂತ ಅಸುರ ರಿಪು ಅರಿವನ್ ನನಗೆ ಗೊತ್ತಿದೆ ದಿವ್ಯಜ್ಞಾನಿ ಸಹದೇವನ್ ಗೊತ್ತಿದೆ ಕುಂತಿಗೆ ಗೊತ್ತಿದೆ ಸೂರ್ಯನ್ ಗೊತ್ತಿದೆ ಅರ್ಥ ಆಯ್ತಾ ಇನ್ನು ಇಷ್ಟು ಜನಕ್ಕೆ ಗೊತ್ತಿದೆ ಆನ್ ಅರಿವೇನ್ ಪೃಥೇ ಅರಿವನ್ ದಿವ್ಯಜ್ಞಾನಿ ಸಹದೇವನರಿವನ್ ಅರ್ಕನ್ ಅರಿವನ್ ಸೂರ್ಯನ ಗೊತ್ತಿದೆ ಕೃಷ್ಣನ ಗೊತ್ತಿದೆ ಇಷ್ಟು ಜನಕ್ಕೆ ಬಿಟ್ಟು ನೀನು ಯಾರು ಅಂತ ನಿನ್ನ ಜನ್ಮ ರಹಸ್ಯ ಇನ್ಯಾರಿಗೂ ಗೊತ್ತಿಲ್ಲ ಅಂದರೆ ಇವನು ಗೊತ್ತಿತ್ತು ಅಂದರೆ ಹೇಗೆ ಗೊತ್ತಿತ್ತು ಅಂದರೆ ಸತ್ಯ ತಪ್ಪ ಮುನಿಗಳಿದ್ದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರುತ್ತೆ ಇದು ವ್ಯಾಸಭಾರತದಲ್ಲಿ ಬರೋದಿಲ್ಲ ಪಂಪ ಭಾರತದಲ್ಲಿ ಇರೋದನ್ನು ಇವನು ಇಲ್ಲ ತೆಗೆದುಕೊಂಡಿದ್ದರು ಕೆಲವೆಲ್ಲ ಇವರನ್ನು ಆ ಪಂಪನಿಂದ ಬಹಳಷ್ಟು ತೆಗೆದುಕೊಂಡ್ಬಿಟ್ಟಿದ್ದಾನೆ

ನನ್ನ ಸ್ವಾರ್ಥಕ್ಕೋಸ್ಕರ ಮುಳ್ಳು ಮುಳ್ಳಿಂದೇ ತೆಗಿಬೇಕು ಅಂತ ಹೇಳಿಬಿಟ್ಟು ಸೋದರನ ಹತ್ಯೆ ಮಾಡಿಸೋಕ್ಕೆ ನಾನು ಅಹಂಕಾರದಿಂದ ಈ ಕೀರ್ತಿ ಶನಿಯಿಂದ ಈ ರಾಜ್ಯಕ್ಕಾಗಿ ನೀನು ಕೊಲಿಸೋದ್ನಪ್ಪ ಅಂತ ನಿಜವಾಗ್ಲೂ ಅವನು ಅಳ್ತಾನೆ ಅಲ್ಲಿ ದುಃಖ ಪಡ್ತಾನೆ ಅಂದರೆ ಈ ಥರ ನಾನು ಮಾಡಿದೆ ನಿನಗೆ ನಾನು ಕೊಲ್ಲೋದಕ್ಕೆ ಕಾರಣನಾದೆ ಅಂತ ಆಮೇಲೆ ಇಲ್ಲಿ ಇದಾದಮೇಲೆ ಕನ್ನನ ಮುಗಿದ ಮೇಲೆ ಇವನು ದ್ರೋಣಾಚಾರ್ಯ ಅಲ್ಲಿ ಇಪ್ಪತ್ತು ಪದ್ಯ ಇದೆ ಎಲ್ಲನೂ ಹೇಳೋದು ಕಷ್ಟ ಆಗುತ್ತಿದೆ ಈ ಸಂದರ್ಭದಲ್ಲಿ ಅಂದರೆ ಕರ್ಣ ಯಾವಾಗ ಮೊದಲು ಭೇಟಿಯಾಗಿದ್ದು ಅವನಿಗೆ ಅಂಗಾಧಿಪತಿ ರಾಜ್ಯ ಕೊಟ್ಟಿದ್ದು ಅಂದರೆ ಅವನ ಅಂಗಾಧಿಪತಿ ಇವರೇನಾಗುತ್ತೆ ಯಾರು ಬೇಕಾದರೂ ವೀರರಾದಂಥವರು ಸ್ಪರ್ಧಿಸಬಹುದು ಅಂತ ಜಾಹೀರಾತು ವೀರರಾದವರು ಯಾರು ಬೇಕಾದರೂ ಅಂತ ಇಂಥ ಇವರು ಅಂತೇನು ಹೇಳಲಿಲ್ಲ ಇವನು ಸೂತ್ರಪುತ್ರ ತಾನೇ ಕರ್ಣ ಆಮೇಲೆ ಅವನು ಗೆದ್ದ ಮೇಲೆ ಇವನು ಸುತ್ತ ಪುತ್ರ ನಾವು ರಾಜರ ಜೊತೆಲಿ ಗೆಲ್ಲ ಇದಕ್ಕಾಗಲ್ಲ ಅಂತಾನೆ ಹಾಗಾದರೆ ನೀವು ರಾಜ ಅಂದರೆ ಯಾರೋ ರಾಜ್ಯ ಇರೋವನು ತಗೋ ಈಗಲೇ ಹಚ್ಚೀನಿ ಈ ಅಂಗಕ್ಕೆ ಈ ಅಂಗಾಧಿಪತಿ ಅಂತ ಈ ಅಂಗರಾಜ್ಯಕ್ಕೆ ಅವನೇ ಅಧಿಪತಿ ರಾಜ ಆತ್ನ ಇವನು ನಿಮ್ಮ ಜೊತೆಯಲ್ಲಿ ಹೋರಾಡಲಿ ಅಂತಾನೆ ಪದವಿ ಆವಾಗ ಅವನು ಒಂದು ಗೊತ್ತಿಲ್ಲದೆ ಇದ್ದಾಗ ಅವನು ಅಂಗಾಧಿಪತಿ ಅಂಗಾಧಿಪತಿ ಅಂದರೆ ಅದೇ ಅಂಗಾಧಿಪತಿ ಇದನ್ನು ಕೊಟ್ಟ ಅದಕ್ಕೆ ಇನ್ನೊಂದು ಸಂದರ್ಭ ಪಂಪ್ನಲ್ಲಿ ತುಂಬ ಚೆನ್ನಾಗಿ ಬರ್ತಾರೆ ಅನ್ನ ಅದನ್ನು ತೆಗೆದುಕೊಂಡಿಲ್ಲ ಅದರಲ್ಲಿ ಏನು ಅಂದರೆ ಭಾನುಮತಿ ಸ್ವಯಂವರದಲ್ಲಿ ಗೆಲ್ಲೋದು ಭಾನುಮತಿಗೆ ಮೊದಲೇ ಮಾ ಮದುವೆ ಮಾಡ್ಕೋಬೇಕು ಅಂತ ಧರ್ಮ ಇವನು ದುರ್ಯೋಧನಿಗೆ ತುಂಬ ಇಷ್ಟ ಇರುತ್ತೆ ಆದರೆ ಭಾನುಮತಿ ಕರ್ಣನಿಗೆ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೆ ಕರ್ಣ ಸೂತ ಇವನು ಚಕ್ರವರ್ತಿ ಅದಕ್ಕಾದರೂ ಸಾಧ್ಯ ಇಲ್ಲ ಅಂತ ಕಡೆಯಲ್ಲಿ ಇವನ್ನೇ ಮದುವೆ ಮಾಡಬೇಕಾಗ ಮದುವೆ ಮಾಡ್ಕೋಬೇಕಾಗುತ್ತೆ ಆವಾಗ ಇವರು ಅಂತಃಪುರದಲ್ಲಿ ಅಂತಃಪುರ ಅಂದರೆ ಇವರ ಬೆಡ್ರೂಮು ಅಂತಹದ್ರಲ್ಲಿ ಅವರ ಹಾಸಿಗೆ ಮೇಲೆ ಈ ಕಡೆ ದುರ್ಯೋಧನ ಈ ಕಡೆ ಕರ್ಣ ಭಾನುಮತಿ ಮೂರು ಜನ ಪಗಡೆ ಇರ್ತಾರೆ ಭಾನುಮತಿ ನೆತ್ತಮ್ಮನ ಆಡಿ ಅಂತಾನೆ ನೆತ್ತಮ್ಮ ಅಂದರೆ ಪಗಡೆ ಈ ನೆತ್ತಮ್ಮನ ಆಡಿ ಸೊಲ್ತಳ್ಳು ಭಾನುಮತಿ ಅವು ಇಬ್ಬರು ಆಡ್ತಿದ್ ಮೂರು ಜನ ಇದ್ದಾಗ ಏನಾಗುತ್ತೆ ಇವನು ಕರೆ ಬರುತ್ತಿದ್ರು ಇವದ ನನಗೆ ನೀವಿಬ್ಬರೇ ಇರಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ಏನಾಗುತ್ತೆ ಇವಳು ನಾನು ಎದ್ದೋಗ್ತೀನಿ ಅಂತ ಇವಳು ಹೇಳಕ್ಕೆ ಹೋಗ್ತಾಳೆ ಇವನು ಅವಳನ್ನ ಈ ಅವಕುಂಠನ ಮೇಲ್ಮುಸುಕ್ ಹಾಕೊಂಡಿರ್ತಾಳೆ ಹೀಗೆ ಆವೇಶದಲ್ಲಿ ಸೆಳಿತಾನೆ ಬೇರೆ ಉದ್ದೇಶ ಅವ್ನಿಗಿರೋಲ್ಲ ಈಗ ಸೆಳೆಯೋ ಆವೇಶದಲ್ಲಿ ಅವಳು ಮುತ್ತಿನ ಹಾರ ಕಟ್ಕೊಂಡಿರ್ತಾಳಲ್ಲ ಆ ಮುತ್ತಲೆಲ್ಲ ಕೆಳಗಡೆ ಉದುರೋಗುತ್ತೆ ಏನಾಗುತ್ತೆ ಆ ಮುತ್ತಿನ ಆರಿಸ್ಕೊಡ್ತೀನಿ ಅಂತ ಆರಿಸ್ಕೊಡಕ್ಕೆ ಹೋಗ್ತಾನೆ ಆಮೇಲೆ ಇವಳು ಆರಿಸಿಕೊಳ್ತಾ ಇದ್ದರೆ ಇಬ್ಬರು ಒಬ್ರಿಗೊಬ್ರು ತಲೆ ತಗೊಳುತ್ತೆ ಆ ಸಂದರ್ಭ ಸರಿಯಾಗಿ ದುರ್ಯೋಧನ ಬರ್ತಾನೆ ಆಗ ಇಬ್ಬರು ಅಳ್ತಾ ನಿಂತಿರ್ತಾರೆ ಅವಾಗ ಕರ್ಣನಿಗೆ ಒಂದು ಮಾತು ಹೇಳ್ತಾನೆ ಪ್ರತಿಯೊಂದಕ್ಕೂ ನಾನು ನಿನಗೆ ಮೊದಲನೇ ಸ್ಥಾನ ಕೊಟ್ಟಿದ್ದೀನಿ ನೀನು ಭಾನುಮತಿಗೆ ಇಷ್ಟಪಟ್ಟರೆ ಭಾನುಮತಿಗೂ ನಾನು ಬಿಟ್ಕೊಡೋಕೆ ಸಿದ್ಧನಾಗಿದ್ದೀನಿ ನಾನು ಭಾನುಮತಿ ಎಂಥ ಪತಿವ್ರತೆ ಅಂತ ನನಗೆ ಗೊತ್ತಿದೆ ನೀನೆಂಥ ಸ್ನೇಹಿತ ಅಂತ ನನಗೆ ಗೊತ್ತಿದೆ ನನ್ನ ನಿನ್ನ ಸ್ನೇಹ ಅಂತಂದು ನಿನ್ನ ದುಃಖ ಪಡ ಅಂತ ನಾನು ಆರಿಸ್ಕೊಡಲ್ಲ ಮತ್ತು ಅಂತ ಆರಿಸ್ಕೊಡ್ತಾನೆ ಇದು ಪಂಪ ಭಾರತದಲ್ಲಿ ಬರುತ್ತೆ ಅಂದರೆ ಇಲ್ಲಿ ಕರ್ಣ ಮತ್ತು ದುರ್ಯೋಧನ ಇವರ ಸ್ನೇಹ ಎಂತಹ ಗಾಢವಾಗಿತ್ತು ಆದರೂ ಕೂಡ ಇವನ್ಯಾತಕ್ಕೆ ಇವನು ಈ ಥರ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟ ಆ ಸ್ವಾರ್ಥ ಬಂದಾಗ ತ ಅವ್ರ ಕೈನಲ್ಲೇ ಆ ಸೋದರ ಹತ್ಯೆ ಸೋದರ ಕೈನಲ್ಲೇ ಮಾಡಿಸ್ಬಿಡಬೇಕು ಅನ್ನೋ ಒಂದು ದುರ್ಭಾವನೆ ಇವನಿಗೆ ಬಂದುಬಿಡ್ತು ಈ ದುರ್ಯೋಧನ ದುರ್ಯೋಧನ ಅಂದರೆ ತುಂಬ ಜನ ಅಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ದುರ್ ದುರ್ ಅಂದರೆ ಕೆಟ್ಟದ್ದು ಅಂತ ದುರ್ದೇಶ ಅಂತೆಲ್ಲ ಈ ಥರ ಎಲ್ಲ ಬರ್ತಾರೆ ಅಂದರೆ ಕೆಟ್ಟದ್ದು ಅಂತ ದುರ್ಯೋಧನ ಅಂದರೆ ಮಹಾವೀರ ಅಂತ ಸುಯೋಧನ ಅಭಿಮಾನಧನ ಉರಗಪತಾಕ ವೃರಗತಾಕ ಸರ್ಪಧ್ವಜ ಕುರುಕಲ ಲಲಾಮ ಕೌರವ ಅಂತೆ ಇವನಿಗೆ ಗಾಂಧಾರ್ ಪುತ್ರ ಆ ಕುರುಕುಲ ಚೂಡಾಮಣಿ ಅಂತ ನೂರು ಹೆಸರು ಇದೆ ಅವನು ಅರ್ಥ ಅದೆಲ್ಲ ಇಲ್ಲಿದೆ ಇವರು ಇವರಿಬ್ಬರ ಸ್ನೇಹದ ಅವನ ಅವನು ಹೇಳ್ಕೊಳ್ತಾನೆ ಭಾಳವಾಗಿ ದುಃಖ ಪಡ್ತಾನೆ ನೋಡು ನಿನ್ನ ನನ್ನ ಸ್ನೇಹಕ್ಕೆ ಯಾರೂ ಸಾಟಿಯಲ್ಲ ಆದರೆ ನೀನು ಯಾಕೆ ನಾನು ಈ ಥರ ಮಾಡಿದೆ ಅನ್ನೋದನ್ನು ಬಹಳ ಅವನು ದುಃಖದಿಂದ ಹೇಳ್ತಾನೆ ಮತ್ತು ಇಲ್ಲಿ ಭೀಷ್ಮಾಚಾರರಲ್ಲಿ ಸಂಜಯ ಹೇಳ್ತಾನೆ ನೋಡಪ್ಪ ನೀನೆಲ್ಲರಿಗೂ ಶ್ರದ್ಧಾಂಜಲಿ ಅರ್ಪಿಸಿದೆ ನಿನ್ನ ಕಣ್ಣೀರು ಸುರಿಸ್ದೆ ಈಗ ನೀನು ನನ್ನ ಮಾತು ಕೇಳು ಭೀಷ್ಮಾಚಾರ್ಯರು ಶರಪಂಜರದ ಮೇಲಿದ್ದಾರೆ ಶರಪಂಜರ ಅಂದರೆ ಬಾಣಗಳ ಮಂಚ ಅವರು ದೊಡ್ಡವರು ಅವ್ರದ್ದು ಒಂದು ಸಲಹೆ ಪಡಿ ಈ ಭೀಮನ ಜೊತೇಲಿ ಯುದ್ಧ ಮಾಡೋಕ್ಕೆ ಮುಂಚೆ ಅವ್ರ ಸಲಹೆ ಪಡೆಯೋಣ ಬಾ ಅಂತ ಈ ಗಾಂಗೆಯರಲ್ಲಿಗೆ ಬರ್ತಾರೆ ಗಾಂಗೆಯರಲ್ಲಿಗೆ ಬರೆದಾಗ ಅವನು ಅದೇ ಹೇಳ್ತಾನೆ ಅಲ್ಲಪ್ಪ ಹನ್ನೊಂದು ಆಕ್ಷೋಹಿಣಿಗೆ ಒಡೆಯನಾಗಿದ್ದಂತಹ ಅವನು ನೀನು ಎಲ್ಲವನ್ನೂ ಕಳೆದುಕೊಂಡು ಏಕ ಏಕಾಂಗಿಯಾಗಿ ಬಂದಿದೆಯಲ್ಲ ಕೊನೆಗೆ ನಿನ್ನ ಕೊಡೆ ಹಿಡಿಯವನು ಇಲ್ದಂಗೆ ಆಗಿದ್ದಾನಲ್ಲಪ್ಪ ಚಕ್ರವರ್ತಿ ಅವನಿಗೆ ನೀನು ಈ ಸ್ಥಿತಿ ನೀನೇ ತಂದ್ಕೊಂಡಿದ್ದೀಯಲ್ಲಪ್ಪ ಈಗಲೂ ನನ್ನ ಮಾತು ಕೇಳು ಸಿ ಇವನ ಜೊತೆಲಿ ಧರ್ಮರಾಯನ ಜೊತೆಲಿ ಸಂಧಾನ ಮಾಡ್ಕೋ ಧರ್ಮರಾಯ ಒಳ್ಳೆಯವನು ನನ್ನ ಮಾತು ಕೇಳ್ತಾನೆ ಅಂತ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿಕೊಳ್ಳಿ ತಾತ ಹೇಳಿ ಯಾವ ಸುಖಕ್ಕೋಸ್ಕರ ನಾನು ಇವಾಗ ಚಕ್ರವರ್ತಿ ಆಗಿ ಮೆರೆದು ಏನು ಮಾಡಬೇಕು ನನ್ನ ಪ್ರೀತಿ ಪಾತ್ರನಾದಂತಹ ತಮ್ಮ ಇದಾನೆ ದುಶ್ಯಾಸನ ನನ್ನ ಎಲ್ಲಾದರಲ್ಲೂ ನನಗೆ ಮೊದಲು ಇದು ಮಾಡ್ತಾಯಿದ್ದಂತಹ ಮಂತ್ರಿ ಆಗಿದ್ದಂತಹ ನನಗೆ ವಿವೇಚನೆಯನ್ನು ಹೇಳ್ಕೊಡ್ತಾ ಇದ್ದಂತಹ ಪ್ರತಿ ಸನ್ನಿವೇಶದಲ್ಲಿಯೂ ನನಗೆ ಆ ಜೀವದ ಗೆಳೆಯನಾಗಿದ್ದಂತಹ ಕರ್ಣ ಇದಾನೆ ಯಾರಿದ್ದಾರೆ ಅಂತ ನಾನು ನನ್ನ ರಾಜ್ಯವಾಳಿ ನನಗೆ ಸಂತೋಷ ಪಡಕ್ಕೆ ಯಾರಿದ್ದಾರೆ ನನಗೆ ಆ ರಾಜ್ಯ ಬೇಡ ನಾನು ಮೊದಲು ಯಾರು ನನ್ನ ತಮ್ಮ ದುಶ್ಯಾಸನನ್ನು ಕೊಂದಿದ್ದಾನೋ ಆ ಅರ್ಜುನನ್ನು ಕೊಂದು ಇವನು ಭೀಮನನ್ನು ಕೊಂದು ದುಶ್ಯಾಸನ ಕೊಂದ ಭೀಮನನ್ನು ಕೊಂದು ಕರ್ಣನನ್ನು ಕೊಂದಂಥ ಅರ್ಜುನನ್ನು ಕೊಂದು ಆಮೇಲೆ ಬೇಕಾದರೂ ನಾನು ಧರ್ಮರಾಯನ ಜೊತೆಯಲ್ಲಿ ಸಂತೈಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ನನಗೆ ಬೇಕಾದು ಇಂದಾನಾದ ಅದೇನಿಲ್ಲ ಪಾಂಡುತನೆಯರಾದರಂತ ಮೊದಲೇ ಹೇಳ್ತಾನೆ ಇಲ್ಲಿ ಹೇಳ್ತಾನೆ ನೆಲಕ್ಕಿರಿವೇನೆಂದು ಬಗೆಯದಿರಿ ಚಲಕ್ಕಿರಿವೇನೆ ಪಾಂಡುಸುತ ಪಾಂಡುಸುತರೊಳನೆ ಅಂತ ಹೇಳ್ತಾನೆ ನಾನು ಛಲಕ್ಕೆ ನಾನು ಯುದ್ಧ ಮಾಡ್ತಾ ಇದ್ದೀನಿ ಹೊರತು ನಾನು ನೆಲಕ್ಕಾಗಿ ಯುದ್ಧ ಮಾಡ್ತಾ ಇಲ್ಲ ನನಗೆ ರಾಜ್ಯ ಬೇಡ ಅಂತ ಹೇಳ್ತಾನೆ ಆಮೇಲೆ ಈ ಪಾರ್ಥ ಭೀಮರ್ ಉಳ್ಳ ಅನ್ಯ ಅವರಿರೋವರೆಗೂ ನನಗೆ ಸಮಾಧಾನ ಇಲ್ಲ ಪೃಥೆ ಅಂತ ಕುಂತಿಯ ಒರ್ಜಿನಲ್ ಹೆಸರು ಕೊಂತಿ ಭೋಜನ ಮಗಳು ಕುಂತಿ ಅಂತ ಕೊಂತಿ ಅಂತ ಅವರ ಹೆಸರು ಇವಳು ಪೃಥ ಅಂತ ಅವಳ ಹೆಸರು ಪೃಥೆಯ ಮಗ ಪಾರ್ಥ ಅಂತ ಅರ್ಜುನ ಅಂದರೆ ಬೆಳ್ಳಗಿದ್ದವನು ಅಂತ ಪ್ರತಿಯೊಂದಕ್ಕೂ ಒಂದೊಂದು ಅದಕ್ಕೆ ಅರ್ಥ ಇದೆ ಕಾನೀನಾ ಅಂತಾರೆ ಕರ್ಣನಿಗೆ ಕಿವಿಯಲ್ಲಿ ಉಪದೇಶಿಸಿದ ಮಂತ್ರದಿಂದ ಜನಿಸಿದಂಥವನು ಕರ್ಣ ಕಾನೀನಾ ಅಂದರೆ ಕನ್ನಿಕೆಯಲ್ಲಿ ಜನಿಸಿದಂಥವನು ಕನ್ನಿಕಾವಸ್ಥೆಯಲ್ಲಿ ಕುಂತಲ್ಲಿ ಜನಿಸಿದಂಥವನು ಕಾನೀನಾ ಅಂತ ಕರೀತಾರೆ ಕುವೆಂಪು ಒಂದು ನಾಟಕನೇ ಬರೆದಿದ್ದಾರೆ ಕಾನೀನಾ ಅಂತ ಅಂದರೆ ಇಲ್ಲಿ ಅವರು ನಾನು ಸಂಧಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಮೇಲೆ ನಾನು ಸಂಧಿ ಮಾಡ್ಕೊಂಡು ಇಕ್ಕುವೆನ್ ಇಕ್ಕಿ ಬಳಿಕ ಸಂಧಿಯ ಎಂ ನೋಡಿ ಇದು ಕನ್ನಡ ಭಾಷೆ ಆಗ ತಿರುಳು ಕನ್ನಡ ಅಂತ ಬೆಳುವಲ ಮತ್ತು ಪುಲಿಗೆರೆಯನ್ನ ಪ್ರದೇಶಗಳಲ್ಲಿ ಮಾತಾಡ್ತಾಯಿದ್ದ ಕನ್ನಡ ಅದು ಆ ಕನ್ನಡ ಏನು ಬಳಸಿದ್ದಾನೆ ಇವಾಗ ಇವತ್ತು ಗ್ರಾಮದಲ್ಲಿ ಬರ್ತದೆ ಇಕ್ಕದೆ ಅಂದರೆ ನೋಡು ಅಂತ ಆ ಥರ ನೋಡಿ ಇಲ್ಲಿ ಹೇಳ್ತಾನೆ ಇಕ್ಕುವೇನ್ ಇಕ್ಕಿ ಬಳಿಕ ಸಂಧಿಯ ಎಂ ಇವರಿಬ್ಬರಿಗೆ ಯಾರಿಗೆ ಅರ್ಜುನನ್ನು ಮತ್ತು ಭೀಮನ್ನು ಚೆನ್ನಾಗಿ ಇಕ್ಕಿ ಕೊಂದು ಆಮೇಲೆ ಬೇಕಾದರೂ ನಾನು ಸಂಧಿ ಮಾಡ್ಕೊಳ್ತೀನಿ ಅಂತ ಮತ್ತೆ ಇಲ್ಲೂ ಅದೇ ಹೇಳ್ತಾರೆ ಇಂದಾನ ಅದೇನಿಲ್ಲ ಪಂಡು ತಾನೆ ನಾನು ಸಾಯ್ತೀನಿ ಬಿಡಿ ನನಗೆ ಆ ಥರ ಇಲ್ಲ ಅಂದರೆ ಅವ್ರ ಕೈಯಲ್ಲಿ ನಾನು ಸಾಯಬೇಕು ಇಲ್ಲ ನನ್ನ ಕೈಯಲ್ಲಿ ಅವ್ರು ಸಾಯಬೇಕು ಇವತ್ತು ಯಾರಿಗೂ ಒಂದು ಸಾಲ ತಪ್ಪಿದ್ದಿಲ್ಲ ನಾನು ಅಂತೂ ಇದ್ದ ಮಾಡೋದು ನೀವು ಅದೊಂದು ಹೇಳಿ ಬೇರೆ ಹೇಳಬೇಡಿ ಅಂತ ಹಾಗಾದ್ರೆ ನೋಡಪ್ಪ ಒಂದು ಮಾತು ಹೇಳ್ತೀನಿ ನೀನು ಆ ಥರ ಪಡಬೇಡ ಬಲರಾಮ ಇಲ್ಲ ನಿನಗೆ ಅವರು ಮೋಸ ಮಾಡಬಹುದು ಬಲರಾಮ ತೀರ್ಥಯಾತ್ರೆಯಿಂದ ಬರೋವರೆಗೂ ನಾನು ಜಲಮಂತ್ರನ ನಿನಗೆ ಜಲಮಂತ್ರದ ದೀಕ್ಷೆಯನ್ನು ಕೊಡ್ತೀನಿ ಆ ಮಂತ್ರದ ಉಚ್ಚಾರಣೆಯನ್ನು ಹೇಳ್ಕೊಡ್ತೀನಿ ನೀನು ಅವನು ಬರೋವರೆಗೂ ಕಾಲಹರಣೆ ಮಾಡೋದಕ್ಕೋಸ್ಕರ ವೈಶಂಪಾಯನ ಸರೋವರದ ಲಿ ನೀನು ಅಡಗಿರು ಅಂತ ಹೇಳ್ತಾನೆ ಸಮಂತ ಪಂಚಕ ಅಂತ ಬರುತ್ತೆ ಇದರಲ್ಲಿ ಭಾರತದಲ್ಲಿ ಆ ಪ್ರದೇಶದ ಹೆಸರು ಕುರುಕ್ಷೇತ್ರ ಅಂತಂದರೆ ಆ ನೆಲ ಇದ್ದ ಆಡಿದ ಪ್ರದೇಶದ ಹೆಸರು ಕುರುಕ್ಷೇತ್ರ ಅಂತ ಅದು ವೈಶಂಪಾಯನ ಸರೋವರ ದಡದಲ್ಲೇ ಇರೋದು ಈ ವೈಶಂಪಾಯನ ಇದರಲ್ಲ ವ್ಯಾಸಮುನಿಗಳ ಶಿಷ್ಯ ಅದರಿಂದಲೂ ಕೂಡ ಅದಕ್ಕೆ ಆ ಹೆಸರು ಬಂದಿದೆ ಅಂತ ಬರುತ್ತೆ ವೈಶಂಪಾಯನ ಸರೋವರದ ವರ್ಣನೆಯನ್ನೇ ಒಂದು ಹದಿನೈದು ಪದ್ಯದಲ್ಲಿ ಹೇಳ್ತಾನೆ ಆಗ ಈ ಇವನು ವೈಶಂಪಾಯನ ಸರೋವರದಲ್ಲಿ ನೀನು ಹೋಗು ಅಂತಾನೆ ಆಗ ವೈಶಂಪಾಯನ ಸರೋವರದಲ್ಲಿ ನಿದ್ದು ನೀನು ಈ ಜಲಮಂತ್ರ ದೀಕ್ಷೆನಾಗ ಬರಲಿ ಬಲರಾಮ ಅಂತ ಆಗ ಅವನು ಹೋಗ್ತಾನೆ ಅವನು ಆ ಜಲಮಂತ್ರ ದೀಕ್ಷೆಯನ್ನು ಇವನ ಹತ್ರ ಪಡೆದು ವೈಶಂಪಾಯನ ಸರೋವರಕ್ಕೆ ಅವರು ಹೇಗೆ ಹೋಗ್ತಾರೆ ಅಂದರೆ ಹಿಂದೆ ಹಿಂದೆಯಿಂದ ಹೇಗೆ ಹೋಗಿರ್ತಾನೆ ಅಂದರೆ ಅವ್ರು ಯಾರಾದರೂ ಕೊಳದಿಂದ ಇವರು ಆಚೆ ಹೋಗಿರಬೇಕು ಅಂತ ನೋಡಬೇಕು ಅಂಥ ವೀರನಾದಂಥ ಅವನು ಯಾಕೆ ಮಾಡ್ದೆ ಅಂತ ಕೇಳ್ಬೋದು ಪ್ರಶ್ನೆ ಇಲ್ಲ ಅದಕ್ಕೆ ಅವನೇ ಹೇಳ್ತಾನೆ ಎಂಥ ಇದಾಗುತ್ತೆ ನಾನೇನು ಅವ್ಕೊಂಬಿಟ್ಟೆ ಇವ್ನಿಗೆ ಹೆದರ್ಕೊಂಬಿಟ್ಟು ಅಂತ ತಿಳ್ಕೊಂಬಿಡ್ತಾರೆ ಆದರೆ ಜಲಮಂತ್ರ ದೀಕ್ಷಿತನಾಗೂ ಬಲರಾಮ ಬರವರೆಗೂ ಕಾಲ ವಿಳಂಬ ಮಾಡುವಂಥ ನನಗೆ ತಾತ ಹೇಳಿರೋದು ಭೀಷ್ಮ ಆಚಾರ್ಯ ಅದಕ್ಕೋಸ್ಕರ ನಾನು ಎಲ್ಲ ಮಂತ್ರ ದೀಕ್ಷಿತನಾಗಿದ್ದೇನೆ ವಿನಃ ನಾನೇನು ಹೆದರ್ಕೊಂಡಿಲ್ಲ ಅಂತ ಹೇಳ್ತ ವೈಶಂಪಾಯನ ಸರೋವರದಲ್ಲಿ ಅವನು ಸಮಂತ ಇರೋದಕ್ಕೆ ಕಾರಣ ವ್ಯಾಸಭಾರತದಲ್ಲಿ ಅವನು ಹೆದರ್ಕೊಂಡೇ ಹೋದ ಅಂತ ಅಲ್ಲ ಅವರು ಹಾಗೆ ಹೇಳ್ತಾರೆ ಆದರೆ ಇಲ್ಲಿ ಇವನು ಹಾಗೆ ಹೇಳೋದಿಲ್ಲ ಇವರು ಅವ್ರು ದೀಕ್ಷೆ ಕೊಟ್ಟಿದ್ದಾರೆ ಅವನು ಬಲರಾಮ ಬರೋವರೆಗೂ ನಾನು ಇರ್ತೀನಿ ಅಂತ ಹೇಳ್ತಾನೆ ಆಮೇಲೆ ಅಷ್ಟರಲ್ಲೇನಾಗುತ್ತೆ ಈ ಲಕ್ಷ್ಮೀ ಯಾವಾಗಿನ ವೈಶಂಪಾಯನ ಸರೋವರದಲ್ಲಿ ಹಿಂದೆ ಹಿಂದಿನಿಂದ ಹೋಗ್ತಾನೆ ಅಂದರೆ ಅವನು ಬತ್ತಲೆಯ ಕಾಲಲ್ಲಿ ಹೋಗಿರ್ತಾನೆ ಶಂಕ ಚಕ್ರ ಇದು ಅವನ ಅಲ್ಲಿ ಗುರುತಿರುತ್ತೆ ಅದು ಮಳೆಲ ಮೇಲೆ ಆ ಗುರುತು ಬಿದ್ದಿರುತ್ತೆ ಆಮೇಲೆ ಯಾರೋ ಈ ಬೇಟೆಗಾರರು ಆ ಬೇಟೆ ಆಡಿಬಿಟ್ಟು ಅಲ್ಲಿ ಕೈ ತೊಳ್ಕೊಳಕ್ಕೆ ಬಂದಾಗ ಚಕ್ರವರ್ತಿಯ ಕಾಲಿನ ಹೆಜ್ಜೆ ಗುರುತು ನೋಡಿ ಯಾರೋ ಕೊಳದಿಂದ ಹೊರಗಡೆ ಹೋದಾಗಿದೆ ಅಂತ ಭೀಮನೆಗೆ ಬಂದು ಹೇಳ್ತಾರೆ ಭೀಮಾ ಕೃಷ್ಣನಿಗೆ ಬಂದು ಹೇಳ್ತಾನೆ ಕೃಷ್ಣನಿಗೆ ಅದು ಅರ್ಥ ಆಗುತ್ತೆ ನಡೀರಿ ಎಲ್ಲ ಸರೋವರದ ಹತ್ರ ಅವನ ಸರೋವರದಲ್ಲೇ ಇದ್ದಾನೆ ಅಂತ ಆವಾಗ ಎಲ್ಲರೂ ಅವರು ಸರೋವರ ಹತ್ರ ಬರ್ತಾನೆ ಮೊದಲು ಭೀಮ ಆರ್ಭಟಿಸಲ್ಲ ಈ ಭೂತು ಎನ್ನ ಸರಂ ಕೇಳ್ದೊಡಲ್ಲದೆ ಪೊರಮಡುವಲ್ಲ ಅಲ್ಲಂ ಇವಂಗೆ ಬಲ್ಲೆ ನೆಂದು ಬದ್ಧ ಬ್ರಕುಟ್ಟಿಯಾಗಿ ಅಂತ ಬರುತ್ತೆ ಆದರೆ ಇವ್ನ ಮೊದಲು ಭೀಮ ಮಾತಾಡಲ್ಲ ಮೊದಲು ಚಿಕ್ಕವನು ನಕುಲ ಮಾತಾಡ್ತಾನೆ ಆಮೇಲೆ ಅರ್ಜುನ ಹೇಳ್ತಾನೆ ಏನಪ್ಪ ಗಂಡರ್ಸು ವೀರನಾದಂಥವನು ಈ ಥರ ಬರಬಹುದಂತೆ ಮಾನಧಲ ಅಂತ ಹೆಸರು ಪಡೆದಿದೆಯ ಸುಯೋಧನ ನಿನ್ನ ವಂಶಕ್ಕೆ ಹೆಸರು ತಂದಿಯಲ್ಲಪ್ಪ ನಾವು ತಲೆ ತಕ್ಕ ಥರ ಮಾಡಿದೆಯಲ್ಲ ಅಂತ ಧರ್ಮರಾಯ ಹೇಳ್ತಾನೆ ಇದು ಹೀಗ್ಯಾಕಪ್ಪ ಅವಯ್ತ್ಕೋಬೇಕು ಸರೋವರದಲ್ಲಿ ಅಂತೆಲ್ಲ ಹೇಳ್ತಾನೆ ಆಗ ಇಲ್ಲಿ ನೋಡಿ ಇವು ಅಷ್ಟರಲ್ಲೇನಾಗುತ್ತೆ ವಿಜಯಲಕ್ಷ್ಮಿ ಲಕ್ಷ್ಮಿ ಇರ್ತಾನೆಲ್ಲ ಇದು ಪಂಪ ಭಾರತದ ವ್ಯಾಸ ಭಾರತದಲ್ಲಿ ಇಲ್ಲ ಲಕ್ಷ್ಮಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಇವನು ಆಯಿತು ಇನ್ನು ಇವನು ವೈಶಂಪಾಯನ ಸರವದಲ್ಲಿದ್ದಾನೆ ಇವನು ಅವಮಾನ ಮಾಡಿಬಿಟ್ಟ ವೀರತ್ವಕ್ಕೆ ಒಂದು ಕಳಂಕ ತಂದ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಇವನಿಗೆ ಬಿಟ್ಬಿಟ್ಟು ಇರ್ತಾಳೆ ಈ ಪಾಂಡವ್ರ ಕಡೆ ಒಂದು ಕೈನಲ್ಲಿ ಕಮಲ ಇಟ್ಕೊಂಡು ಆ ಮಲೀನವಾದಂಥ ಬಟ್ಟೆ ಇಟ್ಕೊಂಡು ಕೂದಲೆಲ್ಲ ಚದರಿ ಹೋಗ್ತಾ ಇರ್ತಾಳೆ ಲಕ್ಷ್ಮೀ ಬೇಗ ಬೇಗ ಅಶ್ವತ್ಥಾಮ ಹೀಗೆ ಬರ್ತಾನೆ ಇವರಿಬ್ಬರಿಗೆ ಮುಖ ಆಗ ಮುಖಾಮುಖಿ ಆಗುತ್ತೆ ನಿಲ್ಲೋ ಯಾರು ನೀನು ಅಂತ ಹೇಳ್ತಾ ನಾನು ಪದ್ಮವನದಲ್ಲಿ ವಾಸಿಸುವಂತಹ ಅವಳು ನನ್ನನ್ನು ಪದ್ಮಿನಿ ಅಂತ ಕರೀತಾರೆ ನಾನು ನಾರಾಯಣನ ಹೃದಯ ವಾಸಿನಿ ಸಿರಿ ಅನ್ನುತ್ತಾರೆ ನನಗೆ ನಾನು ಜಯಶ್ರೀ ನಾನು ಜಯಲಕ್ಷ್ಮಿ ನಾನು ಅಂತ ಹೇಳ್ತಾಳೆ ಇಲ್ಲೆಲ್ಲಿ ಹೋಗ್ತಾ ಇದೆಯಾ ಸುಯೋಧನನ್ನು ಇದು ಮುಗೀತು ನಾನು ಹೋಗ್ತಾ ಇದ್ದೀನಿ ಅಂತ ಆಗ ಎಂಥ ಅವಳು ನೀನು ಅಣ್ಣ ತಮ್ಮಂದಿರಲ್ಲಿ ಕಾದಾಟ ತಂದಿಡುವಂಥವಳು ತಂದೆ ಮಕ್ಕಳಿಗೆ ಸಂಘರ್ಷ ಮಾಡೋ ಅವಳು ಬಂಧು ಬಾಂಧವರಲ್ಲಿ ಅವರ ಗೌರವವನ್ನೇ ಕುಂದು ತರೋ ಅವಳು ನಿನ್ನ ಪಾತಕ್ಕಿ ನೀನು ಹೋಗ್ತಾ ಹೋಗ್ತಾಯಿದ್ದೀಯಾ ನಡಿ ಅಂತ ಆ ಒಬ್ಬ ಸೇವಕಿನ ಹೇಳ್ಕೊಂಬರೋ ಥರ ಅವಳು ಕೂದಲನ್ನ ಹೀಗೆ ಹೇಳ್ಕೊಂಡು ದಡಧರನ್ನ ಹೇಳ್ಕೊಂಬರ್ತಾಳೆ ಏನು ಮಾಡಲಿ ಅತ್ತ ದರಿ ಇತ್ತ ಪುಲಿ ಎತ್ತ ಪೋಗಲಿ ಅಂತಾಳೆ ಆ ಕಡೆ ಕೃಷ್ಣ ಹೇಳಿದ್ದಾನೆ ನೀನು ಹೋಗು ಧರ್ಮರಾಯನ ಹತ್ರ ಅಂತ ಈ ಕಡೆ ಶಿವನ ಅಪರಾವತಾರನಾದರೆ ಅಶ್ವತ್ಥಾಮ ನಡೀ ದುರ್ಯೋದು ನನ್ನ ಹತ್ರ ಅಂತ ಇದ್ದಾನೆ ನಾನು ಹೀಗೆ ಹೋದರೂ ನನ್ನ ಕಷ್ಟ ಹೀಗೆ ಕಷ್ಟ ಈ ಕಡೆ ದರಿ ಪ್ರಪಾತ ಈ ಕಡೆ ಹುಲಿ ಯಾರಿಗೆ ಆಗಲಿ ನಾನು ಅಂತ ಲಕ್ಷ್ಮಿ ತಳವೆಳಗಾದಳು ಅಂತ ಹೇಳ ಆವಾಗ ಇವನು ಹೇಳ್ತಾರೆ ಇದನ್ನು ಕೂಡ ಅವನು ಇದರಿಂದ ಬಾಣ ಭಟ್ಟನ ಇದರಲ್ಲಿ ಕಾದಂಬರಿನಲ್ಲಿ ಬರುತ್ತೆ ಇನಿತು ಎಂತೆಂತುಂ ತೊಳಗಿ ಬೆಳಗುವಳ್ ಅಂತಂತುಂ ಕಜ್ಜಳ ಉಪಮ ಕರ್ಮ ಭ್ರಾಂತಿಯಂ ಆಳ್ಪಳ್ ಚಪಲೆ ಸೊಡರ ಕುಡಿಯಂ ಪೋಲ್ವಳ್ಳಂತ ಲಕ್ಷ್ಮೀ ದೀಪ ಎಷ್ಟೆಷ್ಟು ಬೆಳಗ್ತಾ ಇರುತ್ತೋ ಆ ಬತ್ತಿಯಲ್ಲಿ ಅಷ್ಟೆಷ್ಟು ಕಪ್ಪಾಗ್ತಾ ಇರುತ್ತೆ ವ್ಯಕ್ತಿ ಎಷ್ಟೆಷ್ಟು ಬೆಳೀತಾ ಹೋಗ್ತಾನೋ ಅಷ್ಟು ಅಹಂಕಾರ ದುರಾಭಿಮಾನ ನೀಚಿತನ ಹೆಚ್ಚಾಗ್ತಾ ಹೋಗುತ್ತೆ ಈ ಲಕ್ಷ್ಮಿ ಅಂತ ಅವಳು ಎಷ್ಟೆಷ್ಟು ಅವಳು ತೊಳಗೆ ಬೆಳಗ್ತಾಳೋ ಅಷ್ಟಷ್ಟು ಕಪ್ಪು ಎಂತೆಂತುಮ್ ತೊಳಗಿ ಬೆಳಗುವಳ್ ಅಂತಂತು ಕಜ್ಜಳ ಉಪಮ ಕರ್ಮ ಭ್ರಾಂತಿಯಂ ಆಳ್ಪಳ್ ಚಪಲೆ ಚಂಚಲ ಚಿತ್ತವಳು ಇವಳು ಸೊಡರ ಕುಡಿಯಂ ಪೋಳ್ವಾಳ್ ದೀಪದ ಇದನ್ನ ಚಂಚ ದೀಪ ಬತ್ತಿ ಒಂದು ಗತಿಲಿ ಇರಲ್ವಲ್ಲ ಹೀಗೆ ಹೀಗೆ ಅಲಗ್ತಾ ಇರುತ್ತಲ್ಲ ಆ ಥರ ಚಂಚಲ ಅಂತ ಲಕ್ಷ್ಮಿ ಚಂಚಲ ದೀಪದ ಬತ್ತಿ ಥರ ನೀನು ಇವಳು ಯಾ ಇವತ್ತು ಇವನತ್ರ ಇರ್ತಾಳೆ ನಾಳೆ ಅವನ ಹತ್ರ ಇರ್ತಾಳೆ ಎಲ್ಲರಿಗೂ ಸಂಘರ್ಷ ತಂದಿಡ್ತಾಳೆ ಅಂತ ಹೇಳ್ತಾಳೆ ಅವಳು ಇದನ್ನು ಬೇರೆ ಹೇಳ್ತಾಳೆ ನಾನು ಹಾಲ ಕಡಿನಲ್ಲಿ ಸಮುದ್ರ ಮಂಥನ ಆದಾಗ ಬಂದವಳಂದಾಗ ಓಹೋ ಸಮುದ್ರ ಮಂಥನದಾಗ ಬಂದವಳ ಓ ನಿನ್ನ ಜೊತೆಯಲ್ಲಿ ಯಾರ್ಯಾರು ಹುಟ್ಟಿದವರು ಆ ಅರ್ಧಚಂದ್ರ ಅರ್ಧಚಂದ್ರ ಹುಟ್ಟಿದ್ದಕ್ಕೆ ಕೊಂಕು ಬುದ್ಧಿ ನಿನಗೆ ಆತ ಆ ಕೌಸ್ತುಭ ರತ್ನ ಅದಕ್ಕೆ ಕಾಠಿಣ್ಯತೆ ನಿನಗೆ ಹೃದಯವಂತಿಕೆಯೇ ಇಲ್ಲ ಅಂತ ಅದನ್ನೆಲ್ಲ ಹೇಳ್ತಾರೆ ದುರ್ವಿಷಮ ಅದು ಕೂಡ ಬಾಣಭಟ್ಟದ ಬಟ್ ದುರ್ವಿಷಮ ವಿಷದ ಉನ್ಮೋಹಮಂ ಮುಗ್ಧ ದೋಷಾಕರ ನಿಮ್ಮ ವಕ್ರತ್ವಮಂ ತಾಳ್ದು ನೀರಾಕಾರದಿಂದ ಹೇಳ್ತಂದಳ್ ಸಿರಿ ಸಹಬವರೇಂ ಸಹಬರಂ ಪೋಲುದೇಮ್ ಚೋದ್ಯಮಾಯಿತೆ ಏನು ಆಶ್ಚರ್ಯ ನೀನು ಅಣ್ಣಂದಿರು ಹೆಂಗೋ ಹಿರೇಕನ್ ಚಾಲಿ ಮನೆ ಮಕ್ಕಳಿಗೆಲ್ಲ ಅಂತ ಆ ಅರ್ಧ ಥರ ಆ ಕುಂಕು ಬುದ್ಧಿ ಆ ಥರ ಗತ್ತು ಈ ಕೌಸ್ತು ಥರ ಕಾಠಿಣ್ಯತೆ ಅದಲ್ಲಿ ಇದು ಸುರೇನೋ ಇರುತ್ತೆ ಸುರೇಲಿ ಬರೋತ್ರ ನಿನಗೊಂದು ಮತ್ತು ಇವೆಲ್ಲ ನಿನಗೆ ಜೊತೆಯಲ್ಲಿ ಒಡ ಹುಟ್ಟಿದವರು ಅಂತವ್ರಲ್ವಾ ಅದಕ್ಕೆ ಆ ಬುದ್ಧಿನೇ ಇದೆ ನಿಂಗೆ ನಡಿ ನಡಿ ಅಂತ ಹೇಳ್ಕೊಂಡು ಹೋಗ್ತಾನೆ ಅವಳಿಗೆ ದರ ದರ ಅಂತ ಹೇಳ್ಕೊಂಡೋಗಿ ಸೇವೆ ಮಾಡು ಗಾಳಿ ಬೀಸಿದೆ ಅಂತ ಅವನು ಕೇಳ್ತಾನೆ ನನ್ನ ಹತ್ರ ಹೇಳಿದೆ ನನ್ನ ಸಲಹೆ ಮಾಡಿ ಕೇಳಿದೆ ನೀನು ಇಲ್ಲಿ ಬಂದಿದ್ದಕ್ಕೆ ನೋಡಿದ್ಯಾ ನಿನಗೆ ಎಂಥ ಪರಿಸ್ಥಿತಿ ಬಂತು ಅಂತ ದುರ್ಯೋಧನನ ಕೇಳ್ತಾನೆ ಹೇಳು ಈಗಲೂ ಕೂಡ ಅವಲ್ಲ ಊರು ಭಂಗ ಆಗಿರುತ್ತೆ ಅಲ್ಲಿ ಇವರಿಬ್ಬರಿಗೆ ವೈಶಂಪಾಯನ ಸರೋದಿಂದ ಇವನು ಬಂದಾಗ ಅವನು ಹೇಳ್ತಾನೆ ಒಂದೊಂದು ಒಂದೊಂದು ಅವರೆಲ್ಲ ತಪ್ಪು ಮಾಡಿದ್ನ ಆ ತಪ್ಪುಗಳನ್ನೆಲ್ಲ ಇವರು ಅವನಿಗೆ ಇವನು ಹೇಳೋದು ಇವನು ತಪ್ಪನ್ನು ಅವನ ಹತ್ರ ಅವತ್ತು ನೀನು ನನ್ನ ತಮ್ಮನ ರಕ್ತವನ್ನು ಹೀರಿದೆಯಲ್ಲ ಅದಕ್ಕೆ ಇದು ತಗೋ ಅಂತ ಹೇಳ್ತಾರೆ ಅವನು ಅರಗಿನ ಮನೆಗೆ ಬೆಂಕಿ ಹಾಕ್ತಿಲ್ಲ ಅದಕ್ಕೆ ತಗೋ ವಿಷಮ ಕೊಳ್ಳಿ ನಾಡ ಜೂದಿಂಗಿದುಕೊಳ್ಳಿ ಕೊಳ್ಳಿ ಅಂತ ಅವನು ಅವ್ನು ಮಾಡಿದ ತಪ್ಪಿಗೆ ಇವನು ಎತ್ತಾಡೋದು ಇವ್ನು ಮಾಡಿದ ತಪ್ಪಿಗೆ ಅವನು ಎತ್ತಾಡೋದು ಇವರಿಬ್ಬರು ಗದೆಯಿಂದ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಹೊಡಿತಾರೆ ಇಲ್ಲಿ ಇವನು ಹೇಳ್ತಾರೆ ನೋಡಿ ಸಲೀಲ ಸ್ತಂಭನ ವಿದ್ಯಾ ಬಲಮನ್ ಅಪೇಕ್ಷಿಸಿದನ್ ಎನ್ನದೇ ಉರದ ಪತಾಕಂ ಬಲಹಾನಿಗೆ ಕೊಳದೊಳ್ ಮ ಮರುಗು ಎಂದು ನಗರೇ ಊರದವರು ಎಣ್ಣನು ಅಂದರೆ ನಂಗೆ ತಿಳಿದವರು ಇದೇನು ವೈಶಂಪಾಯನ ಸರೋವರದಲ್ಲಿ ಹೀಗೆ ವೀರನಾದಂತಿಟ್ಕೊತ ಅಂತಂತ ಅಪಾರ್ಥ ಮಾಡ್ಕೊಳ್ಳೋದಿಲ್ವೇ ಭೀಷ್ಮಾಯನೋ ಹೇಳಿಬಿಟ್ಟ ನಾನು ಇಲ್ಲಿ ಬಂದರೆ ಇವರು ಬಾಯಿ ಬಂದಂಗೆಲ್ಲ ನನಗೆ ಅಂತ ಇದ್ದಾನಲ್ಲ ಅಂತ ಇಲ್ಲಿ ಇದು ಇದಾಗುತ್ತೆ ಆಗ ಇವನೇನು ಹೇಳ್ತಾ ಇವ್ ಇವನು ಹೇಳ್ತಾನೆ ನೋಡಿ ಅನುಜನ ಅರುಣ ಸವಿ ನೋಡಿದೆ ನಿನ್ನ ಬಲ ಸವಿ ನೋಡಿದೆ ಈ ಕೊಳನಂ ತವೆ ಪೀರ್ದು ನಿನ್ನ ಸವಿಯಂ ನೋಡ್ಪೇಮ್ ಅಂತಾನೆ ಇವನು ಭೀಮ ಅನುಜನ ನಿನ್ನ ತಮ್ಮ ದುಶ್ಯಾಸನ ಅರುಣ ಜಲಮಂ ಸವಿ ನೋಡಿದೆ ರಕ್ತಾನ ಹೀರಿದೆ ನಿನ್ನ ಬಲ ನಿಧಿಯಂ ಸವಿ ನೋಡಿದೆ ನಿನ್ನ ಸೈನ್ಯ ಎಲ್ಲ ಸವಿ ನೋಡಿದೆ ನಿನ್ನ ಸೈನ್ಯನ ನಾಶ ಮಾಡಿದೆ ಈ ಕೊಳನಂ ತವೆ ಪೀರ್ದು ಬಳಿಕ ನಿನ್ನ ಸವಿಯಂ ನೋಡ್ಪೇಮ್ ಈ ಐಶಂಪಾಯನ ಸರೋವರ ಪೂರ್ತಿ ನೀರು ಕುಡಿದ್ಬಿಟ್ಟು ಆಮೇಲೆ ಸವಿ ನೋಡ್ತೀನಿ ಅಂತಾನೆ ಆಗ ಅವನು ಹೇಳ್ತಾನೆ ವಿರಾಟ ನಗರದಲ್ಲಿ ಅಡುಗೆ ಮಾಡಿದ್ದು ಚಾಲಿ ನಿನಗೆಲ್ಲೋಗುತ್ತೆ ಇದೇನು ಗದೇ ಸಟ್ಟುಗ ಅಂತ ತಿಳ್ಕೊಂಬಿಟ್ಟಿದೆ ಸೌಟು ಅಂತ ಇದು ದೊಡ್ಡ ಸೌಟು ಚಿಕ್ಕ ಸೌಟು ಅಂತ ತಿಳ್ಕೊಂಬಿಟ್ಟಿದ್ದೆ ಆ ಗದೆಯನ್ನು ನೀನು ಮಾಡ್ತೀಯ ಅಂತ ಹೌದು ಹೌದು ವಿರಾಟ ನಗರದಲ್ಲಿ ಮಾಡಿದ್ದು ನಾನು ಸಸ್ಯಾಹಾರ ಈಗ ಮಾಡೋದು ಮಾಂಸಾಹಾರ ಆದರೂ ನಿನ್ನ ಮಾಂಸದಲ್ಲಿ ಮೊದಲು ಮಾಡ್ತೀನಿ ಅಂತ ಹೇಳ್ತಾನೆ ನೋಡಿ ಆಗ ಇವರು ಮುದುರಿಸ್ತಾನೆ ಅವನಿಗೆ ಇವನು ಮುದುರಿಸ್ತಾನೆ ಹೀಗೆ ಇವರು ವೈಶಂಪಾಯನ ಸರೋವರದಿಂದ ಬಂದಾಗ ವರ್ಣನೆ ಮಾಡ್ತಾನೆ ಅವನ ಕಿರಿಟ್ಟದ ಇದೆಲ್ಲ ಹೇಗೆ ಹೊಳಿತಾಯಿತ್ತು ಏನಿತ್ತು ಅವನ ಗದೆಯನ್ನು ಥರ ತಂದ ಅವರು ಹೇಗೆ ಹೆಜ್ಜೆ ಹಾಕಿ ಯುದ್ಧ ಮಾಡಿದ್ರು ಅನ್ನೋ ಎಷ್ಟು ಚೆನ್ನಾಗಿ ದೊಗ ದೊಗಪ್ಪನೆ ಅಂತ ದೊಪ್ಪ ದೊಪ್ಪೆನೆ ದೊಗಪ್ಪೇನೆ ಅವ್ರ ಹೆಜ್ಜೆ ಇಷ್ಟೇ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ದೂರ ನಿಂತ್ಕೊಂಡು ಅವನಿಗದೆ ಗದೆ ಹೇಗೆ ಗದೆ ಯುದ್ಧ ಮಾಡಿದ್ರು ಅನ್ನೋದನ್ನ ಕವಿ ಎಷ್ಟು ಚೆನ್ನಾಗಿ ಅದನ್ನು ವರ್ಣಿಸ್ತಾನೆ ಅಂದರೆ ಎಲ್ಲ ಪದ್ಯಗಳನ್ನೇ ಕೊಟ್ಟು ಮಾಡಿದ್ರೆ ಸಮಯ ಕಡಿಮೆ ಇದೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಅದು ಸ ಅಂದರೆ ಇವೆಲ್ಲ ಸಿಂಹಾವಲೋಕನ ಹಿಂದೆ ನಡೆದಿದ್ದೆಲ್ಲ ಹೇಳ್ತಾ ಇರತ್ತಾನೆ ಇವರು ವಿರಾಟ ನಗರದ್ದು ಇದು ಅವರಗಿನ ಮನೆಗೆ ಬೆಂಕಿ ಆಗಿದ್ದು ವಿಶ್ವದಲ್ಲಿ ಅಡ್ಡುಗೆ ಕೊಟ್ಟಿದ್ದು ಕಾಂತರ ಕಾಡಿನಲ್ಲೆಲ್ಲ ತಿರುಗಿಸಿದ್ದು ಇವೆಲ್ಲ ಇದೆ ಸಿಂಹಾವಲೋಕನ ಅಲ್ಲಿ ಕನ್ನಡ ಮುಂದೆ ಹತ್ರ ಮಾತಾಡ್ತಾ ಇದ್ದಾಗ ನೀನು ಬಿಟ್ಟರೆ ಯಾರಿದ್ದಾರೆ ಈ ನೀನು ನಾನು ಎಲ್ಲ ವಿಚಾರಲ್ಲೂ ನನ್ನ ಜೊತೇಲಿ ಬಂದವನು ಅಂತ ಅದು ಹಿಂದಿಂದು ಅದು ಸಿಂಹಾವಲೋಕನ ಕ್ರಮ ಆ ಸತ್ಯಂತಪ್ಪ ಮನೆಯದು ಸಿಂ ಸಿಂಹಾವಲೋಕನ ಕ್ರಮ ಇವೆಲ್ಲ ಬರುತ್ತೆ ಇಲ್ಲಿ ಈಗ ಅಶ್ವತ್ಥಾಮ ಬರ್ತಾನೆ ಇವನತ್ರ ಇದೆಲ್ಲ ಆಗಿ ಇವನು ಮೇ ಇವನೇನು ಭೀಮ ಗದೆಯಿಂದ ಹೀಗೆ ಮೇಲಕ್ಕೆ ಹಾರ್ತಾನೆ ಇವನು ಗದೆ ತಗೊಂಡು ಹೊಡೆದ ತಕ್ಷಣ ಕೆಳಗಡೆ ಬಿದ್ದುಬಿಡ್ತಾನೆ ಭೀಮ ಭೀಮ ಮೂರ್ಛೆ ಹೋಗಿಬಿಡ್ತಾನೆ ಆವಾಗ ಅವನು ಇಷ್ಟಪಟ್ಟಿದ್ದರೆ ಅವನಿಗೆ ಆಗಲೇ ಗದೆಯಿಂದ ಸಾಯಿಸಿ ಮುಡ್ಬೋದಾಯಿತು ಅವನು ಅದು ಮಾಡಲ್ಲ ದುರ್ಯೋದನ್ನು ನಾನು ಎತ್ತುವೆ ಅಂತ ಬಿದ್ದವನ್ನ ನಾನು ಅಂತ ಅಂತೇಳ್ಬಿಟ್ಟು ಈ ಗದೆ ಇಟ್ಕೊಂಡು ಹೀಗೆ ಆ ಗದೆಯಿಂದ ಗಾಳಿ ಬಿಸ್ತಾನೆ ಇವನು ವಾಯುಪುತ್ರನಾಗಿದ್ದಕ್ಕೆ ಅವನಿಗೆ ಆ ತಂಪು ಇದಾಗಿ ಅವನಿಗೆ ಆ ಮೇಲೆ ಹೇಳ್ತಾನೆ ಮುರ್ಚೆ ಬಿದ್ದಂಥ ಅವನಿಗೆ ಗಾಳಿ ಬೀಸ್ತಾನೆ ಹೇಳು ಯುದ್ಧ ಮಾಡು ಅಂತ ಕೊಲ್ಲಲ್ಲ ಇದೇ ಭೀಮಾ ಏನು ಮಾಡ್ತಾನೆ ಇವನು ಗಂಧರ್ವ ವಿದ್ಯೆ ಥರ ಇವನು ಮೇಲೆ ಹೀಗೆ ಹೆಗರಿದಾಗ ಇವನು ಕಾಲಿಗೆ ಊರು ಭಂಗ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನಲ್ಲ ಅವನ ಇದಕ್ಕೆ ತೊಡೆಗೆ ಬಿಡ್ತಾನೆ ಅವನು ಮೇಲಿಂದ ಊರು ಭಂಗವಾಗಿ ಬೀಳ್ತಾನೆ ಆಗ ಏನಾಗುತ್ತೆ ಈ ಕೃಷ್ಣ ಇರ್ತಾನೆ ಅಲ್ಲಿ ಬಲರಾಮನು ಬರ್ತಾನೆ ಅಷ್ಟೊತ್ತಿಗೆ ಎಲ್ಲ ಇದ್ದಾಗ ಕೃತವರ್ಮ ಇರ್ತಾನೆ ಕೃಪಾ ಇರ್ತಾನೆ ಇವರೆಲ್ಲ ಇರ್ತಾರೆ ಆಗ ಇವನು ಕಿರೀಟಾನ ಒದಿತೀನಿ ನಾನು ನಾನು ಪ್ರತಿಜ್ಞೆ ಮಾಡಿದ್ದೀನಿ ಈ ದುರಹಂಕಾರಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಒಡೆಯನೆಂದು ದರ್ಪ ತೋರಿಸಿದಂತಹ ಮಹಾಗರ್ವಿ ಅಲ್ಲವೇ ಇವನು ಚಕ್ರವರ್ತಿ ಸಯೋಧನ ದುರ್ಯೋಧನನಂತೆ ಇವನು ಕಿರೀಟಾನ ಒದಿತೀನಿ ಅಂತ ಎಡಗಾಲಿಂದ ಹೀಗೆ ಕಿರೀಟ ಒದಿಯಕ್ಕೆ ಹೋಗ್ತಾನೆ ಆಗ ಬಲರಾಮ ಹೇಳ್ತಾನೆ ಬೇಡ ಬೇಡ ಈ ಕೆಲಸ ಮಾಡಬೇಡ ಅವನು ಮಹಾವೀರ ಅವನಿಗೆ ನೀನು ನೀನು ಪ್ರತಿಜ್ಞೆ ಮಾಡಿಬಿಟ್ಟು ಮಾತ್ರಕ್ಕೆ ನಾನು ಆ ಎದುರುಗಡೆ ಮನೆ ಹುಡುಗನ ಕೊಲೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಪ್ರತಿಜ್ಞೆನಾ ಅಂದರೆ ಯಾಕೆ ಆ ಥರ ಈ ಪ್ರ ಅವನೇನಾಯಿತು ಬೇಡ ಅಂತ ಅವರೆಲ್ಲ ತಡಿದ್ರೂ ಕೂಡ ಇವನ ಅಹಂಕಾರದಿಂದ ಅವನು ಒದ್ದುಬಿಡ್ತಾನೆ ಕಿರಿಟಾನೆ ಏನಾಗುತ್ತೆ ಇವನು ಬಲಿರಾಮನಿಗೆ ತುಂಬ ಕೋಪ ಬರುತ್ತೆ ಅವ ಕೃಷ್ಣನ ಮುಖ ನೋಡ್ತಾನೆ ಕೃಷ್ಣ ಮುಖ ಸಪ್ಪೆ ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡಿರ್ತಾನೆ ಇನ್ನು ನನ್ನ ತಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾನೆ ಇವನಿಗೆ ಪರಮ ಶಿಷ್ಯ ಇವನು ಭೀಮ ಇನ್ನೇನು ಮಾಡೋದು ಹಾಳಾಗೋಗ್ಲಿ ಅಂತ ಆಗಿದ್ದಾಗೋಯ್ತು ಊರು ಬಂಗ ಆಗೋಯ್ತು ಇನ್ನು ಬಂಗ ಭಂಗ ಏನು ಬಿಟ್ಟರೆನು ಮಾಡಬಾರ್ದು ಮಾಡಿಬಿಟ್ಟ ಇವನು ಅಂತೇಳ್ಬಿಟ್ಟು ಇವನು ಆಸ್ತಿನ ಹೊತ್ತಿಗೆ ಹೋಗ್ತೀನಿ ಅಂತ ಏನು ಮಾತಾಡೋದೆ ಬಲರಾಮ ಹೊಂಟೋಗ್ತಾನೆ ಅದೇ ಥರ ಅಲ್ಲಿ ವರ್ಣನೆ ಇರೋದು ಬಲರಾಮ ಕೃಷ್ಣನಿಗಾಗಿ ಕೃಷ್ಣನಿಗೆ ಮನಸ್ಸಿಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಅವನು ಹೊಟ್ಟೋಗ್ತಾನೆ ಆಗ ಅಶ್ವತ್ಥಾಮ ಬರ್ತಾನೆ ಆ ಲಕ್ಷ್ಮಿಗೂ ಭೂದೇವಿಗೂ ಇವರಿಬ್ಬರಿಗೂ ಇವರೆಲ್ಲ ಹೊಟ್ಟೋಗಿರ್ತಾರೆ ಊರು ಭಂಗವಾಗಿ ಬಿದ್ದಿರ್ತಾನೆ ಆಗ ಬರ್ತಾನೆ ಅಲ್ಲಿ ಬಂದು ನೋಡಿ ಹೇಳ್ತಾನೆ ಕುಳಿಕನ ಪಲ್ಗಳಂ ಉರಿಯೇ ಮೋದಿದವರೇ ಆರ್ ಕಡುಪಿದುಂದೇ ಸಿಂಹಮಂ ಉಳಿಸಿ ದಾಡೆಯಂ ಪಿಡಿದು ಕಿಳ್ತವರೇ ಆರ್ ಮದಹಸ್ತಿಯಂ ಭಯಂಗೊಳೆ ನೆಲಕ್ಕಿಕ್ಕಿ ಕೋಡೆ ಎರಡು ಮಂ ಕುಸಿ ಒತ್ತಿದವರು ಯಾರ್ ಸುರಾದ್ರಿ ನಿಶ್ಚಲ ನಿಬಿಡ ಉರುಮಂಡಲಮ್ ದರ್ಪಣಿ ರಾಜಕೇತನ ಅಲ್ಲ ವಿಷ ಸರ್ಪದ ಹಲ್ಲುಗಳನ್ನು ಕಿತ್ತು ಆ ಕಿತ್ತವರು ಯಾರು ಆನೆಯನ್ನು ಮೆಟ್ಟಿ ಆ ಕೋರೆಗಳನ್ನು ಕಿತ್ತವರು ಯಾರು ಅಂದರೆ ಆ ಮೇರು ಪರ್ವತದಷ್ಟು ಕಠಿಣವಾಗಿದ್ದಂತಹ ನಿಶ್ಚಳವಾಗಿದ್ದಂತಹ ನಿನ್ನ ಊರು ಭಂಗ ತೊಡೆಗಳು ಮುರಿದವರು ಯಾರು ರಾಜಕೇತನ ಸರ್ಪದ್ವಜನೆ ಯಾರು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಇವಾಗ ಈಗಲೂ ಹೇಳು ನೀನು ಇಷ್ಟ ಏನು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಸಾಯ್ತಾ ಇರೋವನಿಗೆ ಇಷ್ಟ ಏನು ಕಷ್ಟ ಏನು ಏನೂ ಬೇಡ ನಾನು ಮುಕ್ತನಾದರೆ ಸಾಕು ನನಗೆ ದ್ವೇಷ ಈರ್ಷೆ ಎಲ್ಲ ಹುಟ್ಟೋಯ್ತು ಅಂತ ಇಲ್ಲ ಹೇಳು ನಿನ್ನ ಕೊನೆ ಆಸೆಯನ್ನು ನಾನು ಈಡೇರಿಸ್ತೇನೆ ನನ್ನ ನನ್ನ ಭಕ್ತಿಯನ್ನು ನನ್ನ ರಾಜಭಕ್ತಿಯನ್ನು ನೋಡು ಅಂತ ಹೇಳ್ತಾನೆ ಆಗ ನೀನು ಅಷ್ಟು ಹೇಳುವುದಾದರೆ ನಾನು ಭೀಮಾ ಅರ್ಜುನರ ತಲೆ ನೋಡಬೇಕು ಪಂಚಪಾಂಡವರ ತಲೆ ನೋಡಬೇಕು ಇಷ್ಟೇ ತಾನೇ ನಾನು ಹೋಗಿ ತಲೆ ತರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ನೀವಿಬ್ಬರಿಗೂ ಭೂದೇವಿ ಶ್ರೀದೇವಿ ಗಾಳಿ ಬೀಸ್ತಾ ಇರಿ ಅಂತ ಅವ್ರಿಗೆ ಹೇಳಿಬಿಟ್ಟು ಒಂದು ಇವನು ಬರ್ತಾನೆ ಬಂದು ಆ ಪಾಳೆಯದಲ್ಲಿ ಇದನ್ನೇ ಅಶ್ವತ್ಥಾಮ ನಾಟಕದಲ್ಲಿ ಬಿ ಎಮ್ ಶ್ರೀ ಅವರು ತುಂಬ ಚೆನ್ನಾಗಿ ಆದಂಥ ಅದನ್ನೇ ಅವರು ಏಜಾಕ್ಸ್ ಅಂತ ಒಂದು ಗ್ರೀಕ್ ರುದ್ರನಾಟಕದಿಂದ ಪ್ರೇರಿತರಾಗಿ ಅದನ್ನು ಇದನ್ನು ತಂದಿದ್ದಾರೆ ಬಟ್ ಇಲ್ಲಿ ನಮ್ಮಲ್ಲಿ ಅಶ್ವತ್ಥಾಮನ ಅಶ್ವ ಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದಕ್ಕೆ ಬಿ ಎಮ್ ಶ್ರೀ ಮೇಲೆ ತುಂಬ ವಿಮರ್ಶೆಗಳು ಬಂತು ಆ ಸಮಯದಲ್ಲಿ ಅಂದರೆ ಏನು ಅವನು ಚಿರಂಜೀವಿ ಭಾರತದ ಕಥೆಯಲ್ಲಿ ಅಶ್ವತ್ಥಾಮ ಅಂದರೆ ಅವನಲ್ಲಿದ್ದಂಥ ರತ್ನ ಅವನ ಹೆಡ್ ಇದರಲ್ಲಿ ಅವನ ಶೀರ್ಷಿಕೆಯಲ್ಲಿದ್ದಂಥ ರತ್ನಾನ ಕಿತ್ಕೊಂಡು ಅವನಿಗೆ ಕಾಂತಿಹೀನಾಗಿ ಮಾಡ್ತಾನೆ ಕೃಷ್ಣ ಬಟ್ ಅವನು ಚಿರಂಜೀವಿ ಅಶ್ವತ್ಥಾಮ ಅವನ್ನ ಇವರು ಆತ್ಮಹತ್ಯೆ ಮಾಡಿಸಿಬಿಟ್ಟರು ಅಂತ ಬರುತ್ತೆ ಇಲ್ಲಿ ಅಶ್ವತ್ಥಾಮ ಈ ಪಾಂಡವರ ಪಾಳೆಯಕ್ಕೆ ಬರ್ತಾರೆ ಈ ಪಾಂಡವರ ಪಾಳಯದಲ್ಲಿ ಈ ಯುದ್ಧ ಎಲ್ಲ ಮಾಡಿ ಉಪ ಪಾಂಡವರು ಪಾಂಡವರ ಮಕ್ಕಳು ಕೂಡ ಒಂದು ಇದರಲ್ಲಿ ಮಲಗಿರ್ತಾರೆ ಬೀಡಹಾರದಲ್ಲಿ ಇದನ್ನು ಅವರೋ ಅಲ್ವೋ ಅನ್ನೋದನ್ನು ಸ್ವಲ್ಪನೂ ಲೆಕ್ಕಿಸದೆ ಆ ಪಾಂಡವರು ಐದು ಜನ ಮಕ್ಕಳನ್ನ ತಲೆ ಕಡಿದ್ಬಿಡ್ತಾನೆ ಅಶ್ವತ್ಥಾಮ ಆ ಐದು ತಲೆಗಳನ್ನು ತಂದು ಈ ದುರ್ಯೋಧನನ ಮುಂದೆ ಬಿಸಾಡ್ತಾನೆ ನೋಡು ನಿನ್ನ ಪಾಂಡವರ ತಲೆಗಳನ್ನು ಅಂತಾನೆ ಅವನು ದುರ್ಯೋಧನ ನೋಡ್ತಾನೆ ದುರ್ಯೋಧನ ನೋಡಿದ ತಕ್ಷಣ ಅವನೇ ಹೇಳ್ತಾನೆ ಪವನ ಜನ ಹಾಸ್ಯ ಇದು ಅವನ ಆನನಂ ಅಪ್ಪೊಡೆ ಮೊಟ್ಟೆ ಬಿಂತು ನೋಡುವುದೇ ಇದು ಆ ಭೀಮನ ಮುಖ ಅಲ್ಲ ಅವನು ಆನನ ಅಲ್ಲ ಅವನ ಮುಖ ಆಗಿದ್ರೆ ನನ್ನನ್ನು ಹೀಗೆ ನೇರವಾಗಿ ನೋಡ್ತಾ ಇರಲಿಲ್ಲ ವ್ಯಂಗ್ಯವಾಗಿ ವಕ್ರವಾಗಿ ನೋಡ್ತಾ ಇದ್ದ ಇದು ಅವನು ಅಲ್ಲ ಅಂತ ಹೇಳ್ತಾನೆ ಮದೀಯ ಮನೆ ಕೆಮ್ಮನೆ ಆಮೇಲೆ ಮದಿಯ ಅಂದರೆ ನೋಡ್ತಾ ಇದ್ದ ಮದೀಯ ಮನೆ ನನ್ನ ಮುಖ ಇದೆಲ್ಲ ಸಂಸ್ಕೃತ ಕೆಮ್ಮನೆ ಪೋಯ್ತು ಅರಿವಿಲ್ಲದಾಯಿತು ಪಾಂಡವರ ಶಿರಗಳೆಲ್ಲ ಇವು ಪಾಂಡು ಸೂನುಗಳಪ್ಪ ಪಂಚ ಪಾಂಡವರ ಶಿರೆಗಳಂ ಅರಿಯದೇ ತಂದೆಯ ಹಾಕಟ ಕಟಾ ಅಯ್ಯೋ ಪಾಂಡವರ ಮೇಲೆ ನನಗೆ ದ್ವೇಷ ಇದೆ ಪಾಂಡವರ ಮಕ್ಕಳ ಮೇಲೆ ಖಂಡಿತ ನನಗೆ ದ್ವೇಷ ಇಲ್ಲ ಅವ್ರ ವಂಶನೇ ಹಾಳು ಮಾಡಿಬಿಟ್ಟಿಯಲ್ಲ ನಾನು ಪಾಂಡವರ ಮಕ್ಕಳನ್ನ ಕೊಲ್ಲು ಅಂತ ಹೇಳಲಿಲ್ಲ ನೀನು ಅಪರಾವತಾರ ಈಶ್ವರನ ಅಪರಾವತಾರನಾದಂಥ ಅವನು ನೀನು ವಿವೇಕ ಇಲ್ಲವೇ ಈ ಶಿಶು ಹತ್ತು ಹತ್ಯೆ ಮಾಡಿ ಈ ನಿನ್ನ ಶಿಶು ಹತ್ಯೆ ಪಾತಕ ಹೋಗೋದಿಲ್ಲ ನಿನಗೆ ಅಂತ ಅಳ್ತಾನೆ ದುರ್ಯೋಧನ ಏನು ಅಭಿಮಾನ ಧನಂ ಸುಯೋಧನಂ ಅಂತ ನಾನು ಅಂದರೆ ಅವನ ಮಹಾನುಭಾವತೆ ಅವನಿಗಿತ್ತು ಅಂತ ಅವನ ಮೇಲೆ ದ್ವೇಷ ಇಲ್ಲ ಅವನಿಗೆ ಅಲ್ಲಿ ಪರಮ ವೈರ್ಯ ಆದ ಅರ್ಜುನನ ಮಗನನ್ನು ಪ್ರಶಂಸೆ ಮಾಡ್ತಾನೆ ಇಲ್ಲಿ ಆ ಐದು ಮಕ್ಕಳನ್ನ ಸಾಯಿಸಿಬಿಟ್ಟಿಯಲ್ಲ ಅಂತ ದುಃಖ ಪಡ್ತಾನೆ ನೀನು ಇಂಥ ವೀರನಾಗಿದ್ದು ನೀನು ಕೆಮ್ಮನೆ ವ್ಯರ್ಥವಾಗಿ ಹೋಯಿತು ನಿನ್ನ ಪೌರುಷ ಇದಾ ನೀನು ಮಾಡಿದ ಕೆಲಸ ನಾನು ಪಾ ಉಪ ಪಾಂಡವನನ್ನು ಕೊಲ್ಲು ಅಂತ ನಾನು ಹೇಳಿಲ್ವಲ್ಲ ಪಾಂಡವರ ಮೇಲಿಂದ ದ್ವೇಷ ಉಪ ಪಾಂಡವರಿಗೆ ಯಾಕೆ ತಂದೆ ಅಂದಾಗ ಇಲ್ಲಿ ಹೇಳ್ತಾ ನೋಡಿ ಪರಮೇಶ್ವರ ಅವತಾರನೇ ಪರಮ ಜ್ಞಾನಿಯೇ ವಿವೇಕ ವಿಕಳರ ಓಲ್ ಬಾಲಕರ ತಲೆಯಂ ತಂದು ಅರಿದೊಡೆ ಕೊಂಡುದು ನಿನಗೆ ಪಾತಕಂ ಬಾಲವಧಂ ಬಾಲವಧೆ ಪಾತಕ ನಿನಗೆ ಬಂದುಬಿಡ್ತು ನೀನು ತುಂಬ ತಪ್ಪು ಮಾಡಿಬಿಟ್ಟೆ ನೀನು ಇಲ್ಲಿ ಒಂದು ಕ್ಷಣ ಇರಬೇಡ ಹೋಗು ಹಿಮವತ್ ಪರ್ವತಕ್ಕೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊ ಬಾಲಹತ್ಯೆ ಮಾಡಿದ್ದಕ್ಕೆ ಅಂತ ಹೇಳ್ತಾನೆ ಅಲ್ಲಿಂದ ಅವನು ಹೋಗ್ತಾನೆ ಆಗ ಇಲ್ಲಿ ಕವಿ ಹೇಳ್ತಾನೆ ನೋಡಿ ಇದಕ್ಕೆ ಮುಂಚೆ ಒಂದು ಪದ್ಯ ಅದು ತುಂಬ ಚೆನ್ನಾಗಿ ಆ ರವಮಂ ನಿರಸ್ತ ಕಂಠೀರವ ರವಮಂ ಘನರವಮಂ ಕೇಳ್ದ ಕೋಪಾರುಣ ನೇತ್ರಂ ನೀರೊಳಗಿರ್ದುಂ ಬೆಮರ್ತನ್ ವೃರಗ ಪತಾಕಂ ಅಂತ ಆ ವೈಶಂಪಾಯನ ಸ್ವರೋದ್ರಿ ಹೇಳ್ತಾನೆ ಇದರಲ್ಲಿ ಸಿಂಹದ ಗರ್ಜನೆಯನ್ನು ಮೀರಿದ ಮೋಡದ ಗರ್ಜನೆಯನ್ನು ಮೀರಿದ ಭೀಮನ ಗರ್ಜನೆಯನ್ನು ಕೇಳಿದಂತಹ ದುರ್ಯೋಧನನು ನೀರಲ್ಲಿದ್ದೂ ಬೆವತ್ತು ಹೋದ ಅಂತ ಇದು ಉತ್ಪ್ರೋಕ್ಷೆ ನೀರಿನಲ್ಲಿದ್ದು ಹೆಂಗೆ ಬೆವಕ್ಕಾಗುತ್ತೆ ಅಂದರೆ ಅಷ್ಟು ದ್ವೇಷ ಭೀಮನ ಮಾತೆತ್ತಿದ್ರೆ ಅವನ ಧ್ವನಿ ಕೇಳಿದ್ರೆ ಅವ್ರಿಗೆ ಅಷ್ಟು ಮನಸ್ಸು ಮೇಲೆ ಪರಿಣಾಮ ಆಗ್ತಾ ಇತ್ತು ಅಂತ ಇಲ್ಲಿ ಕವಿ ಒಂದು ಮಾತು ಹೇಳ್ತಾನೆ ಕಡೆಯಲ್ಲಿ ಇವರಿಬ್ಬರು ಹೋಗ್ತಾ ಇದ್ದಾರೆ ಇದು ಏನು ಪಂಕಜ ಮುಂ ಸುಹೃದ್ ಪಂಕಜ ಮುಂ ಮುಗಿವ ಅನ್ಯಗಂ ಉಗ್ರ ತೇಜಂ ಕಿಡುಬು ತಿರ್ಪಿನಂ ನಿಜ ಕರಂಗಳ್ ಇರ್ದು ಚಕ್ರಾಂಕಮಂ ಅಗಲ್ವಿನಂ ಕ್ರಮದಿನ್ ಅಂಬರಮಂ ಬಿಸಿಟು ಉರ್ವಿಗೆ ಅಂಧಕಾರಮಂ ಕವಿತಿರ್ಪಿನಂ ಕುರುಕುಲಂ ಕುರುಕುಲ ಅರ್ಕನುಂ ಅರ್ಕನುಂ ಅಸ್ತಮನೈದಿದರ್ ಅಂತ ಸೂರ್ಯನೂ ಕೌರವಂಶದ ಸೂರ್ಯನೂ ಅಸ್ತಮಿಸಿದ್ರಂತೆ ಇಲ್ಲಿ ಸೂರ್ಯ ಅಸ್ತಮಿಸಿದಕ್ಕೆ ಏನೇನಾಯಿತು ಪ್ರಕೃತಿಯಲ್ಲಿ ಗುರುಕುಲದ ಸೂರ್ಯ ಅಸ್ತಮಿಸಿದಕ್ಕೆ ಏನು ಅಂತ ಎಲ್ಲ ಹೇಳ್ತಾ ನೋಡಿ ಪಂಕಜ ಮುಂ ಅಂದರೆ ತಾವರೆ ಇದು ಕವಿಸಮಯ ಅಂತಾರೆ ಕವಿಸಮಯ ಅಂದರೆ ಹಿಂದಿನಿಂದ ಕೆಲವು ಕವಿಗಳು ಸಾಂಪ್ರದಾಯಿಕವಾಗಿ ವರ್ಣನೆ ಮಾಡ್ಕೊಂಡು ಬಂದಿರೋದನ್ನು ಮುಂದಿನ ಕವಿಗಳು ಚಾಚು ತಪ್ಪದಂತೆ ಅದೇ ರೀತಿಯಲ್ಲಿ ಅನುಸರಿಸಿಕೊಂಡು ಬಂದಂತಹ ಪದ್ಧತಿಯನ್ನು ಸಮಯ ಅಂದರೆ ತಾಮ್ರಪರ್ಣಿ ಇಲ್ಲೇ ಮುತ್ತು ಸಿಗೋದು ಸೂರ್ಯೋದಯದೇ ಮಾತ್ರ ತಾವರೆ ಹೇಳುತ್ತೆ ಸೂರ್ಯ ಅಸ್ತಮ ಮುದುಡಿ ಹೋಗುತ್ತೆ ಅಂತಾರೆ ಕೆ ಸೂರ್ಯ ಆಸ್ತಮದಲ್ಲೂ ತಾವರೆ ಅರಳಿದೆ ಅಂತ ತೋರಿಸಿ ಬನ್ನಿ ಅಂತ ಕೆಲವರು ಅಂದರೆ ಇದು ಕವಿ ಸಮಯ ಕವಿ ಸಮಯ ಅಂತಂದರೆ ಹಿಂದಿನ ಕವಿಗಳು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಪಂಕಜ ಮುಂ ಪಂಕ ಅಂದರೆ ಕೆಸರು ಕೆಸರಿನಲ್ಲಿ ಜನಿಸಿದ್ದು ಪಂಕಜ ಸರೋವರದಲ್ಲಿ ಜನಿಸಿದ್ದು ಸರೋಜ ನೀರಿನಲ್ಲಿ ಜನಿಸಿದ್ದು ನೀರದ ಜಲದಲ್ಲಿ ಜನಿಸಿದ್ದು ಜಲಜ ಆ ತಾವರೆಗೆ ಬೇಕಾದಷ್ಟು ಹೆಸರು ಅದು ತಾವರೆ ಅಚ್ಚ ಕನ್ನಡ ಇನ್ನೆಲ್ಲ ಸಂಸ್ಕೃತನೇ ಪಂಕಜ ಮುಂ ಸುಹೃದ್ ವದನ ಪಂಕಜ ಮುಂ ಅಂದರೆ ಸುಹೃದ್ ಅಂದರೆ ಆತ್ಮೀಯರಂತಹ ಅವರ ಹೃದಯ ಪಂಕದ ತಾವರೆಗಳು ಬಾಡೋಯ್ತಂತೆ ಅಂದರೆ ಸೂರ್ಯ ಮುಳುಗಿದ್ದಕ್ಕೆ ಪ್ರಕೃತಿಯಲ್ಲಿರೋ ತಾವರೆಗಳೆಲ್ಲ ಬಾಡೋಯ್ತು ಅಂದರೆ ಸೂರ್ಯ ಅಸ್ತಮ ಆದಮೇಲೆ ತಾವರೆ ಮುದುಳೆ ಹೋಗುತ್ತೆ ಅಂತ ಸೂರ್ಯೋದಯದಲ್ಲಿ ಮಾತ್ರ ಅದು ರತ್ನಾಕರವರ್ಣಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ರತ್ನಾಕರವರ್ಣಿ ಕುಳಿತುಕೊಂಡಿದ್ದಾಗ ಒಬ್ಬ ಈ ಮುದುಡಿದ ತಾವರೆ ಅಂತ ತಂದುಕೊಡ್ತಾನೆ ತಂದುಕೊಟ್ಟಾಗ ಅವನು ರತ್ನಾಕ ಇವನು ಭರತೇಶ ಆ ಒಂದೊಂದು ಪಕಳೆ ಪಕಳೆಗಳನ್ನು ಬಿಡಿಸಿದಾಗ ಅದರಲ್ಲಿ ಒಂದು ದುಂಬಿ ಸತ್ತು ಬಿದ್ದಿರುತ್ತೆ ಅವನಿಗೆ ಮೊಮ್ಮಕ್ಕಳು ಮೊಮ್ಮಕ್ಕಳಾದರೂ ಅವನು ವೈರಾಗ್ಯ ಬಂದಿರಲ್ಲ ಇವನು ಇದನ್ನು ತಂದುಕೊಟ್ಟಾಗ ಹೂ ಇದನ್ನು ಅರಳಿಸಿ ಇವರೇ ಅದನ್ನು ಪ್ರಫುಲ್ಲಗೊಳಿಸಿ ನೋಡ್ತಾನೆ ಒಂದು ದುಂಬಿ ಸತ್ತು ಬಿದ್ದಿರುತ್ತೆ ಇದು ಮುದುಡಿಗೆ ಹೋಗಿದೆ ತಾವರೆ ಇದು ಒಳಗಡೆ ಹೇಗೆ ಹೋಗಿದೆ ದುಂಬಿ ಅಂತ ಸೂರ್ಯೋದಯದಲ್ಲಿ ಹೋಗಿದೆ ದುಂಬಿ ಆ ಮಧು ಸ್ವಲ್ಪ ಹೀರಿ ಸಂತೋ ಆಗಲಿಲ್ಲ ಹೀರಿ ಹೀರಿ ತನ್ನನ್ನೇ ಮತ್ತು ಅಧ್ಯಾತ್ಮವಾಗಿ ಅಲೆ ಸತ್ತೋಗ್ಬಿಟ್ಟೆ ಈ ಕೀರ್ತಿ ಈ ಈ ರಾಜ್ಯ ಈ ಸಂಪತ್ತು ಈ ಮೋಹ ಎಲ್ಲ ಇಷ್ಟೇ ತಾನೇ ನಾನು ಮಾಡಿರೋದು ಮೊಮ್ಮಕ್ಕಳಾದರೂ ನನಗೆ ಇದು ವೈರಾಗ್ಯ ಬಂದಿಲ್ವಲ್ಲ ಅಂತ ಆ ದುಂಬಿಯಿಂದ ಅವನಿಗೆ ವೈರಾಗ್ಯ ಬರುತ್ತೆ ಭರತೇಶನ್ಗೆ ಅಂದರೆ ಇದು ಕವಿ ಅಂದರೆ ಸೂರ್ಯೋದಯದಲ್ಲಿ ಮಾತ್ರ ತಾವರೆ ಅರಳುತ್ತೆ ಸೂರ್ಯ ಸೂರ್ಯಾಸ್ತಮದಲ್ಲಿ ಮುದುಡಿ ಹೋಗುತ್ತೆ ಅಂತ ಇಲ್ಲಿ ಕಮಲಗಳು ಹೃ ಹೃದಯ ಕಮಲಗಳು ಬಾಡಿ ಹೋದವು ಅದು ಬಾಡಿ ಹೋಗ್ತಾ ಇದ್ದ ಉಗ್ರತೇಜಂ ಕಿಡುತಿಪ್ಪಿನಂ ಸೂರ್ಯನ ಪ್ರಖರತೆ ಆ ಉಗ್ರವಾದ ತೇಜಸ್ಸು ಅದು ಕಡಿಮೆ ಆಗ್ತಾ ಬಂತು ಸೂರ್ಯ ಮುಳುಗ್ತಾ ಇದ್ದಂಗೆ ಇಲ್ಲಿ ಇವನ ತೇಜಸ್ಸು ವರ್ಚಸ್ಸು ಹೊಟ್ಟೋಯ್ತು ದುರ್ಯೋದೆ ನನಗೆ ಇಬ್ಬರದ್ದು ಶ್ಲೇಷ ಹೇಳ್ತಾನೆ ನಿಜ ಕರಂಗಳ ನಿಜ ಕರಂಗಳ ಹುಡುಗುತ್ತಾ ಕರ ಅಂತಂದರೆ ಇಲ್ಲಿ ಕಿರಣ ಅಂತ ಸುಧಾಕರ ಅಂದರೆ ತಂಪಗಿರುವ ಕಿರಣವುಳ್ಳವನು ಚಂದ್ರ ಅಂತ ಪ್ರಭಾಕರ ಅಂದರೆ ಪ್ರಖರವಾದ ಕಿರಣವುಳ್ಳವನು ಸೂರ್ಯ ಅಂತ ಸುಧಾಕರ ಪ್ರಭಾಕರ ಇಲ್ಲಿ ಕರ ಅಂತಂದರೆ ಕಿರಣ ಕರ ಅಂದರೆ ಕೈ ಅಂತ ಇದೆ ಕರ ಕಮಲ ಅಂತ ಹಾಗೆ ಇಲ್ಲಿ ಕರ ಅಂದರೆ ಟ್ಯಾಕ್ಸ್ ಅನ್ನ ಅದನ್ನು ಅರ್ಥ ಇದೆ ಅಲ್ಲಿ ವಿಭಿನ್ನ ಸಂದರ್ಭದಲ್ಲಿ ವಿಭಿನ್ನ ಅರ್ಥ ಕೊಡುತ್ತೆ ಇಲ್ಲಿ ಉಗ್ರ ತೇಜಂ ತಿರ್ಪಿನಂ ಕಿಡು ನೋಡಿ ಕಿಡು ಅನ್ನೋದು ತಮಿಳಲ್ಲಿದೆ ಕಿಟ್ಟು ಪೋಯಿರ್ಕದ ಕಿಟ್ಟೇ ಪೋಯಿರ್ಕದು ಬೇರೆ ಕಿಟ್ಟು ಪೋಯಿರ್ಕದು ಬೇರೆ ಕೆಟ್ಟೋಗಿರೋದು ಅಂತ ಇಲ್ಲಿ ಹಳೆ ಕನ್ನಡನೂ ತಮ್ಮ ಹತ್ತನೇ ಶತಮಾನದ ಕನ್ನಡನೂ ನಾವು ಇವಾಗ ತಮಿಳು ತುಂಬ ಹತ್ತಿರ ಇರತ್ತೆ ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಇದು ಪಂಚದ್ರಾವಿಡ ಈ ಐದು ಮೂಲ ದ್ರಾವಿಡದಿಂದ ಬಂದಿದ್ದು ಈ ಐದಕ್ಕೂ ಭಾಳ ಪರಸ್ಪರ ನಿಕಟ ಸಂಬಂಧ ಇದೆ ಇದು ಐದು ಒಂದೇ ತಾಯಿ ಮಕ್ಕಳು ಆ ನೀರು ಬಿಡೋದು ಬಿಡೋದು ಬೇರೆ ವಿಚಾರ ಆದರೆ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ನೋಡಿ ಪಂಚದ್ರಾವಿಡ ಅಂತಾರೆ ಇದು ಇವಾಗ ವಾಸಲ್ ಅಂತಾರೆ ತಮಿಳಿನಲ್ಲಿ ವಾಗಿಲು ಅಂತಾರೆ ತೆಲುಗಿನಲ್ಲಿ ಬಾಗಿಲು ಅಂತ ಕನ್ನಡದಲ್ಲಿ ಕಣ್ಗಳ್ ಅಂತಾರೆ ತಮಿಳಿನಲ್ಲಿ ಕೊನ್ನೂಲು ಅಂತಾರೆ ತೆಲುಗಿನಲ್ಲಿ ಪಣ್ಣಂಥಮಿಳ ಎಲ್ಲ ಒಂದೇ ಪೊ ಅಂತಾರೆ ಪೋ ಹೋಗು ಪೋ ತೆಲುಗಿನಲ್ಲೂ ಇದೆ ಪೋ ಕನ್ನಡದಲ್ಲೂ ಇದೆ ಹಳೆಗನ್ನಡ ಪೆಣ್ ಪೆಣ್ಣು ಹೆಣ್ಣು ಪೊನ್ ಪೊನ್ನು ಹಣ್ಣು ಪಣ್ ಪಣ್ಣು ಹಣ್ಣು ಪೂ ಹೂ ಪಲಗೆ ಹಲಗೆ ಪಲಸು ಹಲಸು ಅದು ಬೇಕಾದಷ್ಟು ಇವೆಲ್ಲ ಬರುತ್ತಲ್ಲ ಪಕಾರ ಎಲ್ಲ ಆಕಾರ ಆಗುತ್ತದೆ ಅಲ್ಲ ತಮಿಳೆ ನೋಡಿ ಅವಳ ಪಾಡಿನಾನ್ ಅವಳ್ ಆಡಿನಾಳ್ ಅವಳು ನೃತ್ಯ ಮಾಡಿದ್ಲು ಅವ್ನು ಆಡ್ದ ಅಂತ ಅವನ ಪಾಡಿನಾನ್ ಅವಳು ಅಂತಾರೆ ಬರ್ತೀವಿ ಟೆಂತ್ ಸೆಂಚುರಿ ಕನ್ನಡ ಅರ್ಥ ಹದಿನೈದು ಶತಮಾನ ಹಾಗೆ ಇರೋ ಅಂದರೆ ಈ ಐದು ಭಾಷೆ ಒಂದೇ ಇದು ಯಾರನ್ನೂ ಯಾರು ದೂಷಿಸುವ ದ್ವೇಷಿಸುವಾಗಿಲ್ಲ ಅವರಲ್ಲಿ ಇವರಿದ್ದಾರೆ ಇವರಲ್ಲಿ ಅವರು ಇದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ಅಷ್ಟು ಇಲ್ಲಿ ಉಗ್ರತೇಜಂ ಕಿಡುತರ್ಪಿನ ನಿಜ ಕರಂಗಳ್ ಹುಡುಗು ತಿರ್ಪುದು ಅಂದರೆ ಕಿರಣಗಳು ಅದು ಕಾಂತಿಹೀನವಾಯಿತು ಇಲ್ಲಿ ಕರ ಅಂತಂದರೆ ಅವನು ಕೈಶಕ್ತಿ ತೋಳ್ಬಲ ಹೊಟ್ಟೋಯ್ತು ಅಂತ ಇಲ್ಲಿ ತೋಳುಬೆಲ ಹೊಟ್ಟೋಯ್ತು ಇವನು ಚಕ್ರಾಂಕಂ ಅಗಲ್ವಿನಂ ಚಕ್ರವಾಕ ಇರುತ್ತೆ ಒಂದು ಒಂದು ಹೆಣ್ಣು ಸೂರ್ಯೋದಯದಲ್ಲಿ ಮಾತ್ರ ಅದು ಒಂದಾಗಿರುತ್ತೆ ಸೂರ್ಯಾಸ್ತಮ ಆಗ್ತಾ ಇದ್ದಾಗ ಅಗಲಿಕೆ ಬಂದ್ಬಿಡುತ್ತೆ ಇದು ಕಮ್ಮಿ ಸಮಯ ಚಕ್ರವಾಕನ ಪಕ್ಷಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇಲ್ಲಿ ಚಕ್ರವಾಂಕಂ ಚಕ್ರವಾಂಕ ಪಕ್ಷಿಗಳು ಸೂರ್ಯಾಸ್ತಮ ಆಗಿದ್ದರಿಂದ ಇದಕ್ಕೆ ವಿರಹ ಉಂಟಾಯಿತು ಹಾಗೆ ಚಕ್ರವರ್ತಿಯನ್ನು ಅಭಿವೃದ್ಧಿ ಇವನು ಕೊಟ್ಟಾಯಿತು ಅಂತ ಒಂದು ಚಕ್ರವಾಕ ಪಕ್ಷಿಗಳು ಈ ಪ್ರಕೃತಿಲಿ ಹೇಳುವಾಗ ಮುಂದೆ ಇವನು ಹೇಳುವಾಗ ಅಗಲ್ವಿನಂ ಕ್ರಮದಿನ್ ಅಂಬರಮಂ ಬಿಸುಟು ಅಂಬರ ಅಂತಂದರೆ ಆಕಾಶ ಸೂರ್ಯ ಆಕಾಶನ ಬಿಟ್ಟೋದ ಇವನು ಈ ಅಂಬರ ಅಂದರೆ ವಸ್ತ್ರ ಬಿಸಿ ನಿರ್ವಸ್ತ್ರನಾಗಿ ಅವ್ನಿಗೆ ಸಂಸ್ಕಾರ ಮಾಡೋದು ಇವನು ವಸ್ತ್ರ ಇವನು ಬಿಟ್ಟ ಅವನು ಅಂಬರ ಆಕಾಶನ ಬಿಟ್ಟ ಅಂಬರ ಅಂದರೆ ಒಂದು ವಸ್ತ್ರ ಅಂತ ಒಂದು ಆಕಾಶ ಅಂತ ಅಂತ ಹೇಳ್ತಾನೆ ಅಂಬರಮಂ ಬಿಟ್ಟು ಪೋದಂ ಕವಿತಿ ಅಡಿ ಆಗ ಏನಾಯಿತು ಅಂಧಕಾರಂ ಕವಿತಿರ್ಪಿನಂ ಕುರುಕುಲಂ ಅರ್ಕನುಂ ಅರ್ಕನುಂ ಅಸ್ತಮನ್ ಇದ ಸೂರ್ಯನು ಗುರುಕುಲ ಸೂರ್ಯನು ಅಸ್ತಮಿಸಿದರು ಅಂತ ಹೇಳ್ತಾನೆ ಇದರಲ್ಲಿ ಕೆಲವು ಪದ್ಯಗಳು ಯಾಕೆ ಹೇಳಿದ್ದು ಅಂತಂದರೆ ಅವನ ಕನ್ನಡ ಭಾಷೆ ಹೇಗೆ ಇದು ತಿರುಳುಗನ್ನಡದಲ್ಲಿ ಅವನು ಬರೆದಿರೋದು ಚಂಪು ಶೈಲಿಯಲ್ಲಿ ಅವ್ನು ಬರೆದಿರೋವಂಥದ್ದು ಅವನ ಸರಳತೆಯೂ ಇದೆ ಸಂಸ್ಕೃತ ಭೂ ಇಷ್ಟವಾದ ಕೆಲವು ವೃತ್ತಗಳು ಕೂಡ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಇದರಲ್ಲಿ ಭಾಳಷ್ಟು ಸಿಂಹಾವಲೋಕ ಕ್ರಮಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಇಲ್ಲಿ ಕಾಲಾವಧಿ ತುಂಬ ಕಡಿಮೆ ಇರೋದ್ರಿಂದ ರನ್ನಂದು ಬಹಳ ವಿಶಿಷ್ಟವಾಗಿರೋದ್ರಿಂದ ಪ್ರತಿಯೊಂದೊಂದು ಸನ್ನಿವೇಶವನ್ನು ಸಂದರ್ಭವನ್ನು ಕೂಲಾಂಕಷವಾಗಿ ವಿಶ್ಲೇಷಿಸುವುದಕ್ಕೆ ಕಷ್ಟ ಆಗೋದ್ರಿಂದ ಏನೋ ನ ಕೊಟ್ಟಿದ್ದ ಸಮಯದಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಅದು ನಿಮಗೆ ಮುಟ್ಟಿದರೆ ನಾನು ನಿಮಗೆ ಸಂತೋಷ ಪಡ್ತೀನಿ ಗದಾಯುದ್ಧದ ಬಗ್ಗೆ ಅವನ ಶೈಲಿಯ ಅನನ್ಯತೆಯ ಬಗ್ಗೆ ತುಂಬ ಸೊಗಸಾಗಿ ಡಾಕ್ಟರ್ ಮೋಹನ್ ಕುಮಾರ್ ಕದಂ ಅವರು ಮಾತಾಡಿದ್ದಾರೆ ಅವರು ಸ್ವಯಂ ನಾಟಕಕಾರರು ಆಗಿರೋದರಿಂದ ರಣ್ಣನ ಕೃತಿಯ ನಾಟಕೀಯತೆಯನ್ನು ಬಹಳ ಚೆನ್ನಾಗಿ ಅವರು ಪ್ರತಿಪಾದನೆ ಮಾಡಿದ್ದಾರೆ ರನ್ನನ ಕೃತಿಗೆ ಭೂಮಿ ಭೂಮಿಕೆಯನ್ನು ಒದಗಿಸಿದ ಐತಿಹಾಸಿಕ ಸಂದರ್ಭಗಳ ವಿಸ್ತಾರವಾದ ಅವಲೋಕನವನ್ನು ನೀಡಿದರು ಸಾಹಸ ಭೀಮ ವಿಜಯ ಅಂತ ಹೆಸರಿಟ್ಟಿದ್ದರು ಹಾಗೆ ದುರ್ಯೋಧನನ ಬಗ್ಗೆಯೇ ನಮಗೆ ಸಹಾನುಭೂತಿ ಮೂಡಿಸುವ ರೀತಿಯ ಈ ರನ್ನನ ದಾಟಿ ಅದು ಎಷ್ಟು ಪ್ರತಿಭಾಪೂರ್ಣವಾಗಿದೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಶ್ರವ್ಯ ಕಾವ್ಯವನ್ನು ಉದ್ದೇಶಿಸಿದ್ದರೂ ದೃಶ್ಯಕಾವ್ಯದ ಲಕ್ಷಣಗಳನ್ನೆಲ್ಲ ಪಡ್ಕೊಂಡಿದೆ ಅನ್ನೋದನ್ನು ಅನೇಕ ಪದ್ಯಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಮೊತ್ತ ಮೊದಲಿಗೆ ಈ ಫ್ಲ್ಯಾಶ್ ಬ್ಯಾಕ್ ತಂತ್ರವನ್ನು ಸಾಹಿತ್ಯ ಚರಿತ್ರೆಯಲ್ಲಿ ರನ್ನ ಬಳಸಿ ಒಂದು ಮಾರ್ಗ ತೆರೆದು ತೋರಿಸಿದ್ದಾನೆ ಅದಕ್ಕಾಗಿ ಸಿಂಹಾವಲೋಕನ ಅನ್ನುವ ಪ್ರಯೋಗ ಕೂಡ ಬಂದಿರೋದು ಒಂದೊಂದು ವಿವರವೂ ಇದರಲ್ಲಿ ಸ್ವಾರಸ್ಯಕರವಾಗಿದೆ ಧೃತರಾಷ್ಟ್ರನಿಗೆ ಸಂಜೆಯ ಕೊಡುವ ಕಾಮೆಂಟರಿ ಇದೆ ಒಂದು ವಿಶಿಷ್ಟ ಪರಿಕಲ್ಪನೆ ದ್ರೌಪದಿಯಲ್ಲಿ ಕಾಣುವ ವೀರರಸದ ಪ್ರತಿಪಾದನೆಯೇ ಒಂದು ರೀತಿ ಅನನ್ಯವಾಗಿರುತ್ತೆ ಇನ್ನು ದುರ್ಯೋಧನ ಪಾತ್ರದಲ್ಲಂತೂ ಮೇಲಿಂದ ಮೇಲೆ ಆ ಉದಾತ್ತತೆ ಕಾಣ್ತಾ ಇರುತ್ತೆ ನಾನು ಛಲಕ್ಕಾಗಿ ಯುದ್ಧ ಮಾಡ್ತಾಯಿದ್ದೇನೆ ಹೊರತು ರಾಜ್ಯಕ್ಕಾಗಿ ಅಲ್ಲ ಇಂಥ ಮಾರ್ಮಿಕವಾದ ಮಾತುಗಳೆಲ್ಲ ದುರ್ಯೋಧನನಿಂದ ಬರುತ್ತೆ ದ್ರೋಣ ಅಭಿಮನ್ಯು ವೃಷಸೇನ ಕರ್ಣ ಮೊದಲಾದ ಒಬ್ಬೊಬ್ಬರ ಶವದ ಮುಂದೆಯೂ ದುರ್ಯೋಧನ ಮಾಡುವ ಪ್ರಲಾಪದಲ್ಲಿ ಆ ಉದಾತ್ತತೆಯ ಪ್ರಜ್ವಲತೆ ಎತ್ತಿ ಕಾಣುತ್ತೆ ನಿನ್ನನ್ನು ಕೊಂದವರು ಪಾಂಡವರಲ್ಲ ನಾನೇ ಅಂತ ಕರ್ಣನನ್ನು ಉದ್ದೇಶಿಸಿ ಹೇಳೋದರಲ್ಲಿ ಕೂಡ ದುರ್ಯೋಧನನ ಸಂವೇದನಾಶೀಲತೆ ಪ್ರಕಾಶಮಯವಾಗುತ್ತೆ ದುರ್ಯೋಧನಾ ಕರ್ಣರ ಸ್ನೇಹದ ಚಿತ್ರಣವಂತೂ ಅಲ್ಲಲ್ಲಿ ಉದ್ದಕ್ಕೂ ನಮಗೆ ಸಿಗುತ್ತೆ ಇನ್ನು ಗದಾಯುದ್ಧದ ವರ್ಣನೆಯಂತೂ ಪ್ರಸಿದ್ಧವೇ ಆಗಿದೆ ಹೀಗೆ ಇಡೀ ಗದಾಯುದ್ಧ ಕೃತಿಯೇ ಮಹಾಭಾರತ ಕೃತಿಯ ಒಂದು ದೊಡ್ಡ ಸಿಂಹಾವಲೋಕನ ವಿಸ್ತಾರವಾದ ಸಿಂಹಾವಲೋಕನ ಆಗಿದೆ ಮತ್ತು ವಿಶೇಷವಾಗಿ ದುರ್ಯೋಧನನ ಪಾತ್ರದ ಸಂವೇದನಾಶೀಲತೆಗೆ ಕವಿ ವಿಶೇಷವಾಗಿ ಗಮನ ಕೊಟ್ಟ ಹಾಗೆ ಕಾಣುತ್ತೆ ಅಶ್ವತ್ಥಾಮ ಉಪಪಾಂಡವರನ್ನು ಹತ್ಯೆ ಮಾಡಿ ಅದನ್ನು ಕಂಡು ದುರ್ಯೋಧನ ಮರುಗುವುದು ಅಶ್ವತ್ಥಾಮನೆಗೆ ಹಿಮ್ಮತ್ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊ ಅಂತ ಹೇಳೋದು ಹೀಗೆ ಒಂದೊಂದು ಕಡೆಯು ಈ ದುರ್ಯೋಧನ ಪಾತ್ರದ ಸಾಮಾನ್ಯವಾಗಿ ಪ್ರಚಲಿತವಲ್ಲದ ಇನ್ನೊಂದು ಮುಖ ಅದು ಪ್ರಕಟವಾಗುವ ರೀತಿಯಲ್ಲಿ ಕವಿ ತನ್ನ ಪ್ರತಿಭೆಯನ್ನು ಮೆರೆದಿದ್ದಾನೆ ಹೀಗೆ ನಮ್ಮಲ್ಲಿ ಈ ಸಂಪ್ರದಾಯ ಕೂಡ ಇದೆ ಸಾಮಾನ್ಯವಾಗಿ ಪ್ರಚಲಿತವಾಗುವ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅವುಗಳ ಇನ್ನೊಂದು ಮುಖವನ್ನು ಕವಿಗಳು ಆರಿಸಿಕೊಂಡು ಅವಕ್ಕೆ ಮಹತ್ವ ಕೊಟ್ಟು ಚಿತ್ರಣ ಮಾಡೋದು ಉದಾಹರಣೆಗೆ ದುರಂತ ರಾವಣನ ಚಿತ್ರಣ ಕೂಡ ನಮ್ಮ ಹಳೆಗನ್ನಡದ ಇನ್ನೊಂದು ಇನ್ನೊಂದು ಕಾವ್ಯದಲ್ಲಿ ಬರುತ್ತೆ ಹಾಗೆ ಇದು ಒಂದು ಪರಂಪರೆ ವಿಶೇಷವಾಗಿ ಜೈನ ಕವಿಗಳಲ್ಲಿ ಇದನ್ನು ನೋಡ್ತೇವೆ ಹಾಗೆ ರಾಮಾಯಣದಲ್ಲಿ ಭೂಮಚರಿಯು ಆಧರಿಸಿ ಬರೆದ ಕನ್ನ ರಾಮಾಯಣದಲ್ಲಿ ರಾವಣ ದುರಂತ ರಾವಣನ ರಾವಣದನೇ ಹೀರೋ ಮಾಡಿ ಅವನು ಚಿತ್ರಣ ಮಾಡುತ್ತಾನೆ ಈ ರೀತಿಯ ಒಂದು ಸಂಪ್ರದಾಯವೂ ಇದೆ ಹಾಗೆ ಈ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ರನ್ನ ಮೂಲಕಥೆಯಿಂದ ತುಂಬ ದೂರ ಸರಿಯದೆ ಆದರೆ ಕೆಲವು ಸೂಕ್ಷ್ಮತೆಗಳನ್ನು ಬಳಸಿಕೊಂಡು ಒಂದು ವೈಶಿಷ್ಟ್ಯಮಯವಾದ ಚಿತ್ರಣವನ್ನು ಹೇಗೆ ಕೊಟ್ಟಿದ್ದಾನೆ ಅನ್ನೋದನ್ನು ಡಾಕ್ಟರ್ ಮೋಹನ್ ಕುಮಾರ್ ಕದಂಬವರು ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ